ಹೇಳಿ. ನಾನು ಯಾರು ಮಾತಾಡಬಾರ್ದು, ಹರೇಶ್ ಶ್ರೀಮಂತ. ನಿನ್ನೆ ರಾತ್ರಿ ನಾನು ಮಲ್ಕೊಳಕ್ 12 ಗಂಟೆ ಆಗಿತ್ತು ಆಚಾರ್ಯ. 3 ಗಂಟೆ 3:30 ಸಮಯ ಶಬ್ದ ಆಯ್ತು. ನಾನೊಬ್ಬಳೇ ಆ ರೂಮಲ್ಲಿ ಮಲಗಿದ್ದು, ಈ ರೂಮಲ್ಲಿ ನನ್ನ ಮೊಟ್ಟೆ ಮಲಗಿದ್ದು, ಇಬ್ಬರೇ ಇದ್ದೀವಿ. ಶಬ್ದ ಆಯ್ತು, ಓಡಾಡ್ದಂಗಾಯ್ತು, ಗೆಜ್ಜೆ ಶಬ್ದ ಆಯ್ತು. ನನ್ನ ಮನೆಯದೇ ತುಂಬಾ ಸೂಕ್ಷ್ಮ, ಒಬ್ಳೇ ಬೇರೆ ಇರ್ತೀರಲ್ವಾ, ಬೇಗ ಎಚ್ಚರ ಆಗ್ಬಿಡುತ್ತೆ. ಆಮೇಲೆ ನನ್ನ ರೂಮ್ಗೆ ಬಂತು ಶಬ್ದ. ಆಮೇಲೆ ನನ್ನ ಪುಸ್ತಕ ಇಟ್ಟಿರೋ ವೀರುಗಳಿಗೆ ಬಂತು, ಎಲ್ಲ ಅಲ್ಲಾಡ್ತಾ ಇದೆ. ಹೆದರಿಕೆ ಆಯ್ತು, ಮೈಯೆಲ್ಲ ನವರೆ, ಅಂದ್ರೆ ಹೆದರಿಕೆ ಅಲ್ಲ, ಅದೊಂಥರ ಆಂಗ್ಸೈಟಿ ಏನಿರ್ಬೋದು ಅಂತ ಅನ್ಕೊಳ್ಳೋ ಹೊತ್ತಿಗೆ ಆ ರೂಮ್ ತುಂಬಾ ತಾಯಿ ಓಡಾಡ್ತಾ ಇದ್ದಾಳೆ. ಜರಿ 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 ಸೀರೆ ಉಟ್ಕೊಂಡಿದ್ದಾಳೆ, ಪೂರ್ತಿ ಒಡವೆಗಳನ್ನ ಹಾಕೊಂಡಿದ್ದಾಳೆ, ಕಿರೀಟ ಎಲ್ಲ ಇದೆ ಕೈಲಿ, ಫುಲ್ ಎಂತ ಜರಿ ವಾಸನೆ ಅಂದ್ರೆ ಸುವಾಸನೆ, ರೂಮ್ ತುಂಬಾ ಸುವಾಸನೆ ತುಂಬಿಟ್ಟಿದೆ. ಆ ರೂಮ್ ತುಂಬಾ ಓಡಾಡಿ ನಾನು ಯಾರು ಯಾರು ಕಿರಿಚ್ಕೊತಾ ಇದ್ದೀನಿ, ಯಾರು ಯಾರು ಅಂತ ಅವ್ರು ಕಿವಿ ಕೇಳ್ಸಲ್ಲ, ಅದರಿಂದ ಅವ್ರು ಹೇಳಲಿಲ್ಲ. ಯಾರು ಯಾರು ಅಂತ ಕಿರಿಚ್ಕೊತಾ ಇದ್ದೀನಿ, ಉತ್ತರ ಇಲ್ಲ. ಆಮೇಲೆ ನನ್ನ ನೋಡ್ಬಿಟ್ಟು ತಕ್ಷಣ ಕರ್ಟನ್ ಹಾಕೊಂಡಿದ್ದೆ ಬೆಳಕು ಬರದೇ ಇರಲಿ ಅಂತ, ಆ ಕರ್ಟನ್ ಕರ್ಸ್ಲೇ ಇಲ್ಲ ಸೇರ್, ಅವಾಗ ನೆಲಮೇ ಕಾಲಿಡ್ತಾ ಇಲ್ಲ, ನೆಲಕ್ಕೆ ತಾಕಿಲ್ಲ ಅವಳು, ಎಲ್ಲಾ ಕಡೆಗೂ ಓಡಾಡಿ ಹಾಗೆ ಸೀದಾ ಬಂದು ಕರ್ಟನ್ ದಾಟ್ಕೊಂಡ್ ಬಂದೆ, ಓಡ್ ಬಂದೆ ಕರ್ಟನ್ ದಾಟ್ಕೊಂಡು. ನಾನು ಬರೋ ಹೊತ್ತಿ ಲಕ್ಷ್ಮಿ ಹೊಟ್ಟೊಂದು, ಈ ಲಕ್ಷ್ಮಿ ಒಳಗೆ ಹೊಟ್ಟೊಂದು ಆಚಾರ್ಯ. ನೋಡೋದ್ಗೆ ಆ ಸೀರೆಗಳು ನಿಧಾನಕ್ಕೆ ಆ ಕಲರ್ ಈ ಗ್ರೀನ್ ಕಲರ್ ಬಂತು. ಅವಳು ಹುಟ್ಟಿದ್ ಜರಿ ಸೀರೆ, ಅವಳು ಬೇರೆ ಕಲರ್ ಹುಟ್ಟಿದ್ಲು, ಆ ಕಲರ್ ಈ ಒರಿಜಿನಲ್ ಕಲರ್ ಬಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ನೋಡ್ದೆ ಆಚಾರ್ಯ. ಇದನ್ನ ನಿಮ್ಮನ್ನ ಹೇಳ್ಕೋಬೇಕು. ಅರೆ ಒಳ್ಳೇದಮ್ಮ, ಸನ್ನಿಧಾನ ಸಂತೋಷಕ್ಕೆ ಆತರ ಆಗ್ತಾ ಇದೆ ನಮ್ಗೆ ಹಂಗತ್ತೆ. ಸಂತೋಷಕ್ಕೆ ಬಗ್ಗೆ ಆಚಾರ್ಯ ಪ್ರವಚನವನ್ನು ಮಾಡಿ. ಸಂಕಲ್ಪ ಕಟ್ತವ ಅದನ್ನ ಹೇಳಿ ಯಾರು ಆಚಾರ ನೀನು ಯಾವ್ದು ಮಾಡಿದ್ರು ನಂಗೆ ಇಷ್ಟ. ಸರಿ 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 ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮ ಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ
ಶಮದಮಪರಿನಿಷ್ಟಂ ಸತ್ವನಿಷ್ಟಂ ವರಿಷ್ಠಂ ಸಕಲ ಸುಜನ ಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಅಯಮುಖಪದ ನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾರ್ಚಿತಾನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾ ಗುರುನ್ ನಮ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನ ಇಷ್ಟದಾನ್ ಕಷ್ಟಹರ್ತೃನ್ನ ವಿದ್ಯಾಮಾನ್ಯಾನ್ ಮುನೀನ್ ನಮಃ ವಾದಿರಾಜಪದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀಮಿ ಶುದ್ಧಯೇ ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರದಾದತಃ ಸರ್ವೇ ಕಾಮಾ ಭವಂತ್ಯೇವಾ ಶಪಥೋ ಬಿಂಬಸನ್ನಿಧೌ ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಹ್ಯಧೀಷ್ಟದಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತು ಒಳ್ಳೆ ಸುದಿನ, ಏಕಾದಶಿ. ತತ್ರಾಪಿ ಎಲ್ಲರಿಗೂ ವಿಶೇಷವಾದ ದಾಸ ಸಾಹಿತ್ಯದ ಮರ್ಮಗಳನ್ನು ತಿಳಿಸಬೇಕು ಅಂತ ಹಂಬಲದಿಂದಿರುವ ನಮ್ಮ ಶಾಂತಾಬಾಯಿಯವರಿಗೆ ಲಕ್ಷ್ಮೀದೇವಿ ದರ್ಶನ ಕೊಟ್ಟ ದಿನ. ಆಗುತ್ತಾ ಹೀಗೆ ಅಂತ ಪ್ರಶ್ನೆ. ಆಗುತ್ತೆ ಎಂಬುದು ಉತ್ತರ. ಯಾಕೆ ಅಂದರೆ ಎಲ್ಲಿ ಆದರೆ ಜ್ಞಾನ ಕಾರ್ಯ ನಡೆಯುತ್ತೆ ಅಲ್ಲಿ ದೇವತೆಗಳು ಬರ್ತಾರೆ. ಸತ್ಯವಾದ ವಿಚಾರ. ಅದಕ್ಕೇನಾದರೂ ಪ್ರಮಾಣ ಇದೆಯಾ? ಎಲ್ಲಿ ಹರಿಕಥಾ ಪ್ರಸಂಗವು ಅಲ್ಲಿ ಗಂಗಾ, ಯಮುನಾ, ಸಿಂಧು, ಸರಸ್ವತಿ ಎಲ್ಲಾ ನದಿಗಳು ಹೌದಲ್ವಾ? ಮತ್ತೆ ಅದು ಪ್ರೂಫ್ ಆಗಬೇಕಲ್ವಾ? ಅದಕ್ಕೆ ಬಂದಿದೆ. ಸರಿ, ಹಾಗಾದರೆ ನಿಮ್ಮ ವಿಷಯ, ನೀವು ಅಂದುಕೊಂಡ ವಿಷಯ ರಾಘವೇಂದ್ರ ಸ್ವಾಮಿಗಳ ಪ್ರಾತಃ ಸಂಕಲ್ಪ ಗದ್ಯ ಅಲ್ವಾ? ಆದರೆ ನಾನು ಹೇಳೋದೇನು ಅಂದ್ರೆ, ಪ್ರಾತಃ ಸಂಕಲ್ಪ ಗದ್ಯ ಒಂದು ಗಂಟೆಯಲ್ಲಿ ಹೇಳುವ ವಿಷಯ ಅಲ್ಲ. ನಾಗೇಶ್ ಹೇಳ್ಬಿಟ್ಟಿದ್ದಾರೆ, ನಾನು ನಿಮ್ಮನ್ನು ಕೇಳೋಣ ಅಂತಾನೆ ಇದೆ. ಬೇರೆ ಏನಾದ್ರೂ ಬೇಕಾದ್ರೆ ಅವ್ರು ಹೇಳಿಸ್ತಾರೆ. ಏನು ಇಲ್ಲಿ ಕೂತಿದ್ದಾರಲ್ಲ, ನಿಮಗೆ ಕಾಣಿಸಿದಾರಲ್ವಾ? ಇವತ್ತು ನಿಮಗೊಂದು ಅರ್ಥ ಆಗಿರಬೇಕು. ಏನು ಅಂದರೆ, ಏನು ನಡೆಯುತ್ತೆ ಅದು ಹಿಂದೆ ಅವರ ಪ್ಲಾನ್ ಇರುತ್ತೆ, ಒಳಗಿದ್ದವರ ಪ್ಲಾನ್ ಕೂತಿರುತ್ತೆ. ಇದಕ್ಕೊಂದು ಚಿಕ್ಕ ದೃಷ್ಟಾಂತ ಕೊಡುತ್ತೇನೆ. ನಾನು ಚೀಕದ ಪರವಿ ವಿಜಯದಾಸರ ಮನೆ, ಅಲ್ಲಿ ಪ್ರವಚನ ಮಾಡ್ತೀವಿ. ಪ್ರವಚನ ಮಾಡುವಾಗ ಒಬ್ಬ ವ್ಯಕ್ತಿ ರಾಯಚೂರಿಂದ ಬಂದರು. ಅವರಿಗೆ ಬರುವ ಉದ್ದೇಶ ಇದ್ದಿಲ್ಲ ಅಲ್ಲಿ, ಅವ್ರಿಗೆ ಗೊತ್ತಿತ್ತು ಕಾರ್ಯಕ್ರಮ. ಆದರೆ ಅವತ್ತಿನ ದಿವಸ, ಹಿಂದಿನ ದಿವಸ ಸ್ವಪ್ನ ಅವರಿಗೆ. ಆ ಸ್ವಪ್ನದಲ್ಲಿ ಪ್ರವಚನ ಆಗ್ತಾ ಇದೆ, ನನ್ನ ಪ್ರವಚನ ನಡೀತಾ ಇದೆ. ಆ ಪ್ರವಚನದಲ್ಲಿ ಯಾವುದೋ ವಿಚಾರ ಒಂದು ಗಂಟೆ ಚರ್ಚೆ ನಡೆಯಿದೆ. ಅವರು ಯಾಕೋ ನನಗೆ ಸ್ವಪ್ನದಲ್ಲಿ ಹೀಗೆ ಬಂತಲ್ಲ, ಹೋಗೋಣ ಅಲ್ಲಿಗೆ ಅಂತ ಬಂದು. ಇದ್ಯಾವುದು ನಮಗೆ ಗೊತ್ತಿಲ್ಲ. ಅವತ್ತಿನ ದಿವಸ ಪ್ರವಚನ ಕೇಳಿದ ಮೇಲೆ ಅವರು ಬಂದು ಆಶ್ಚರ್ಯದಿಂದ ಕೇಳಿದರು, ನನಗೆ ನಿನ್ನೆ ಸ್ವಪ್ನದಲ್ಲಿ ಯಾವ ವಿಷಯ ಎಲ್ಲ ಬಂದಿತ್ತೋ ಇವತ್ತೆಲ್ಲ ಅದೇ ಬಂದಿದೆ, ಅದು ಹೇಗೆ ಅಂತ ಕೇಳಿದ್ರು. ಏನು ಉತ್ತರ ಕೊಡಬೇಕು? ಇಷ್ಟೇ ಉತ್ತರ ಕೊಟ್ಟಿದ್ದು, ನಾಳಿನ ದಿವಸ ಈ ಆಚಾರರ ಮೂಲಕ ಈ ತರ ವಿಷಯವನ್ನು ನಾವು ಹೇಳಿಸಲಿಕ್ಕಿದ್ದೇವೆ ಅಂತ ಮೊದಲೇ ಹೇಳಿದ್ದಾರೆ. ಮೊದಲೇ ಪರಿಫಿಕ್ಸ್. ಅದಕ್ಕೆ ತಕ್ಕಂತೆ ಇವತ್ತು ನನ್ನ ಡೈರಿ ನೋಡಬಹುದು. ಅದರಲ್ಲಿ ನಾಗೇಶ್ ಅವರು ಫೋನ್ ಮಾಡಿದಾಗ ನಾನು 27 ಅಂತ ಹೇಳಿದ್ದೆ, 27 ಬರ್ಕೊಂಡಿದ್ದೆ. ನಾಳೆ ಪ್ರವಚನ ನಂದು ನಿಮ್ಮದು ಈ ಡೈರಿಯಲ್ಲಿ. ನನ್ನ ಡೈರಿಯಲ್ಲಿ 27, ಇವರ ಡೈರಿಯಲ್ಲಿ 25. ಸೊ ಸಬ್ಜೆಕ್ಟ್ ಏನು ಹೇಳಬೇಕು ಎಂಬುದು ಅವರ ತಲೆಯಲ್ಲಿದೆ, ಅದು ನನ್ನ ತಲೆ ಮೂಲಕ ಏನು ಹೇಳಿಸ್ತಾ ಇರೋದು ಹೇಳ್ತೇನೆ. ಇವತ್ತು ನಾನು ಹೇಳಬೇಕು ಅಂದುಕೊಂಡು ಬಂದದ್ದು,
ವಿಜಯದಾಸರ ಸುಳಾರಿ. ಅದರರ್ಥ ಪ್ರಾತಃ ಸಂಕಲ್ಪ ಗತ್ಯದ್ದೇ, ನೀವು ಅಂದುಕೊಂಡದ್ದೇ ವಿಜಯದಾಸರು ಕನ್ನಡದಲ್ಲಿ ಕೊಟ್ಟಿದ್ದು. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಏನು ಹೇಳಿದರು? ರಾಘವೇಂದ್ರ ಸ್ವಾಮಿಗಳು ಬೆಳಿಗ್ಗೆದ್ದ ಕೂಡಲೇ ನಾವು ನೆನೆಯಬೇಕಾದ ಭಗವಂತನ ರೂಪದ ಪರಿಚಯ ಮಾಡಿಕೊಡುತ್ತಾರೆ. ಇವೆಂಥವ ಅವಸ್ಥಾತ್ರಯ ನಿಯಾಮಕ. ನಮಗೆಷ್ಟು ಅವಸ್ಥೆಗಳಿವೆ? ನೂರ ನಾಲ್ಕು ಆಗಿದೆ. ನಾಲ್ಕು ಅವಸ್ಥೆಗಳಿವೆ. ಯಾವುದು? ಗೊತ್ತಿಲ್ಲ, ನಿಮಗೆ ಕೇಳ್ತಾ ಇದ್ದೇನೆ. ಅಲ್ಲ, ಹೌದಾ? ಅವಸ್ಥಾತ್ರಯ ಅಂದ್ರೆ ಜಾಗ್ರತ ಅವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತಿ ಅವಸ್ಥಾ ಅಂತ ಮೂರು ಅವಸ್ಥೆಗಳು. ನಾವು ಈ ಮೂರು ಬಿಟ್ಟು ಬೇರೆ ಅವಸ್ಥೆಗಳಲ್ಲಿ ಇರ್ಲಿಕ್ಕಾಗತ್ತ? ಇದ್ರೆ ಎಚ್ಚರದಲ್ಲಿರಬೇಕು, ಇಲ್ಲ ಸ್ವಪ್ನದಲ್ಲಿರಬೇಕು, ಇಲ್ಲ ಸುಷುಪ್ತಿಯಲ್ಲಿರಬೇಕು. ಈ ಮೂರರಲ್ಲೂ ಕೂಡ ನಾವಾಗಿ ಇರಲಿಕ್ಕೆ ಸಾಧ್ಯವಾ? ನಾವಾಗಿ ಎಚ್ಚರ ತಂದುಕೊಳ್ಳಿಕ್ಕಾಗುತ್ತೋ, ನಾವಾಗಿ ಸ್ವಪ್ನ ತಂದುಕೊಳ್ಳಿಕ್ಕಾಗುತ್ತೋ, ನಾವಾಗಿ ಗಾಢ ನಿದ್ರೆ ಮಾಡ್ಲಿಕ್ಕಾಗುತ್ತೋ ಅಂತ ಪ್ರಶ್ನೆ. ಆಗಲ್ಲ ಅಂತ ಉತ್ತರ ಯಾರು ಕೊಡ್ತಾರೆ? ಡಾಕ್ಟರು. ಯಾಕೆ ಎಷ್ಟು ಹುರುಳಾಡಿದ್ರು ನಿದ್ದೆ ಬರುತ್ತಿಲ್ಲ ಅಂತ ಟ್ಯಾಬ್ಲೆಟ್ ತಗೊಳ್ತಾರೆ. ಟ್ಯಾಬ್ಲೆಟ್ ತಗೊಂಡ್ರು ನಿದ್ದೆ ಬರುತ್ತಿಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೂ ಔಷಧ ಇದೆ, ಪುರಾಣಕ್ಕೆ ಬಂದ್ರೆ ಆಗುತ್ತೆ ಅಲ್ವಾ? ಬಹಳ ಬಹಳ ಜನ ಹೇಳ್ತಿರ್ತಾರೆ ಈ ಟ್ಯಾಬ್ಲೆಟ್ ಕೆಲಸ ಮಾಡಲ್ಲ ನಮಗೆ, ಪುರಾಣಕ್ಕೆ ಬಂದ್ರೆ ಸಾಕು ಒಳ್ಳೆ ಸುಶುಪ್ತಿ ಬರುತ್ತೆ. ಇಲ್ಲ, ಹಾಗಾದ್ರೂ ಬರುತ್ತೆ ಸರಿ. ಹಾಗಾದ್ರೆ ಈ ಮೂರು ಅವಸ್ಥೆಗಳು ನಮಗೆ ಯಾರಿಂದ ಬರ್ತಾ ಇದೆ? ಒಳಗೆ ಸ್ವಾಮಿ. ಅವನು ಎಲ್ಲಿ ಇಟ್ಟರೆ ಅಲ್ಲಿ ಇರಬೇಕು. ಇಲ್ಲ ಇಲ್ಲ, ನಾವು ಇಲ್ಲ ಬೇರೆ ಅವಸ್ಥೆಯಲ್ಲಿ ಇರ್ತೇನೆ ಅಂತ ಸ್ವಾತಂತ್ರ್ಯ ನಮಗಿಲ್ಲ. ಇದನ್ನ ರಾಯರು ನೆನೆಯುತ್ತಾರೆ. ಬೆಳಿಗ್ಗೆ ಎದ್ದ ಕೂಡಲೇ ಎಬ್ಬಿಸಿದವ ನೀನು, ನಿನ್ನಿಂದ ಎದ್ದೆ, ನಿನ್ನಿಂದ ಮಲಗಿದ್ದೆ, ನಿನ್ನಿಂದ ಎದ್ದೆ, ನಿನ್ನಿಂದ ಸಕಲ ಕರ್ಮಗಳಾಗ್ತಿವೆ, ಅದು ನಿನ್ನ ಪೂಜೆಯಾಗಲಿ. ಇದು ಪ್ರಾತಃ ಸಂಕಲ್ಪ ಗತ್ಯ, ಸಿಂಪಲ್ ವ್ಯವಸ್ಥೆ. ಅದರೊಳಗೆ ನಾನು ದೇವರು ಇಬ್ಬರೇನ? ಇಲ್ಲ, ಮಧ್ಯ ಒಬ್ಬರು ನಿಂತರು. ಯಾರು? ಮುಖ್ಯ ಪ್ರಾಣ ದೇವರು. ಅದಕ್ಕೆ ಹೇಳ್ತಾರೆ ಅವರೆಂಥವರು, ಮುಖ್ಯ ಪ್ರಾಣದೇವರ ಗುಣಗಳ ಪಟ್ಟಿ, ದೊಡ್ಡ ಪಟ್ಟಿಯನ್ನು ಕೊಡುತ್ತಾರೆ. ಯಾಕವರು ನೆನೆಯಬೇಕು ಅಂದರೆ, ಇಷ್ಟು ದೇವರಿಗೂ ನಮಗೂ ಮಧ್ಯೆ ಸಂಧಾನಕರ್ತೃಗಳಾಗಿದ್ದುಕೊಂಡು ಭಗವಂತನ ವಿಚಾರ ನಮಗೆ ಹೋಗುವಂತೆ ಮಾಡಿ, ತಲೆಯಲ್ಲಿ ನಮಗೆ ದೇವರ ನೆನಪು ಬರುವಂತೆ ಮಾಡಿ, ದೇವರ ಮುಂದೆ ನಮ್ಮನ್ನ ಇಟ್ಟು ನಮ್ಮನ್ನ ಉದ್ಧಾರ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುವ, ಅಂದ್ರೆ ನಮ್ಮ ಬಗ್ಗೆ ಅತ್ಯಂತ ಕಾಳಜಿ ತಗೊಂಡಿರುವ ವ್ಯಕ್ತಿ ಯಾರು ಅಂದ್ರೆ, ಏನು ಮೈ ಕಾಣಾಗಿದೆ ಕೇಳಿಸ್ತಾ ಇದೆಯಾ? ವಾಲ್ಯೂಮ್. ನಮ್ಮ ಬಗ್ಗೆ ಹೌದಾ ಅತ್ಯಂತ ಕಾಳಜಿ ವಹಿಸುವ ವ್ಯಕ್ತಿ ಯಾರು? ಮುಖ್ಯ ಪ್ರಾಣಿ. ದೀನಂ ದೂನಂ ಏನಂ ಉದ್ಧರ ಇಕೆ ವಿಜ್ಞಾಪನ ಕರ್ತೃಣ. ಅಯ್ಯ, ಇವನು ಬಹಳ ದೀನನಾಗಿದ್ದಾನೆ, ಇಂಥವರನ್ನ ಉದ್ಧಾರ ಮಾಡು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಮುಖ್ಯ ಪ್ರಾಣಿ. ಮಧ್ಯವರು ಯಾಕೆ? ದೇವರಿದ್ರೆ ಸಾಕ, ದೇವರು ನಾವು ಸಾಕು, ಡೈರೆಕ್ಟ್ ಆಗಿ ಮಧ್ಯ ಬರಬೇಕು. ಅದಕ್ಕೆ ದೇವರ ಕುರಿತು ಹೇಳ್ತಾರೆ, ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ. ನಮಗಾಗಿ ದೊಡ್ಡವರು ಪ್ರಾರ್ಥನೆ ಮಾಡಿದರೆ ಇಮ್ಮಿಡಿಯೇಟ್ ಸ್ಯಾಂಕ್ಷನ್ ಮಾಡ್ತಾರೆ, ಅದೇ ರೆಕಮೆಂಡೇಶನ್ ಬಿತ್ತು ಥ್ರೂ ಪ್ರಾಪರ್ ಚಾನಲ್ ಬಂದು. ಅದಕ್ಕೆ ತತ್ವಾಭಿಮಾನಿಗಳ ಒಡೆಯರಾಗಿರತಕ್ಕಂಥ ರಾಘವೇಂದ್ರ ಮುಖ್ಯ ಪ್ರಾಣ ದೇವರ ಮೂಲಕ
ನಮ್ಮ ನಿಯಾಮಕನಾದ ಬಿಂಬಮೂರ್ತಿಯಲ್ಲಿ ಪ್ರಾರ್ಥನೆ. ಸ್ವಾಮಿ ಎಚ್ಚರ ಕೊಟ್ಟಿದ್ದೀಯ, ಎಚ್ಚರ ಆದ ಮೇಲೆ ನನ್ನ ಸಕಲೇಂದ್ರಿಯಗಳಿಂದ ವ್ಯಾಪಾರ ನೀನೇ ಮಾಡಿಸ್ತೀಯ, ಆ ಮಾಡಿದ ಸಕಲೇಂದ್ರಿಯದ ವ್ಯಾಪಾರ ನಿನ್ನ ಪೂಜೆಯಾಗಲಿ ಹರಿಯೇ. ಸಕಲೇಂದ್ರಿಯಗಳ ವ್ಯಾಪಾರ ನಿನ್ನ ಪೂಜೆಯಾಗಲಿ ಹರಿಯೇ. ಅದು ಹೇಗೆ? ಪೂಜಾ ಅಂದ್ರೆ ಏನು? ಇಲ್ಲಿ ನಮಗೆ ಸಾಧನೆಯ ಕನ್ಕ್ಲೂಷನ್ ಬೇಕಾಗಿದೆ. ಸಾಧನೆ ಅಂದ್ರೆ ಏನು ಮಾಡಲಿ? ನಮಗೆ ಸಾಮಾನ್ಯ ಪರಿಚಯದ ಸಾಧನೆ ಮೇಲ್ನೋಟದ ವೇದೋಕ್ತ ಕರ್ಮಾನುಷ್ಠಾನ, ಆಚಮನ, ಸ್ನಾನ, ಸಂಧ್ಯಾ, ಪೂಜಾ, ವೈಶ್ವದೇವ, ಬಲಿಹರಣ ಇತ್ಯಾದಿ ಇವೆಲ್ಲ ನಮಗೆ ಬಂದಿರತಕ್ಕಂಥ ನಿಯಮ. ಆದರೆ ಇದು ಪ್ರಧಾನ ಸಾಧನೆ ಅಲ್ಲ ಅಲ್ವಾ ಅಂತ ಸಂಶಯ. ಹೌದಲ್ವ? ಇದೇನು, ನಾವು ಅದೇ ಅಂದ್ಕೊಂಡಿದ್ವಿ, ಅದೇ ಅಂದ್ಕೊಂಡಿದ್ವಿ. ಇನ್ನು ಬೇರೆ ಸಾಧನೆ ಇದೆಯಾ? ಇದೆಯಾ ಇಲ್ವಾ? ಏನಿದೆ? ಹಾ, ಏನು? ಅವನ ನೆನಪು ಪ್ರಧಾನ ಸಾಧನೆ. ಅವನ ನೆನಪೇ ಪ್ರಧಾನ ಸಾಧನೆ. ಅವನ ನೆನಪು ಬರಲಿಕ್ಕೆ ಮಿಕ್ಕದ್ದೆಲ್ಲ ಸಾಧನೆ, ಮಿಕ್ಕದ್ದೆಲ್ಲ ಕೂಡ ಅಂತಃಶುದ್ಧಿ ಪರ್ಯಂತ, ಅಂತಃಕರಣ ಶುದ್ಧಿ ಆಗಲಿಕ್ಕೆ ಮಿಕ್ಕ ಎಲ್ಲಾ ವೇದೋಕ್ತ ಕರ್ಮಾನುಷ್ಠಾನ, ಅದರಿಂದ ಅಂತಃಕರಣ ಶುದ್ಧಿ, ಅದರಿಂದೇನು? ಭಗವಂತನ ಸದಾ ನೆನಪು. ಆ ದೇವರ ಸದಾ ನೆನಪೇ ಸಾಧನೆ. ಅಲ್ಲೂ ಮತ್ತು ಫಿಲ್ಟರ್ ಮಾಡುತ್ತಾ ಬಂದು, ದೇವರ ಸದಾ ನೆನಪು ಅಂದ್ರೆ ಹೇಗ್ ಮಾಡಿ? ಈಗ ಅಡಿಗೆಯ ಕುರಿತು ದೊಡ್ಡ ಸರ್ಟಿಫಿಕೇಟ್ ಬಂದಿದೆ ಒಬ್ಬ ವ್ಯಕ್ತಿಗೆ. ಎಲ್ಲಾದರಲ್ಲೂ ಎಕ್ಸಾಮ್ ಬರೆದಿದ್ದಾರೆ ಅಡಿಗೆ ಕುರಿತು. ಯಾವ ಅಡಿಗೆ? ಚೈನೀಸಾ, ಜರ್ಮನ್ನ, ಇಂಡಿಯನ್ನ, ಏನೇನು ಬೇಕಾದ್ರೆ ಎಕ್ಸ್ಪರ್ಟ್. ಒಳ್ಳೆ 99.9 ಬಂದ್ಬಿಟ್ಟಿದೆ. ಒಂದೇ ಲೋಪ, ಏನು? ಎಂದು ಅಡಿಗೆ ಮಾಡೇ ಇಲ್ಲ ಅವರು, ಅಡಿಗೆನೇ ಮಾಡಲಿಲ್ಲ. ಥಿಯರಿಯಲ್ಲಿ ಎಕ್ಸ್ಪರ್ಟ್ ಆಗಿದೆ, ಪ್ರಾಕ್ಟಿಕಲ್ ಆಗಿ ಒಲೆ ಹಚ್ಚಿ ಅಭ್ಯಾಸ ಇಲ್ಲ. ಮತ್ತೆ ಆ ಥಿಯರಿ ಏನಾದರೂ ಕೆಲಸಕ್ಕೆ ಬರುತ್ತಾ? ಇಲ್ಲ, ಪ್ರಾಕ್ಟಿಕಲ್ ಆಗಿ ಇರಬೇಕು. ಹೌದಾನೆ? ಹಾಗಾದ್ರೆ ಸಾಧನ ಅಂದ್ರೆ ಬೆಳಿಗ್ಗೆದ್ದು ನಾನು ಒಬ್ಬನೇ ಕೂತಾಗ ಏನು ಮಾಡ್ಲಿ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ನಮಗೆ ಸಿಕ್ಕಿದ್ರೆ ಅವಾಗೆ ನಮ್ಮ ಸಾಧನ ಚೆನ್ನಾಗಿ ಆಗುತ್ತೆ. ಹೌದಲ್ವ? ಹಾಗೆ ಸದ್ಯಕ್ಕೆ ನಮಗೆ ಸಿಕ್ಕ ಸಾಧನ ಅಂದ್ರೆ ಏನು ಅಂತ, ಈ ಎಲ್ಲ ವೇದೋಕ್ತ ಕರ್ಮಗಳನ್ನ ಮಾಡೋದೇ ಸಾಧನ ಅಂತ ಅಲ್ಲಿಗೆ ನಿಂತಿತ ನಮ್ದು. ಈಗ ಅಲ್ಲಿ ಫೈನ್ ಟ್ಯೂನಿಂಗ್ ಮಾಡ್ತಾ ಬರ್ತದೆ. ಏನದು ಅಂದರೆ, ಕರ್ಮಗಳನ್ನ ಮಾಡುವುದೇ ಸಾಧನ ಅಲ್ಲ, ಕರ್ಮಗಳನ್ನ ಮಾಡುವ ಕಾಲಕ್ಕೆ ಮಾಡಿದ ಕರ್ಮ ಭಗವಂತನ ಪೂಜಾಂಬ ಅನುಸಂಧಾನ ಬರುವುದೇ ನಿಜವಾದ ಸಾಧನ. ಕಮಾಡಿದ ಕರ್ಮ ಭಗವಂತನ ಪೂಜಾಂಬ ಅನುಸಂಧಾನ ಯಾವಾಗ ಬರಬೇಕು ಅಂತ ಮತ್ತು ಪ್ರಶ್ನೆ. ಕೆಲಸ ಮಾಡಿ ಮುಗದ ಮೇಲೋ, ಮಾಡಲಿಕ್ಕೆ ಮೊದಲೋ, ಮಾಡುವ ಕಾಲಕ್ಕೂ ಯಾವಾಗ ಬರಬೇಕು? ಹಾ, ಮೂರು ಬರಬೇಕಾಗಿದೆ. ಮಾಡಲಿಕ್ಕೆ ಮೊದಲು ಬರಬೇಕು, ಮಾಡುವ ಅರೆ ಏನಮ್ಮ, ನಾನು ಸ್ವಲ್ಪ ಆಕ್ರಮಣ ಮಾಡಿಕೊಂಡಿದ್ದೇನೆ, ನಿಮ್ಮ ಸಮಯ ಆಕ್ರಮಣ ಮಾಡಿಕೊಂಡು ಇವತ್ತು ನನ್ನ ಸಮಯ ಬೇರೆ ಸಮಯಕ್ಕೆ ನಾನು ಬಂದಿಲ್ಲ. ಅಲ್ಲಮ್ಮ, ಎಷ್ಟು ಗಂಟೆಗೆ ಬಿಡಬೇಕು? ಅಲ್ಲ, ಚೂರು ಆಚಾರ ಕಾಟ ಆಗಬಾರದು.
ಹನ್ನೆರಡುವರೆಯಿಂದ ಹನ್ನೊಂದುವರೆಯಿಂದ ಹನ್ನೆರಡುವರೆ. ಹೌದಾ? ಆಚಾರ್ಯ, ಒಂದ್ ಸ್ವಲ್ಪ ಅರೇಂಜ್ಮೆಂಟ್ ಗಳಲ್ಲಿ ಹೆಚ್ಚು ಮುಂದೆ ಮುಂದೆ ಆಗಿರುತ್ತೆ. ಇವತ್ತು ಒಂದು ದಿನ ಕ್ಷಮಿಸ್ಬೇಕಾಚಾರ್ಯ. ಮುಂದಿನ ಅವ್ರನ್ನ ನಾನು ಮಧ್ಯಾಹ್ನಕ್ಕೆ ಪೋಸ್ಟ್ಪೋನ್ ಮಾಡಿ ಹನ್ನೊಂದು. ಇಲ್ಲ, ನಾನು ಅವ್ರಿಗೆ ಹೇಳಿ ಮಾತಾಡ್ತೀನಿ. ಇಲ್ಲ, ನಂದು ಏನಾಯ್ತು ಅಂದ್ರೆ ನಾಳೆ ನಂದು ಅಂತ ಅವ್ರು ನೋಟ್ ಮಾಡ್ಕೊಂಡಾರೆ, ನಾನು ಇವತ್ತೇ ಅದನ್ನ ನೋಟ್ ಮಾಡಿ ಇವತ್ತೇ ಬಂದು ಬಿಟ್ಟೆ ನಾನು. ಅದರಿಂದ ಅಲ್ಲ ಗಡಿಬಿಡಿ ಗಡಿಬಿಡಿ ಆಯ್ತಿಲ್ಲ. ಇಲ್ಲ, ಇದು ಒಂಬತ್ತನೇ ದಿನದ ಆಚರಣೆ, ಎಲ್ಲಾ ನೀಟಾಗಿ ನಡೀತು. ಇವತ್ತು ಒಂದಿನ ಒಂದ್ ಸ್ವಲ್ಪ ಉಡುಪಿಗೆ ಹೋಗಿದ್ದೆ, ಬೆಳಿಗ್ಗೆ ಉಡುಪಿಂದ ಬರ್ಲಕ್ಕಾಗಿಲ್ಲ. ಬಸ್ ಬಂದು ಅಯ್ಯೋ, ಆಮೇಲೆ ಕೂಡ ಹತ್ತು ಗಂಟೆ ನಾವು ಹೊರಗಾಯಿತು. ಅದು ಹನ್ನೊಂದು ಗಂಟೆ ಸುರಕ್ಷಿತ ಹನ್ನೆರಡು ಮಾಡಿದ್ದೆ. ನಾನು ಆಮೇಲೆ ಬರ್ತೀನಿ, ನಾನು ಸರಿಯಾದ ಹೊತ್ತಿಗೆ ಬಿಟ್ಬಿಡ್ತೇನೆ. ನಮ್ಗೆ ನಿಮ್ಮ ಪ್ರವಚನೂ ಬೇಕು, ಅವ್ರ ಪ್ರವಚನ ಖಂಡಿತ. ಏನು ನನಗೆ ಒಂದೇ ಯಾರಲ್ಲೂ ಮಿಸ್ ಆಗಕ್ಕೆ ನಮ್ಗೆ ಇಷ್ಟ ಖಂಡಿತ ಇಲ್ಲ ಅಂದಿಲ್ಲ. ಆದರೆ ಆಚಾರ ತೊಂದರೆ ಆಗ್ಬಾರ್ದು. ಆಗಲ್ಲ ಆಚಾರ, ನಮ್ಮ ಆಚಾರ ಅವರು ಹೇಳ್ಕೊಡಿ. ಯಾಕಂದ್ರೆ ಅವರಿಗೆಲ್ಲ ಅಮೃತ ಕುಡಿದ ಅಭ್ಯಾಸ, ಬರ ನೀರ್ ಪಾನಕಾಗಿ ಕುಡಿ ಹತ್ತಿರ ಇದ್ರೆ ಯೋಗ ಅನ್ಸುತ್ತೆ, ಮತ್ತೆ ಅದಂತವ್ರು ಕೂಡ್ಬೇಕಂದ್ರೆ ಕಷ್ಟ. ಸರಿ, ಹಾಗಾದ್ರೆ ಎಲ್ಲಿಗೆ ಬಂತು ಸಾಧನ? ಸಾಧನ ಅಂದ್ರೆ ಅಂದಾಗ ನಿತ್ಯ ಮಾಡುವ ಕರ್ಮಗಳೇನಿವೆ, ಆ ಕರ್ಮಗಳಲ್ಲಿ ಕರ್ಮಗಳನ್ನ ಭಗವಂತನ ಪೂಜಾಂತ ಮಾಡುವ ಸಂಕಲ್ಪ, ಸರಿಯಾದ ತಿಳುವಳಿಕೆ ಬರಬೇಕು. ಕರ್ಮ ಮಾಡ್ಲಿಕ್ಕೆ ಮೊದಲು ನಮ್ಗೆ ತಿಳುವಳಿಕೆ ಸದಾ ಇರಬೇಕು. ಇದು ದೇವರ ಪೂಜಾ ಅಂತ ಮಾಡುವ ಕಾಲಕ್ಕೆ ದೇವರ ಪೂಜಾ ಅಂತ ನೆನಪಿದ್ದು ಮಾಡಬೇಕು. ಮುಗದ ಮೇಲೆ ಭಗವಂತನ ಪೂಜಾ ಎಂಬುದನ್ನು ನೋಡಿ ಅದನ್ನ ಅಲ್ಲಿಗಲ್ಲಿಗೆ ಸಮರ್ಪಣೆ ಮಾಡಬೇಕು ಅನ್ನೋದು ಪ್ರಧಾನ ವಿಷಯ. ಇಲ್ಲಿ ಅಂದ್ರೆ ಅಲ್ಲಿಗಲ್ಲಿಗೆ ಸಮರ್ಪಣೆ ಮಾಡೋದು ಒಂದು ಹಂತಕ್ಕೆ ನಿಂತು ಹೋಗುತ್ತೆ ನಮ್ದು. ಎಲ್ಲಿ ಬೆಳಿಗ್ಗೆ ಸ್ನಾನಕ್ಕೆ ಸಂಕಲ್ಪ, ಕೃಷ್ಣಾರ್ಪಣ ಹೌದ, ಸಂಧ್ಯಾ ವಂದನೆಗೆ ಸಂಕಲ್ಪ ಕೃಷ್ಣಾರ್ಪಣ, ಗುರುಮಂತ್ರಕ್ಕೆ ಸಂಕಲ್ಪ ಕೃಷ್ಣಾರ್ಪಣ ಹೌದಾ, ನಮ್ಮ ಪೂಜೆಗೆ ಸಂಕಲ್ಪ ಕೃಷ್ಣಾರ್ಪಣ, ವೈಶ್ವದೇವಕ್ಕೆ ಸಂಕಲ್ಪ ಕೃಷ್ಣಾರ್ಪಣ, ಬಲಿಹರಣಕ್ಕೆ ಇದೆ, ಎಲ್ಲ ಇದೆ, ಊಟಕ್ಕೆ ಅಲ್ವಾ. ಇನ್ನು ಊಟಕ್ಕೆ ಇಲ್ಲ ಅಂದ್ರೆ ಊಟ ಆದ ಮೇಲೆ ಮಿಕ್ಕ ಕಾರ್ಯಕ್ರಮಗಳಿಗೆ ಯಾವುದಕ್ಕೂ ಏನೂ ಇಲ್ಲ ಹೌದಾ. ಹಾಗ ನಮ್ಮದೇನು ತಲೆಯಲ್ಲಿ ಊಟದ ಪರ್ಯಂತ ಸಾಧನೆ, ಊಟ ಆದ ಮೇಲೆ ನನ್ನ ಪರ್ಸನಲ್ ಲೈಫ್ ಅಂತ ಅಲ್ಲಿ ಹೋಗ್ತೀವಲ್ಲ, ಆ ಕೋಲನ್ನ ತೆಗೆದುಬಿಡಿ. ಬೆಳಿಗ್ಗೆ ಏಲೋಕ ಎಳಕ್ಕೇನೆ ತಲೆಯಲ್ಲಿ ಸರಿಯಾದ ಚಿತ್ರಣೆ, ಊಟವು ದೇವರ ಪೂಜೆ, ಹರಿಕಥಾಮೃತ ಸಾರದಲ್ಲಿ ಕೊಟ್ಟೇ ಇದ್ದಾರೆ ಹೌದಾ. ಉಪನಿಷತ್ತಿಗೆ ಬರ್ತೀರಾ, ವೈಶ್ವಾನರೇತ್ನ ಪ್ರಕರಣ ಕೊಟ್ಟಿದ್ದಾರೆ, ಎಲ್ಲವನ್ನ ಕೊಟ್ಟಿದ್ದಾರೆ ಹೌದಾ. ಊಟ ಆದ ಮೇಲೆ ಅಲ್ಲ ಶಯನ ಅಂತ ಕೊಟ್ಟಿಲ್ಲ ಶಾಸ್ತ್ರ ಪ್ರಕಾರ, ಊಟ ಆದ ಮೇಲೆ ಶಯನ ನಾವು ಇಟ್ಟುಕೊಂಡು ಇರ್ಲಿ ಬಿಡಿ, ಅದು ಒಂದು ದೇವರ ಪೂಜೆ ಅಂತ ಮಾಡಿಬಿಡಿ ಬೇಡ. ಹೌದು, ನೀವಾಗಿ ಮಲಗಲಿಕ್ಕೆ ಆಗುತ್ತಾ, ವಿಶ್ರಾಂತಿ ಅದು ದೇವರ ಪೂಜಾ. ಅಲ್ಲಿ ಒಟ್ಟಾರೆ ಏನೇನು ಕಾರ್ಯಕ್ರಮ ಬರುತ್ತೆ ಅದನ್ನ ಭಾಗ ಮಾಡ್ತಾರೆ, ಎಷ್ಟಿದೆ, ಕೂಡೋದು, ಏಳೋದು, ತಿರುಗಾಡೋದು, ಮಲಗೋದು ಇವೆಲ್ಲ ಬರುತ್ತಲ್ಲ, ಒಟ್ಟು ಇದರಲ್ಲಿ ಸೇರಿಸ್ಬಿಡ್ತಾರೆ. ಇದೆಲ್ಲವೂ ಕೂಡ ಯಜ್ಞ, ದೇವರ ಪೂಜಾ. ಇದು ನಮ್ಮ ತಲೆಗೆ ಬರಲ್ಲ, ಅದಕ್ಕೆ ಹೇಳ್ತಾರೆ ಉಪನಿಷತ್ತಲ್ಲೇ ಬರುತ್ತೆ, ಯತ್ ಸಂಚರತಿ ಉಪವಿಶತಿ ಉತ್ತಿಷ್ಠತೆ ಚ ಸಪ್ರವರ್ಗ. ಈ ಬದುಕೆಂಬ ದೊಡ್ಡ ಯಜ್ಞದಲ್ಲಿ ಈ ತಿರುಗಾಡೋದು, ಕೂಡೋದು, ಏಳೋದು, ಮಲಗುವುದು ಮೊದಲಾದ ಈ ಕಾರ್ಯಗಳೇನಿವೆ ಇದು ಪ್ರವರ್ಗಗಳು ಅಂತ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇಂಥ ಚಿಂತನೆಗಳು ಇದನ್ನೇ ಹೇಳಿಕೊಡ್ತಾರೆ ರಾಯರು ಪ್ರಾತಃ ಸಂಕಲ್ಪ ಕತ್ತದಲ್ಲಿ. ಸ್ವಾಮಿ, ಏನು ನಾನು ತಿರುಗಾಡುತ್ತೇನೆ, ಏಡುತ್ತೇನೆ, ಕೂಡುತ್ತೇನೆ, ಇವೆಲ್ಲ ನಿನ್ನ ಪೂಜೆಯಾಗಲಿ ಹರಿ. ಆವಾಗ ನಾವು ರಾಯರನ್ನ ಕೇಳಿದ್ದು, ಸ್ವಾಮಿ ನೀವು ಮಾತಾಡೋರು ಮಾಡಿ ಮಾತಾಡೋರು ಇಬ್ಬರು, ಬರೀ ಮಾತಾಡೋರು, ಹೇಳೋದನ್ನ ಮೊದಲು ಮಾಡಿ ನಂತರ ಮಾತಾಡೋರು ಅಂತ ಎರಡನೇ.
ಅರ್ಥ ಆಯ್ತು. ನನ್ನಂಥವರೆಲ್ಲ ಮಾತಾಡೋ ವರ್ಗದಲ್ಲಿ ಸೇರಿದ್ದೇನೆ. ಆಚಾರರು, ಜ್ಞಾನಿಗಳು ಎಲ್ಲರೂ ಹೇಳೋದನ್ನ ಮೊದಲು ಮಾಡುತ್ತಾರೆ, ಮಾಡಿ ನಂತರ ಅದನ್ನು ಹೇಳುತ್ತಾರೆ. ಅದಕ್ಕೆ ಅದರಲ್ಲಿ ಮಾತಲ್ಲಿ ಬೆಲೆ ಜಾಸ್ತಿ ಇರುತ್ತೆ. ಎಕ್ಸ್ಪೀರಿಯನ್ಸ್ ಇದ್ದವರ ಮಾತು ಬೇರೆ, ಎಕ್ಸ್ಪೀರಿಯನ್ಸ್ ಇಲ್ಲದವರ ಮಾತು ಬೇರೆ. ಹೌದ್ ತಾನೆ? ಹೌದಾ? ಈಗ ಅಡಿಗೆಯನ್ನು ಮಾಡಿಲ್ಲ ಒಬ್ಬ, ಹುಳಿ ಪುಡಿ ಮಾಡಬೇಕು, ಸಾರಿನ ಪುಡಿ ಮಾಡಬೇಕು. ಅವ ಪುಸ್ತಕದಲ್ಲಿ ಓದ್ಕೊಂಡಿದ್ದು, ಮಾರ್ಕ್ ಬಂದಿದೆ. ಅವನು ಹೇಳಿದ, ಉಳಿಮೆ ಏನ್ ಮಾಡಬೇಕು, ಕೊತ್ತಂಬರಿ ಬೀಜ ಅದು ಎಲ್ಲ ತಗೋ, ಹುಳಿ ಆಯ್ ಪುಡಿ ಮಾಡು. ಅದೇ ಎಕ್ಸ್ಪೀರಿಯನ್ಸ್ ಇದ್ದವ ಹೇಳುತ್ತಾನೆ. ಏನು ಎಲ್ಲ ಇವನ್ ಹೇಳಿದ್ದಕ್ಕೆ ಏನ್ ಮಾಡಿದ್ ಪಾಪ ಹುಡುಗಿ, ಎಲ್ಲ ತಂದು ಕೊತ್ತಂಬರಿ ಬೀಜ, ದಣಿ, ಏನೋ ಮೆಂತ್ಯ, ಜೀರಿಗೆ ಎಲ್ಲ ಬಾಣಲಿ ಸೋರದ್ಲು ಹೊರದ್ಲು. ಹೇಗಿರುತ್ತದು? ಚಂಡಾಲ ಆಗಿರುತ್ತೆ. ಯಾಕೆ? ಒಂದೊಂದು ಒಂದೊಂದು ಹಂತಕ್ಕೆ ಹುರಿಯುತ್ತೆ. ಹೌದಾ? ಪ್ರತ್ಯೇಕ ಪ್ರತ್ಯೇಕ ಹುರಿದು ಮಾಡಬೇಕು. ಹೌದಾ? ಈ ಟೆಕ್ನಿಕ್ ಅದಲ್ಲ, ಅದು ಯಾರಿಗೆ ಗೊತ್ತಾಗತ್ತೆ? ಜೀವನದಲ್ಲಿ ಒಂದು ಸಲ ಅದು ಹುರಿದವನಿಗೆ ಗೊತ್ತಾಗುತ್ತೆ. ಅದಕ್ಕೆ ಒಂದು ಅಡಿಗೆಗೆ ಅನುಭವ ಬೇಕಾದರೆ, ದೇವರನ್ನ ಕಾಣಬೇಕಾದ್ರೆ ಎಷ್ಟು ಅನುಭವ ಬೇಕು ಅಲ್ವಾ? ಅದಕ್ಕೆ ವ್ಯಾಸ ತತ್ವಜ್ಞರೊಂದು ಮಾತು ಹೇಳ್ತಾರೆ, ಪ್ರವಚನ ಬಾಹೋದೇ ಎಂದಿಗನ್ನ ಅಂತ ಹೇಳ್ತಾರೆ. ಪ್ರವಚನ ಸಿಗುತ್ತೇನೆ ಯಾಕ್ರಿ ನಮ್ಗೆ? ಗಂಟೆ ಒಂದು ಸಿಗುತ್ತಲ್ಲ, ಹಾಗಲ್ಲ, ಅನುಭವಿಸಿ ಹೇಳೋ ಪ್ರವಚನ ಸಿಗುತ್ತೆ. ಅನುಭವಿಸೋದನ್ನು ಹೇಳಿದ್ದನ್ನ ಅನುಭವಿಸಿ ಅದರಲ್ಲಿ ಏನು ಲೋಪದೋಷಗಳಿವೆ ಅದು ಇಲ್ಲದೆ ತನಗೆ ಎಟಕಿದ್ದನ್ನು ಮಾತ್ರ ಹೇಳತಕ್ಕಂಥದ್ದೇನಿದೆ ಅದನ್ನ ಪ್ರವಚನ ಅಂತವರು ಕರೆದ್ರು. ಒಬ್ಬರ ಹತ್ರ ಹೋದ್ರು ಜ್ಞಾನಿಗಳ ಹತ್ರ, ನನಗೆ ಮಧುವಿದ್ಯಾ ಕುರಿತು ಹೇಳುತ್ತೀರಾ? ಅವ್ರು ಪುಸ್ತಕ ಕೊಟ್ಟು ಇದರಾಗಿದ್ದೆ ನೋಡು ಅಂದ್ರು. ಅಲ್ಲ, ನೀವು ಹೇಳಬೇಕು, ನಂಗೆ ಎಟಕೆ ಇಲ್ಲ ಅದು, ನಿಂಗೇನು ಹೇಳಿ, ಪುಸ್ತಕದಲ್ಲಿದೆ ಓದ್ಕೋ ಅಂದ್ರು. ಎಂಥ ಮಾತದು! ನಮ್ಮ ವಾಯಿಕರ ಆಚಾರ್ಯರು ಆ ಮಾತನ್ನು ಉತ್ತರ ಕೊಟ್ಟಿದ್ದರು ಅವರು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಸ್ವಾಮಿ ನನಗೆ ಏನು ಈ ನಿತ್ಯ ಕರ್ಮಗಳೇನಿವೆ ಆ ಕರ್ಮಗಳು ಪೂಜಾ ಅಂಬುದು ಅನುಭವಕ್ಕೆ ಬರಲಿ. ಅವನ್ನ ಕೇಳಿದು, ನೀವು ಅನುಭವಕ್ಕೆ ಇಟ್ಟಿದ್ರ ಸ್ವಾಮಿ? ಬರದರಲ್ಲ ಅದನ್ನ ಪ್ರಹ್ಲಾದ ರಾಜರು. ಹಾಗಿದ್ದಾಗ ಅವರ ಕುರಿತು ಭಾಗವತ ಹೇಳ್ತಾ ಬರುತ್ತಾರೆ. ಹೇಳ್ತಾರೆ, ಶಯಾನ ಪರ್ಯಟನ್ ಅಶ್ನನ್ ಪ್ರಪಿಬನ್ ಭ್ರುವನ್ ನಾನು ಸಂದದ ಏತಾನಿ ಗೋವಿಂದ ಪರಿದಂಭಿತ. ತಿರುಗುತ್ತಾ ಇದ್ರು, ಕೂತಿದ್ರು, ಎದ್ದಿದ್ರು, ಮಲಗಿದ್ರು, ದೇವರನ್ನೇ ಚಿಂತನೆ ಮಾಡುತ್ತಾ ಆ ಕರ್ಮಗಳೆಲ್ಲ ಭಗವಂತನಿಗೆ ಪೂಜಾ ಅಂತ ಅರ್ಪಣೆ ಮಾಡುತ್ತಾ ಬಂದ್ರು. ಹೌದಾ? ಈ ರೀತಿಯಾದ ಕರ್ಮ ಸಮರ್ಪಣ, ಕರ್ಮವನ್ನ ಪೂಜಾ ಅಂತ ಅರ್ಪಣೆ ಮಾಡೋದು ಎಲ್ಲಿಂದ ಶುರುವಾಯಿತು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ನಮ್ಮ ಭಾಗವತದಲ್ಲಿ ಬಂದದ್ದನ್ನ ವಿಜಯದಾಸರು ಹೇಳುತ್ತಾರೆ. ಬ್ರಹ್ಮದೇವರು ಶುರು ಮಾಡಿದರು. ಅವರು ಹೇಳುತ್ತಾರೆ, ಬ್ರಹ್ಮದೇವರು ಏನು, ಬ್ರಹ್ಮಾಂಡದ ಆಕಾರದಲ್ಲೇ ನಿಂತಿರತಕ್ಕಂತಹ ಬ್ರಹ್ಮದೇವರು ತನ್ನ ಆಕಾರದ ಭಗವಂತನ ಪೂಜೆಯ ಮಾಡಲ್ಪ, ತಮ್ಮ ಆಕಾರದಲ್ಲೇ ಭಗವಂತ ಇದ್ದು ಬ್ರಹ್ಮದೇವನ ಧಾರಣೆ ಮಾಡಿದ್ದಾರೆ, ಆ ಭಗವಂತನ ಪೂಜೆ ಮಾಡುತ್ತಿದ್ದಾರೆ. ಹೇಗ್ ಮಾಡುತ್ತಿದ್ದಾರೆ? ದೇವರು ನನ್ನಲ್ಲಿ ನಿಂತು ಮಾಡಿಸಿದ ಕರ್ಮಗಳೆಲ್ಲ ಅವನ ಪೂಜಾ ಅಂತ ಬ್ರಹ್ಮದೇವರು ಶುರು ಮಾಡಿದ್ದಂತೆ. ಅದನ್ನ ನಾರದರು ಉಪದೇಶ ಕೊಟ್ರು. ನಾರದರು ಯಾರಿಗೆ ಕೊಟ್ರು? ಪ್ರಿಯವ್ರತ ರಾಜರಿಗೆ ಕೊಟ್ರು. ಪ್ರಿಯವ್ರತ ರಾಜರ ಕುರಿತು ಭಾಗವತ ಹೇಳುತ್ತಾ ಇದೆ, ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾ ಕಲಾಪ ನಭ್ಯನಂದತ್ ಅಂತ ಹೇಳ್ತಾರೆ. ಆಯಾ ರಾಜ್ಯ ಪಾಲನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಸಕಲ ಗುಣಗಣ ಏಕಾಂತ ಭಾಜನತೆಯ ಅಷ್ಟು ರಾಜ್ಯ ಆಳ್ಲಿಕ್ಕೆ ಬೇಕಾದ ಗುಣಗಳಲ್ಲಿ ನೆಲ್ಲಿದೆ. ಆದ್ದರಿಂದ ಭಾರತೀಯ ರಾಜ್ಯಕ್ಕೆ ಅಂದ್ರೆ ಅಭ್ಯನಂದದ ಬೇಡ ಅಂದ್ರಂತೆ. ಯಾಕೆ ಅಂತ ಹೇಳಿದ್ರೆ, ವಾಸುದೇವೇ ಭಗವತಿ ಅವ್ಯವಧಾನ ಸಮಾಧಿ ಯೋಗೇನ, ಎಡಬಿಡದ ಸಮಾಧಿ ಯೋಗ ಭಗವಂತನಲ್ಲಿದೆ. ಏನು ಮಾಡಿದ್ರು ಸಾಧನೆ? ಮತ್ತು ಪ್ರಿಯವ್ರತ ರಾಜನ ಕೇಳಿದ್ವು. ನಾವು ಸಾಧನಾ ಸಾಧನ ಅಂತ ಚರ್ಚೆ ಮಾಡ್ತಾ ಇದ್ವಿ, ಏನ್ ಮಾಡಬೇಕು ಅರ್ಥ ಆಗ್ತಾ ಇದೆ. ಬೆಳಿಗ್ಗೆ ಎದ್ದು ಕೂಡಲೇ ಮೈಯೆಲ್ಲ ಗೋಪಿಚಂದನ ಬಳಕೊಂಡು ಎಲ್ಲ ಮಾಡಿ ಏನೋ ಮಾಡಿಬಿಡ್ತಾ ಇದ್ವಿ. ಏನು ಮಾಡಬೇಕು ಮಾನಸಿಕವಾಗಿ, ಏನು ಮಾಡಬೇಕು? ಅದಕ್ಕೆ ಹೇಳಿದ್ರು, ಸಕಲ ಕಾರಕ ಕ್ರಿಯಾ ಕಲಾಪ. ಕಾರಕಗಳು ಅಂದ್ರೆ ಇಂದ್ರಿಯಗಳು. ಆ ಕಾರಕಗಳ ಕ್ರಿಯಾ,
ಅದರ ಕಲಾಪ ಗುಂಪು ಆ ಎಲ್ಲವನ್ನ ಏನು ಸಕಲೇಂದ್ರಿಯಗಳ ವ್ಯಾಪಾರ ನಡೆಯುತ್ತಲ್ಲ ಅದನ್ನೆಲ್ಲ ಭಗವಂತನ ವಾಸುದೇವೇ ಭಗವತಿ ಸಮಾವೇಶಿತ ಅಂದ್ರೆ ಚೆನ್ನಾಗಿ ದೇವರಲ್ಲಿ ಸಮಾವೇಶ ಮಾಡ್ತಿದ್ದಾರೆ ಇಂದ್ರಿಯಗಳ ಕಾರ್ಯಗಳನ್ನ ದೇವರಲ್ಲಿ ಸಮಾವೇಶ ಮಾಡೋದು ಅಂದ್ರೆ ಏನು ಅಂತ ಪ್ರಶ್ನೆಯಲ್ಲಿ ಬರುತ್ತೆ ಅಲ್ಲಿ ಯಾಕೆ ಪ್ರಶ್ನೆ ಅಂದರೆ ಕಾರ್ಯಗಳು ಕ್ರಿಯಾಕಲಾಪಗಳು ಜಡ ನಮ್ಮ ಇಂದ್ರಿಯಗಳಿಂದ ನಡೆದ ಕ್ರಿಯೆಗಳೆಲ್ಲವೂ ಜಡ ದೇವರು ಚೇತನಕ್ಕೂ ಮೀರಿದ ವಿಲಕ್ಷಣ ಅವನಲ್ಲಿ ಇದನ್ನ ಸಮಾವೇಶ ಮಾಡುವುದು ಅಂದ್ರೆ ಹೇಗೆ ಎಂಬ ಪ್ರಶ್ನೆ ಬರುತ್ತೆ ಅದಕ್ಕೆ ಉತ್ತರ ಅರಣ್ಯಕಾಚಾರ ಕೊಡ್ತಾರೆ ನಾವು ಮಾಡಿದ ನಮ್ಮಿಂದ ಭಗವಂತ ಮಾಡಿಸಿದ ಸಕಲ ಕ್ರಿಯೆಗಳಲ್ಲಿ ದೇವರದ್ದೇ ಆದ ರೂಪಗಳು ಹೊರಬರುತ್ತಾ ಇವೆ ಹೇಗೆ ಅಗರಬತ್ತಿ ಇಟ್ಟಾಗ ಅದು ಸುಡುತ್ತಾ ಇದ್ರೆ ಹೊಗೆ ಬರ್ತಾ ಇರುತ್ತಲ್ಲ ಅದೇ ತರ ನಾವು ಯಾವ ಕಾರ್ಯ ಮಾಡುತ್ತಾ ಇದ್ರೂ ಕೂಡ ಅದರಿಂದ ದೇವರ ರೂಪಗಳು ಪುಂಖಾನುಪುಂಖವಾಗಿ ಹೊರಟು ಬರ್ತಾ ಇರುತ್ತೆ ಆ ಭಗವದ್ ರೂಪಗಳು ಬರ್ತಾ ಇವೆ ಆ ರೂಪಗಳು ಹೇಗಿವೆ ಗೊತ್ತಿಲ್ಲ ಅದನ್ನ ಅದರ ಗುಣಗಳೇನು ಗೊತ್ತಿಲ್ಲ ಅವುಗಳ ಪ್ರತ್ಯೇಕ ಹೆಸರು ಗೊತ್ತಿಲ್ಲ ಮತ್ತೆ ಗೊತ್ತಿಲ್ಲ ದುಡ್ಕೊಂಡು ನಾವೇನ್ ಮಾಡಿ ಅಲ್ವಾ ಗೊತ್ತಿದ್ರೆ ಏನಾದರೂ ಚಿಂತನೆ ಕೆಟ್ಟಕೊತ್ತೆ ಗೊತ್ತಿಲ್ಲದ ಕಟ್ಕೊಂಡು ನಾವೇನ್ ಮಾಡಬೇಕು ಅದಕ್ಕೆ ಎಲ್ಲೋ ಹೋಗ್ತಾ ಇದ್ದೀರಿ ಯಾತ್ರೆಗೆ ಕಾರಲ್ಲಿ ನೀರು ಬೇಕಾಯ್ತು ಅರ್ಜೆಂಟ್ ಆಗಿ ಅಲ್ವಾ ನೀರು ಬೇಕಾಗುತ್ತೆ ನೋಡಿದರೆ ರಾತ್ರಿ 8:00 ಆಗಿದೆ ಹೊಸ ಊರು ಗೊತ್ತಿಲ್ಲ ಯಾವ್ದು ಉತ್ತರ ದೇಶದ ಕಡೆ ಹೋಗಿದ್ದೀರಾ ನೀರು ಬೇಕು ಏನ್ ಮಾಡ್ಬೇಕು ಎದುರಿಗೆ ಮನೆ ಕಾಣಿಸ್ತಾ ಇದೆ ಮನೆ ಬಾಗಿಲು ಹಾಕಿದೆ ನೋಡಿದ್ದೀರಾ ಲೈಟ್ ಒರಿತಾ ಇದೆ ಒಳಗೆ ಓಡಾಡೋದು ಕಾಣಿಸ್ತಾ ಇದೆ ಅವರ ರೂಪ ಗೊತ್ತಿಲ್ಲ ಅವರ ಗುಣ ಗೊತ್ತಿಲ್ಲ ಅವರ ಕ್ರಿಯಾ ಗೊತ್ತಿಲ್ಲ ನೀವು ಯಾರೋ ಅಂದ್ರೆ ನಿಮ್ಮಲ್ಲಿ ಅವ್ರ ನೀರ್ ಕೇಳೋಣವಾ ಅಂತ ಅಲ್ಲ ಪಕ್ಕದವ್ರು ಅಂದ್ರು ಅವ್ರ ರೂಪ ಗೊತ್ತಿಲ್ಲ ಗುಣ ಗೊತ್ತಿಲ್ಲ ಕ್ರಿಯಾ ಗೊತ್ತಿಲ್ಲ ಅವ್ರ ಪರಿಚಯವೇ ಇಲ್ಲ ನೀರ್ ಹೇಗ್ ಕೇಳ್ತೀಯ ಆ ಪಕ್ಕದವ್ರು ಅಂದ್ರು ಅತ್ತ ಕಟ್ಕೊಂಡು ಏನ್ ಮಾಡ್ತೀಯ ಕೆಲಸ ನಡೆದರೆ ಸಾಕು ಹೇಗೆ ಇರು ಅಂತ ಹೋದ ಹೋಗಿ ಯಾರಿದ್ದೀರೋ ಮನೆಯಲ್ಲಿ ಅಲ್ಲ ಇದ್ದಾರೆ ಎಂದು ಗೊತ್ತಾಗ್ತದೆ ಇದ್ದಾರೆ ಎಂಬುದು ಗೊತ್ತಾಗ್ತಾ ಇದೆ ಮಿಕ್ಕದಲ್ಲ ಗೊತ್ತಾಗ್ತಾರೆ ಇದ್ದಾರೆ ಎಂದು ಗೊತ್ತಾಗ್ತಾ ಇದೆ ಅದಕ್ಕೆ ಇದ್ದಾರೆ ಎಂಬುದು ಗೊತ್ತಾದ ಕೂಡಲೇ ಯಾರಿದ್ದೀರೋ ಸ್ವಲ್ಪ ನೀರು ಕೊಡ್ತೀರಾ ಅವರಿಗೆ ನಿಮಗೆ ಕಾಣಿಸಿಕೊಡಬೇಕಾ ಕಾಣಿಸದೇ ಕೊಡಬೇಕಾ ಅಂತ ಎರಡು ಪ್ರಶ್ನೆ ಒಳಗಿದ್ದವರಿಗೆ ಅವರಿಗೆ ನಿಮಗೆ ಕಾಣಿಸಿಕೊಡಬೇಕಾ ಕಾಣಿಸಿ ಬಕೆಟ್ ತಂದು ಕೊಡುತ್ತಾರೆ ಅಥವಾ ಒಳಗೆ ಇದ್ದು ಬಕೆಟ್ ನಿಮಗೆ ಹೊರಗೆ ಹಾಕ್ತಾರೆ ನಿಮಗೆ ಕೆಲಸ ನಡೆದ್ರೆ ಸಾಕು ಯಾಕ್ರಿ ಕಾಣಿಸ್ದೇನೆ ಬಕೆಟ್ ಹಾಕಿದ್ರಿ ತಗೊಳ್ಳಲ್ಲ ಅಂತ ಹೇಳ್ತೀರಾ ನಿಮ್ ಕಂಡೀಷನ್ ಎಂತಾದ್ರು ನೀರು ಬೇಕೇ ಬೇಕಾಗಿದೆ ಆದ್ರಿಂದ ನೀವು ಕಾಣಿಸಿಕೊಟ್ರೆ ಉತ್ತಮ ಕಾಣಿಸದೆ ಕೊಟ್ರೆ ಇನ್ನೂ ಉತ್ತಮ ನಮ್ ಕೆಲಸ ನಡೆದ್ರೆ ಸಾಕು ಹೌದಲ್ಲೇ ಇಷ್ಟೇ ವ್ಯವಹಾರ ಎಷ್ಟು ಆ ಕ್ರಿಯೆಗಳಿಂದ ಹೊರಗೆ ದೇವರ ರೂಪಗಳು ಬರುತ್ತೆ ಹೌದಾ ಇಷ್ಟು ಗೊತ್ತಾದ್ರೆ ಸಾಕು ಬರುತ್ತೆ ಎಂಬುದು ಕನ್ಫರ್ಮ್ ಏನಾಗಿರುತ್ತೆ ರಹಸ್ಯ ಅಂದ್ರೆ ಯಾಕೆ ಯೋಗ್ಯತೆ ನಮಗಿಲ್ಲ ತಗೊಳ್ಳಿಕ್ಕೆ ಸದ್ಯಕ್ಕೆ ಏನು ಕೆಲಸ ನಡೀಬೇಕಾಗಿದೆ ಅದು ದೇವರಿಗೆ ಅರ್ಪಣೆ ಮಾಡಬೇಕಾಗಿದೆ ಹೀಗೆ ಮಾಡಬೇಕು ಅಂದರೆ ಒಳಗೆ ಬಿಂಬಮೂರ್ತಿ ಇದ್ದಾನೆ ಅವನಿಗೆ ಕ್ರಿಯೆಗಳಿಂದ ಹುಟ್ಟಿದ ಭಗವದ್ ರೂಪಗಳನ್ನ ಐಕ್ಯ ಅನುಸಂಧಾನ ಮಾಡುವುದೇ ಒಟ್ಟಾರೆ ದೇವರ ಪೂಜಾ ಅಂದ್ರೆ ಏನು ಅಂತ ಕೇಳಿದ್ರು ಹೇಳಿದ್ರು ಐಕ್ಯ ಚಿಂತನ ಪರಮಾರ್ಚನ ಐಕ್ಯ ಚಿಂತನಕ್ಕಿಂತ ಪರಮಾರ್ಚನೆ ಇಲ್ಲ ನೋಡಿ ದೇವರ ಪೂಜಾ ನಮ್ದೆಲ್ಲ ರೋಬೋಟ್ ಪೂಜಾ ಅಂದ್ರೆ ಈ ಮಿಷಿನ್ ಇರುತ್ತೆ ರೋಬೋಟ್ ಅಂತ ಮಾಡಿರ್ತಾರೆ ಅದಕ್ಕೆ ತಂಬಿಗೆ ಮೇಲೆ ಇಡು ಅಂತ ಕಮ್ಯಾಂಡ್ ಪ್ರೆಸ್ ಮಾಡಿದ ಕೂಡಲೇ ತಂಬಿಗೆ ಬೀಳ್ತಾ ಇದ್ರೆ ಇವತ್ತು ಹಿಡಿಯಲ್ಲ ಯಾಕೆ ಅದಕ್ಕೆ ಹೇಳಿಲ್ಲ ಅದ ಹೇಳುತ್ತ ನಂಗೆ ಹೇಳಿಲ್ಲ ನಂಗೆ ಹೇಳಿದ್ದೆಷ್ಟು ಇಡು ಅಂತಷ್ಟೇ ನಮ್ ದೇವರ ಪೂಜೆ ಹಾಗೆ ಇರುತ್ತೆ ಯಾಕೆ ನೈವೇದ್ಯ ಕಾಲಕ್ಕೆ ಆನ್ಹಿಕ ಮಂಜರಿಯಲ್ಲಿ ಕೊಟ್ಟಿರ್ತಾರೆ ಏನಂತ ದೇವರು ನೀ ಕೊಟ್ಟ ಪದಾರ್ಥ ತಿಂಬಲ್ಲ ಪದಾರ್ಥದೊಳಗಿರುವ ರಸವನ್ನ ತನ್ನ ರೂಪವನ್ನು ತಾನು ತಗೊಳ್ಳುತ್ತಾನೆ ಅದಕ್ಕೆ ಏನ್ ಅನುಸಂಧಾನ ಮಾಡ್ತೀರಾ
ಸೊ ಅಖ್ಯರಸ ಹೌದಲ್ವ, ಏನು ಪದಾರ್ಥದೊಳಗಿರುವ ಅವನ ರೂಪ, ಹೃದಯದಲ್ಲಿರುವ ರೂಪ, ಪ್ರತಿಮಾದಲ್ಲಿರುವ ರೂಪ ಒಂದೇ ಅಂತ ಐಕ್ಯ ಚಿಂತನೆ ಮಾಡಿದೆ. ಅವ ದೇವ ಕೇಳದ, ನನಗೆ ಊಟ ಕೊಡೋ ಕಾಲಕ್ಕೆ ಮಾತ್ರ ಈ ಚಿಂತನೆಯೋ ಅಂದ. ಅವನಿಗೆ ಗೊತ್ತಿರಲ್ಲ ನನಗೆ ಕೊಡಬೇಕು ಅಂತ. ನಾವು ಹೌದು ಸ್ವಾಮಿ, ನಮ್ಮ ಆಯನಿಕ ಮಂದಿರ ಅಷ್ಟೇ ಹೇಳಿದ್ದಾರೆ ಅಂತ. ಅವನಂದ, ಯಾಕೆ ಹೀಗೆ ಕೊಡ್ತೀರಾ? ಅಲ್ಲ, ನೀನಿದೆಲ್ಲ ಕಸ, ನಿನಗೆ ನಿನ್ನ ರೂಪ ಮಾತ್ರ ನಿನಗೆ ಊಟ, ಮಿಕ್ಕದ್ದು ಕಸ, ಅದಕ್ಕೆ ಅದು ಬಿಟ್ಟು ರೂಪ ಮಾತ್ರ ತಗೊಳ್ತೀಯಂತೆ ಅಂದ್ರು. ಅಲ್ಲ, ಬರೇ ನೈವೇದ್ಯ ಕಾಲಕ್ಕೆ ಮಾತ್ರ ನನ್ನ ರೂಪ ತಗೊಳ್ತೀನ, ನೀನು ಅಭಿಷೇಕ ಮಾಡಿದಾಗ ನೀರು ನನ್ನ ತಲೆ ಮೇಲೆ ಹಾಕ್ತೀಯಲ್ಲ, ಅವಾಗಿ ಅನುಸಂಧಾನ ಇಲ್ವಾ? ಗಂಧ ನನ್ನ ಮೇಲೆ ಎರಿಸ್ತೀಯಲ್ಲ, ಅವಾಗಿ ಅನುಸಂಧಾನ ಇಲ್ವಾ? ಧೂಪ ಕೊಡ್ತಿ, ದೀಪ ಕೊಡ್ತಿ, ಅಲ್ಲೆಲ್ಲ ಅದೇ ಪದಾರ್ಥ ತಗೊಂಡಲ್ಲ, ಈ ನೈವೇದ್ಯ ಮಾತ್ರದಲ್ಲಿ ಈ ಅನುಸಂಧಾನ ಏನು ಅಂತ ಕೇಳಿ. ಅವಾಗೇನಾಗಬೇಕು? ಪ್ರತಿಯೊಂದು ಅದಕ್ಕೆ ದಾಸರು ಹೇಳ್ತಾರೆ, ಅಪ್ರಾಕೃತ ಮಹಿಮೆಗೆ ಪ್ರಾಕೃತ ಉದಕವೇ, ಅಪ್ರಾಕೃತ ಮಹಿಮೆಗೆ ಪ್ರಾಕೃತ ಗಂಧವೇ, ಪ್ರಾಕೃತ ಧೂಪವೇ, ಪ್ರಾಕೃತ ದೀಪವೇ. ಹಾಗಾದರೆ ಏನೇನು ಕೊಡ್ತೀವೋ ಅದರೊಳಗಿರುವ ಅವನ ರೂಪ ಅವನಿಗೆ ಕೊಡೋದೇ ದೇವರ ಪೂಜೆ. ಅವಾಗ ಇನ್ನೊಂದು ಪೂಜಾ ಏನಾಯ್ತು? ನಮ್ಮ ಕ್ರಿಯೆಗಳಿಂದ ಹುಟ್ಟಿದ ಅವನ ರೂಪವನ್ನ ಅವನಿಗೆ ಸಮರ್ಪಣೆ ಮಾಡೋದೇ ಕ್ರಿಯಾ ಸಮರ್ಪಣೆ. ಏನೇ ಮಾಡಿದ್ರು ಕ್ಲಾರಿಟಿ ಬೇಕು. ಏನು ಮಾಡಲಿ, ಯಾಕೆ ಮಾಡಲಿ, ಹೇಗೆ ಮಾಡಲಿ, ಎಷ್ಟು ಚೆನ್ನಾಗಿ ತಿಳ್ಕೊಂಡು ಮಾಡಬೇಕು ಸಾಧನೆ. ಸುಮ್ಮನೆ ಏನೋ ಮಾಡಿದ್ದೆ ಸಾಧನೆ, ಅವ್ರು ಮಾಡಿದ್ರು ನಾವು ಮಾಡಿದ್ರು ಹೌದಾ, ಏನು ಮಾಡಿದ್ವು ಏನು ನಮಗೆ ಗೊತ್ತಿಲ್ಲ. ಹಾಗಾಗ್ಬಾರ್ದು. ಒಟ್ಟಾರೆ ಏನು ಸಾಧನೆ ಇವಾಗ ಹೇಳಿದ್ರು ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂದರ್ಭದಲ್ಲಿ, ಮಾಡಿದ ಸಕಲ ಕ್ರಿಯೆಗಳು ದೇವರ ಪೂಜಾ. ಪೂಜಾ ಅಂದ್ರೆ ಏನ್ ಹೇಳಿದ್ರು? ಐಕ್ಯ ಚಿಂತನಂ ಪರಮಾರ್ಚನ್ ಅಂದ್ರೆ ಕ್ರಿಯೆಗಳನ್ನ ದೇವರಲ್ಲಿ ಸಮಾವೇಶ ಮಾಡೋದು ಅಂದ್ರೆ ಅರ್ಥ ಏನು? ಕ್ರಿಯಾದಲ್ಲಿ ಹುಟ್ಟಿದ ಭಗವದ್ ರೂಪಗಳನ್ನ ಭಗವಂತನಿಗೆ ಅನುಸಂಧಾನ. ಹಾಗಾದ್ರೆ ಏನ್ ಅನುಸಂಧಾನ? ಸ್ವಾಮಿ, ಇವತ್ತು ಬೆಳಗ್ಗಿನಿಂದ ನಾಳೆ ಬೆಳಗ್ಗಿನ ಪರ್ಯಂತ ನೀನು ನನ್ನಿಂದ ಮಾಡಿಸುವ ಸಕಲ ಕ್ರಿಯೆಗಳಲ್ಲಿ ನಿನ್ನ ರೂಪಗಳು ಹುಟ್ಟಿ ಬರ್ತಾ ಇವೆ. ಆ ಭಗವದ್ ರೂಪಗಳೆಲ್ಲ ಹೇ ಬಿಂಬಮೂರ್ತಿ ನಿನಗರ್ಪಿತ, ನಿನಗೈಕ್ಯ ಅಂತ ಚಿಂತನೆ ಮಾಡಿದರೆ ಅದು ಸಕಲ ಕರ್ಮಗಳು ಭಗವಂತನ ಪೂಜಾತ್ಮಕವಾಗಿ ಮಾಡಿದಂತಾಗುತ್ತೆ. ಸಕಲ ಕರ್ಮಗಳಲ್ಲಿರುವ ಭಗವದ್ ರೂಪಗಳು ನಮಗೆ ಗೊತ್ತಿಲ್ಲ, ಅದೇ ಹೇಳಿದ್ದೆ ಇವಾಗ. ರೂಪಗಳು ಗೊತ್ತಿಲ್ಲ, ಇವೆ ಅಂತ ಗೊತ್ತು, ಇವೆ ಅಂತ ಗೊತ್ತಿದ್ದು ಅವುಗಳ ಸ್ವಾಮಿ ನೀನು ಸ್ವೀಕಾರ ಮಾಡು ಅಂತ ಹೇಳಿದ್ರೆ ಸ್ವೀಕಾರ ಮಾಡ್ತಾನೆ. ಅಲ್ಲಿ ರೂಪ, ಅಲ್ಲಿರುವ ವಿಶೇಷ ರೂಪಗಳ ಬಗ್ಗೆ ನಮಗೆ ವಿಶೇಷ ಜ್ಞಾನ ಇದ್ದರೇನೆ ದೇವರು ಸ್ವೀಕಾರ ಮಾಡುತ್ತಾರೆ ಅಂತಿಲ್ಲ. ಸಾಮಾನ್ಯ ಜ್ಞಾನದಿಂದ ದೇವರಿಗೆ ಸಮರ್ಪಣೆ ಮಾಡಿದ್ರು ತಾನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡೋ ಟೆಕ್ನಿಕ್ ಅವನಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಸಮರ್ಪಣೆ ಮಾಡುವುದು ಮಾತ್ರ ನಮ್ಗೆ ಗೊತ್ತು. ಸಮರ್ಪಣೆ ಹೇಗೆ? ನಿಂದು ನಿನಗರ್ಪಿತ ಇಷ್ಟೇ, ಹೌದಾ? ಇದನ್ನ ಪ್ರಾತಃ ಸಂಕಲ್ಪ ಗದ್ದದಲ್ಲಿ ಬಿಡಿಸಿ 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 ಹೇಳತಾ ಬರುತ್ತೆ. ಇನ್ನ ಇದರಲ್ಲಿ ಎಲಿಮೆಂಟರಿ ಲೆವೆಲ್, ಮಧ್ಯದ ಲೆವೆಲ್, ಪಿಎಚ್ ಡಿ ಲೆವೆಲ್ ವರೆಗೂ ಬಂದಿದೆ. ಏನೇನು ಆಯಾ ಕರ್ಮಗಳ ಸಮರ್ಪಣೆ ಮಾಡುವಾಗ ಸರ್ವೇ ಸಾಮಾನ್ಯ, ನಿನ್ನ ರೂಪ ಬರ್ತಾ ಇದೆಯಪ್ಪ ನಿನಗರ್ಪಿತ ಅನ್ನೋದು ಎಲಿಮೆಂಟರಿ ಲೆವೆಲ್. ಅದು ಗೊತ್ತಾಗೋದೇ ಇಲ್ಲ ನಾವಿನ್ನ ಎಲ್ಲಿ ಎಲಿಮೆಂಟರಿ ಇಲ್ಲ, ಬೇಬಿ ಸಿಟ್ಟಿಂಗ್ ಲೆವೆಲ್ ಇರ್ತೀವಿ ನಾವು. ಅದು ತಿಳ್ಕೊಳ್ಳೋದು ಏನು ಎಲಿಮೆಂಟರಿ ಲೆವೆಲ್. ಆದ ಮೇಲೆ ಆಯಾ ಕ್ರಿಯೆಗಳನ್ನ ಯಾವ ಯಾವ ಇಂದ್ರಿಯಗಳಿಂದ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ಅದನ್ನೇ ದಾಸರ ಹೇಳ್ಬಿಡ್ತಾರೆ. ನನಗೆ ಶಾಸ್ತ್ರದ ಸಕಲ ಎಲ್ಲವೂ ಅಂದ್ರೆ ಎರಡು ಭಾಗ, ಇದರಲ್ಲಿ ಎರಡು ಭಾಗ ಕೂತಿದೆ. ನಾಣ್ಯಕ್ಕೆ ಎರಡು ಮುಖ ಇದ್ದಂತೆ ಅವಿದ್ಯೆಯ ಮೃತ್ಯುಂ ತೀರ್ಥವಾ ವಿದ್ಯೆಯ ಅಮೃತಮಷ್ಣುತೆ ಅಂತ. ಅವಿದ್ಯಾ ಅಂದ್ರೆ ಏನು ನೋಡಿ ಶಬ್ದಗಳು. ಅವಿದ್ಯೆಯಿಂದ ಮೃತ್ಯುವನ್ನ ತರಣ ಮಾಡಬೇಕಂತೆ. ಮೃತ್ಯುವನ್ನ ದಾಟೋದು ಯಾವುದರಿಂದ ಅಂದ್ರೆ ಅವಿದ್ಯೆಯಿಂದ, ಅಂದ್ರೆ ಅಜ್ಞಾನ ಅಲ್ವಾ? ಅಜ್ಞಾನದಿಂದ ಮೃತ್ಯುವನ್ನು ದಾಟಲಿಕ್ಕಾಗುತ್ತಾ?
ಇಲ್ಲ. ಅವಿದ್ಯಾ ಶಬ್ದಕ್ಕೆ ಅರ್ಥ ಹೇಳ್ತಾರೆ, ತಪ್ಪಾದ ಮತಗಳನ್ನ ನಿರಾಕರಣ ಮಾಡುವುದು. ತಪ್ಪಾದ ಮತಗಳನ್ನ ನಿರಾಕರಣ, ಎಲ್ಲಿ ಹೊರಗೆ ತಪ್ಪಡೆ ಬಾರಿಸಿ ಅಲ್ಲ, ಒಳಗೆ ನಿಶ್ಚಯ ಪೂರ್ವಕ ನೇತಿ ನೇ ಅಂದ್ರೆ ತಪ್ಪಾದ ಮತಗಳು ಏನು ಭಗವಂತನನ್ನ ಕುರಿತು ತಪ್ಪಾಗಿ ಹೇಳಲಿಕ್ಕೆ ಹೋದರೆ ಇದಲ್ಲ ಅಲ್ಲ ಅಲ್ಲ ಅಂತ ನಿರಾಕರಣೆ ಮಾಡಿ ಇವ ಹೀಗಿದ್ದಾನೆ ಅಂತ ನಿಶ್ಚಯ ಮಾಡುವುದು ಒಂದು ಮುಖ ಆದರೆ ಇದು ಆಚಾರ್ಯರ ಕೊಟ್ಟ ಸರ್ವ ಮೂಲದಲ್ಲಿ ಒಂದು ಮುಖ. ಎಲ್ಲರ ಕುರಿತು ಆ ಮತಗಳು ಈ ಮತಗಳು ಸುಧಾ ಅಂತ ಮಂಗಳಕ್ಕೆ ಹೋಗ್ತೀರಾ. ಹೋದ ಕೂಡಲೇ ಅಲ್ಲಿ ಪ್ರಧಾನವಾಗಿ ಎರಡನೇ ಅಧ್ಯಾಯಕ್ಕೆ ಬರುತ್ತೆ. ಆ ಎರಡನೇ ಅಧ್ಯಾಯದಲ್ಲಿ ಎಲ್ಲಾ ಮತಗಳ ನಿರಾಕರಣೆ. ನಿಮಗ ತಲೆ ಕೆಟ್ಟೋಗ್ಬಿಡುತ್ತದೆ, ಆ ಮತ ಹೀಗೆ ಈ ಮತ ಹಾಗೆ ಅದ್ರ ಹಾಗೆ ಅಲ್ಲಿ ಬರುತ್ತೆ. ನಮ್ಮವರೇ ಅಂತ ಹೇಳ್ತಾರೆ, ಈ ನಮ್ಮಾಧ್ವರಷ್ಟು ತಲೆ ಕೆಟ್ಟವರು ಇನ್ಯಾರು ಇಲ್ಲ, ಅವರದ್ದವ್ರು ಹೇಳ್ಕೊಂಡು ಹೋಗ್ಬೋದಲ್ಲ, ಮಿಕ್ಕವರು ತಪ್ಪು ಅಂತ ಯಾಕೆ ಹೇಳುತ್ತಾರೆ? ಅದಕ್ಕೆ ಉಪನಿಷತ್ತು ಆಚಾರ ಹೇಳುತ್ತಾರೆ, ಉಪನಿಷತ್ತು ಹೇಳ್ತಾ ಇದೆ, ತಪ್ಪಾದ ಮತಗಳನ್ನ ನಿರಾಕರಣೆ ಮಾಡದೆ ಅವುಗಳನ್ನ ಉಪೇಕ್ಷಾ ಮಾಡಿ ಕೇವಲ ಭಗವಂತನ ಚಿಂತನೆ ಮಾಡುತ್ತೀನಿ ಎಂಬವನಿಗೆ ಎಂಥ ಗತಿಯಾಗುತ್ತೆ ಅಂದರೆ, ದೇವರನ್ನ ಬೈಯುವವನಿಗೆ ಯಾವ ದುರ್ಗತಿಯಾಗುತ್ತೋ ಅದಕ್ಕಿಂತ ಘೋರವಾದ ದುರ್ಗತಿಯಾಗುತ್ತವನಿಗೆ. ತಥೋಭೂಯ ಅಂತ ಹೇಳ್ತಾರೆ. ಆದ್ದರಿಂದ ಅನ್ಯ ಮತಗಳ ನಿರಾಕರಣ ಪೂರ್ವಕ ಸ್ವಮತ ಸ್ಥಾಪನ ಒಂದು ಭಾಗ, ಅದು ಬೇಕೇ ಬೇಕು ನಮಗೆ, ಅದು ಕೇಳಲೇಬೇಕು. ಆದರೆ ಅದೇ ಜೀವನದ ಗುರಿಯಲ್ಲ. ಆ ಸ್ಥಾಪಿತವಾದ ಭಗವತ್ ತತ್ವವನ್ನ ಅಂತರಂಗದಲ್ಲಿ ಉಪಾಸನೆ ಮಾಡುವುದು ಎಂಬುದು ಎರಡನೇ ಮುಖ. ಅದಿಲ್ಲದಿದ್ದರೆ ಉಪಯೋಗವಿಲ್ಲ. ಎರಡೂ ಕೂಡ ಎರಡು ಕಣ್ಣಿನಂತೆ. ಈ ಎರಡನೆಯ ಕಣ್ಣದ ಕುರಿತು ರಾಯರು ಹೇಳ್ತಾ ಇದ್ದಾರೆ. ನಿಶ್ಚಯವಾಗಿದೆ ಭಗವತ್ ತತ್ವ, ಅದನ್ನ ಉಪಾಸನಾ ಕ್ರಮ ಹೇಗೆ ಅಂದರೆ ಅಲ್ಲಿ ಹೇಳುತ್ತಾರೆ, ಈ ಭಗವಂತನ ನೆನಪೇ ಸಾಧನ. ಎಂಥ ನೆನಪು ಅಂತ ಅದಕ್ಕೆ ಹೇಳುತ್ತಾರೆ, ಈ ಭಗವಂತ ನಮ್ಮ ಸಕಲ ಇಂದ್ರಿಯಗಳಲ್ಲಿ ನಿಂತು ನಮಗೆ ಉಪಕಾರ ಸದಾ ಮಾಡುತ್ತಾ ಇದ್ದಾನೆ. ಅದು ಹೇಗೆ ಮಾಡುತ್ತಾ ಇದ್ದಾನೆ ಅಂತ ಚೆನ್ನಾಗಿ ತಿಳಿಯೋದೇ ಸಾಧನ. ಅದನ್ನ ದಾಸರಾಯ ಚೆನ್ನಾಗಿ ಹೇಳ್ತಾರೆ, ಕೀಲು ಕೀಲಿಗೆ ನಿಂದು, ಕೀಲು ಕೀಲಿಗೆ ನಿಂದು ವ್ಯಾಪಾರ ಮಳ್ಪನ್ನ ಆಲೋಚಿಸಿ ತಿಳಿಯದೆ ವ್ಯರ್ಥವಾಗಿ ಸಾಲು ಕರ್ಮವ ಮಾಡೆ ಅವನ ಸಾಹಸವನ್ನು ಏನಂತ ಕರಿಬೇಕು ಅಂತ ಹೇಳ್ತಾರೆ, ಸೂಳಿಗಿಕ್ಕಿದ ಧನದಂತೆ ನೋಡೋ ಅಂದ್ರು. ಚಪ್ಪಲಿಯನ್ನು ಹೊಡೆದು ಬಿಡುತ್ತಾರೆ ಅಂದ್ರೆ ಏನು, ಅಂತರಂಗದಲ್ಲಿ ಭಗವಂತ ನಮ್ಮ ಸಕಲೇಂದ್ರಿಯಗಳಲ್ಲಿ ನಿಂತು ಎಷ್ಟು ಉಪಕಾರ ಮಾಡುತ್ತಾ ಇದ್ದಾನೆ ಎಂಬುದೇ ನಿನಗೆ ಗೊತ್ತಿಲ್ಲದಿದ್ದರೆ ನಿನ್ನ ಸಾಧನ ಅಂತ ಕರೀಬೇಕಾ ನೀ ಮಾಡೋದನ್ನ ಅಂದ್ರು. ಹಾಗಾದರೆ ಸಾಧನ ಏನಾಯಿತು, ನಮ್ಮ ಇಂದ್ರಿಯಗಳಲ್ಲಿ ಭಗವಂತ ನಿಂತು ಸದಾ ಕಾಲ ಹೇಗೆ ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದರೆ ಆವಾಗ ದೇವರ ಪರಮ ಉಪಕಾರ ಮಾಡುವ ಗುಣ ನಮಗೆ ಗೊತ್ತಾಗುತ್ತೆ. ಆವಾಗ ಮನಸ್ಸು ಕರಗತ್ತೆ, ಕರಗಿದಾಗ ದೇವರಲ್ಲಿ ಭಕ್ತಿ ಹುಟ್ಟುತ್ತಂತೆ. ನಮಗಿನ ಬಂದಿಲ್ಲ, ನಾವು ಆ ಲೆವೆಲ್ಗೆ ಹೋಗಿಲ್ಲ. ಸುಮ್ಮನೆ ನಾಟಕ ಆಡ್ತಿರ್ತೀವಿ, ಬರೇ ಡೊಂಬರಾಟ ಜಾಸ್ತಿ ಇರುತ್ತೆ. ಪಕ್ಕದವರು ನಮ್ಮನ್ನು ಹೊಗಳಬಹುದು, ದಪ್ಪನ ಶಾಲ್ ಹಾಕಬಹುದು, ತಬ್ಬೆಳ್ಳಿ ತಂಬಿ ಕೊಡಬಹುದು, ನಮಗೆ ಕಿರೀಟ ಇಡಬಹುದು, ದುರಂಧರ ಪ್ರವಚನ ಕೇಸರಿ ಅಂತ ಕೊಡಬಹುದು. ಆದರೆ ನಾವು ಪ್ರವಚನಕ್ಕೆ ಸರಿಯಾಗಿರುತ್ತೇವೆ, ಅನುಷ್ಠಾನಕ್ಕಿರಲ್ಲ ಅಲ್ವಾ? ಪ್ರವಚನಕ್ಕೆ ಸರಿ, ಅವನು ನರಕೇ ಸರಿ, ಅವನು ನರಕೇಸರಿ, ನಾವು ಪ್ರವಚನಕೇಸರಿ. ಅವನು ನರಕೇಸರಿ ಯಾಕೆ ಗೊತ್ತಾ? ವಾದಿರಾಜರು ಸುಂದರವಾಗಿ ಹೇಳ್ತಾರೆ, ಅವನು ನರ ಪ್ಲಸ್ ಕೇಸರಿ ಅಲ್ಲ, ನರಕೇ ಸರಿ ಎಂದ್ರು. ಏನು, ನಮ್ಮಂಥ ಅಲ್ಪ ಪ್ರಾಣಿಗಳನ್ನು ನರಕಕ್ಕೆ ಕರಕೊಂಡು ಹೋದಾಗಲೂ ನಮ್ಮ ಜೊತೆಗೆ ನರಕೇ ಅತಿ ಸರತೀತಿ, ನಮ್ಮ ಜೊತೆಗೇ ಇರ್ತಾನಾದ್ದರಿಂದ ನರಕೇಸರಿ ಅಂತ ಕರು. ಅಂತ ಸದಾ ನಮ್ಮ ಜೊತೆಗಿರುವ ದೇವರ ಕುರಿತೇ ಪರಿಚಯ ಆಗಲಿಲ್ಲ.
ಯಾರು ನಮ್ಮನ್ನ ಹೋಗುದು ಹೋಗ್ತಾರೋ ಅವರ ಸುತ್ತು ನಿನ್ನ ಸ್ನೇಹ ಬೇಕು, ನಿನ್ನ ಸ್ನೇಹ ಬೇಕು ಅಂತ ಸುತ್ತಿದ್ದವರು ಕೂಡ ಒದ್ದಾಡ್ತೀವಿ. ನಮ್ ಸುತ್ತು ಬಿದ್ದ ಸ್ವಾಮಿಯನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಲ್ಲ, ಮತ್ತೆ ನಮ್ದು ಸಾಧನವಾ? ಹಾಗಾದ್ರೆ ಏನು ಸಾಧನ? ನಮ್ಮ ಸಕಲೇಂದ್ರಿಯ ವ್ಯಾಪಾರಗಳನ್ನ ಭಗವಂತ ಮಾಡಿ ಮಾಡಿಸ್ತಾ ಇದ್ದರೆ ಅದನ್ನ ಸದಾ ನೆನೆದು 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 ಅವನ ಉಪಕಾರದ ಚಿಂತನೆಯ ಮೂಲಕ ನಮ್ಮ ಮನಸ್ಸು ಕರಗಿ ಅವನ ಮೇಲೆ ಭಕ್ತಿ ಹುಟ್ಟಿದರೆ ಅದನ್ನ ಸಾಧನ ಅಂತ ಕರೆದು ಚಿಕ್ಕ ದೃಷ್ಟಾಂತ ಕೊಡ್ತೇನೆ. ಅವಾಗೆ ಹುಟ್ಟಿದ ಕೂಸು, ಫಸ್ಟ್ ಡೇ ಬೇಬಿ, ಫಸ್ಟ್ ಅವರ್ ಬೇಬಿ, ಅದಕ್ಕೆ ತಾಯಿ ಮೇಲೆ ಅಭಿಮಾನ ಇರುತ್ತ ಇಲ್ಲಲ್ಲ? ನೀವೆಲ್ಲ ತಾಯಿ ಅಂದ್ರೆ ಗ್ರೀಕ್ ಅಂಡ್ ಲ್ಯಾಟಿನ್ ಎಲ್ಲರೂ ನೋಡ್ತಾ ಇರತ್ತದು, ಹೌದಾ? ಎಲ್ಲರೂ ಮುತ್ತು ಕೊಡ್ತಾರೆ, ಎಲ್ಲರೂ ಮಾಡ್ತಾರೆ, ಎಲ್ಲರೂ ನೋಡ್ತಾ ಇರತ್ತೆ. ಅದಕ್ಕೆ ಪ್ರೈವೇಟ್ ಕ್ಲಾಸ್ ಯಾರಾದ್ರೂ ತಗೊಳ್ತಾರ, ಇದು ಅಮ್ಮ ಅಂತ ಪರಿಚಯ ಮಾಡ್ತಾರ? ಯಾರಾದ್ರೂ ಕೋಚಿಂಗ್ ಕೊಡ್ತಾರ? ಏನಿಲ್ಲ, ಒಂದು ಎರಡು ದಿವಸದಲ್ಲೇ ಗೊತ್ತಾಗುತ್ತೆ. ಇಷ್ಟು ಜನ ಅಭಿಮಾನ ಪಡುವುದು ಬೇರೆ, ಈ ವ್ಯಕ್ತಿ ಅಭಿಮಾನ ಬೇರೆ ಎಂಬುದು ವಿತೌಟ್ ಕೋಚಿಂಗ್ ಆ ಚಿಕ್ಕ ಕೂಸಿಗೆ ಅರ್ಥ ಆಗಿಬಿಡುತ್ತೆ ನೋಡಿ. ಅದು ಯಾರು ಹೋದ್ರೂ ಅಳಲ್ಲ, ಈ ವ್ಯಕ್ತಿ ಸರದರ ಅಳತ್ತೆ. ಯಾರು ಹೇಳಿಕೊಟ್ರು? ಅದು ಸುಮ್ಮನೆ ಅಲ್ಲ, ಚೆನ್ನಾಗಿ ನೋಡಿ ಆ ಕೂಸಿಗೆ ಯಾಕೆ ಹೇಗೆ ಗೊತ್ತಾಯ್ತು? ಜಸ್ಟ್ ಬೈ ಮಿಯರ್ ಅಬ್ಸರ್ವೇಷನ್, ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ. ನನ್ನ ಮೇಲೆ ಪ್ರೀತಿ ತೋರಿಸುವುದರಲ್ಲಿ ಯಾವ ಪ್ರೀತಿ ಜಾಸ್ತಿ ಅಂತ ನೋಡಿ 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 ಇದು ಜಾಸ್ತಿ ಎಂದು ಗುರುತಿಡಿದು ಅದಕ್ಕಾಗಿ ಒದ್ದಾಡುತ್ತೆ, ಹೌದಾ? ಇದೇ ಸಾಧನ. ನಮ್ ಸುತ್ತು ಹೆಂಡತಿ, ಅಪ್ಪ ಅಮ್ಮ ಅಕ್ಕ ತಮ್ಮ ಏನು ಮಗ ಎಲ್ಲರ ಅಭಿಮಾನ ಮಾಡ್ತಿದ್ದಾರೆ, ಜೊತೆಗೆ ದೇವರು ನಮ್ಮ ಮೇಲೆ ಮಾಡ್ತಿದ್ದಾರೆ. ಯಾರು ಮಾಡುವ ಅಭಿಮಾನ ಜಾಸ್ತಿ ಅಂತ ಅಬ್ಸರ್ವ್ ಮಾಡುತ್ತಾ ಇರೋದೇ ಸಾಧನೆ. ಅದರಿಂದ ಯಾರಿಗಾದರೂ ಇವನು ಮಾಡೋ ಅಭಿಮಾನ ಜಾಸ್ತಿ ಅಂತ ತಲೆಗೆ ಬಂತ, ಅವನು ಉದ್ಧಾರ ಆಗ್ತಾನೆ. ಅವಾಗ ಅವನಿಗೇನಾಗುತ್ತೆ, ಆ ಮಗುವಿಗೆ ಹೇಗೆ ತಾಯಿನ ಕಂಡು ಕೂಡಲೇ ಏನು ಕಣ್ಣಲ್ಲಿ ನೀರು ಬಂದು ಅಮ್ಮಾ ಅಂತ ಅಳತ್ತೋ, ಯಾಕೆ ಅಳತ್ತರಿ? ಮಿಕ್ಕವನ್ನು ಕಂಡ್ರೆ ಯಾಕೆ ಅಳತ್ತಾ ಇಲ್ಲ? ಅವರು ಅಭಿಮಾನ ಪಡ್ತಾರಲ್ಲ, ಇಲ್ಲ ಈ ಅಭಿಮಾನ ಅವರು ಪಡಲ್ಲ. ಅದಕ್ಕೆ ದೇವರು ಮಾಡುವ ಆ ಪ್ರೀತಿಯನ್ನ ಅವನ ಮೇಲೆ ಪ್ರೀತಿ ನಮಗೆ ಉಕ್ಕಿ ಹರಿಬೇಕಾ? ಅವಾಗೇನು, ಅವನು ನಮಗೆ ಮಾಡುವ ಉಪಕಾರವನ್ನ ಸೈಲೆಂಟ್ ಆಗಿ ಒಳಗೊಳಗೆ ಅಬ್ಸರ್ವ್ ಮಾಡಬೇಕು. ಇದು ಹರಿಕಥಾಮೃತಸಾರ. ಹರಿಕಥಾಮೃತಸಾರದಲ್ಲಿ ಹೇಳಿಕೊಟ್ಟದ್ದೇನು, ಬಾಯಿ ಮುಚ್ಚಿಕೊಂಡು ನಿನ್ ಒಳಗೇನೆ ದೇವರು ನಿಂಗೆ ಎಷ್ಟು ಉಪಕಾರ ಮಾಡುತ್ತಾ ಇದ್ದರು ಫಸ್ಟ್ ಕಳಿಯೋ ಅಂದ್ರು. ತಿಳ್ಕೊಂಡು ಏನ್ ಮಾಡಬೇಕು, ತಿಳ್ಕೊಂಡ ಕಾಲಕ್ಕೆಲ್ಲ ನೀ ಮಾಡಿಸ್ತಾ ಇದೆಯೋ ಇದನ್ನ ನೆನಗರ್ಪಿತ ಪೂಜಾ, ಇದು ಮಾಡಿಸ್ತಾ ಇದೆಯಲ್ಲ ನೆನಗರ್ಪಿತ ಹುಚ್ಚು, ಈ ಹುಚ್ಚು ಹಿಡಿಬೇಕು ನಮಗೆ. ಒಳಗೆ 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 ದೇವರು ಮಾಡಿಸುವ ವ್ಯಾಪಾರವನ್ನ ಗುರುಗಳ ಮೂಲಕ ತಿಳಿದುಕೊಂಡು ಅದನ್ನ ದೇವರಲ್ಲಿ ಕೃಷ್ಣ ನೆನಗರ್ಪಿತ 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 ಇದು ಸಾಧನ ಪರಾಕಷ್ಟ. ಅದರಲ್ಲಿ ಮತ್ತು ಪಿ ಎಚ್ ಡಿ ಲೆವೆಲ್ ಬಂತು. ಇದು ಇಂಟರ್ಮೀಡಿಯೇಟ್ ಲೆವೆಲ್, ಪಿಎಚ್ಡಿ ಲೆವೆಲ್ ಯಾವುದು? ಅದಕ್ಕೆ ಹೇಳ್ತಾ ಇದ್ದಾರೆ ಡಿಗ್ರಿ ಲೆವೆಲ್ ಬರಬೇಕಲ್ಲ. ಡಿಗ್ರಿ ಲೆವೆಲ್ ಯಾವುದು ಅಂತ ಹೇಳಿದರೆ, ಯಾವ ಯಾವ ಇಂದ್ರಿಯಗಳಲ್ಲಿ ಭಗವಂತ ಯಾವ ಯಾವ ರೂಪದಿಂದ ಇದ್ದಾನೆ ಅಂತ ತಿಳಿಯೋದು. ಎಲ್ಲರೂ ಹೇಳಿದ್ದಾರ? ಪಾಪ ತುಂಬಾ ಅಲರ್ಟ್ ಆಗಿರ್ತಾರೆ, ಯಾಚಾರ ಜಾಗ್ರತೆ ಇರಬೇಕು ಅಂತ. ಹರಿಕಥಾಮೃತ ಶಾಸ್ತ್ರದಲ್ಲಿ ಹೇಳಿದ್ದೆ, ಮೀನ ಕೂರ್ಮ ವರಾಹ ನರ ಪಂಚಾನನಾತುರ ಶೌರ್ಯ ವಾಮನ, ಈ ಹತ್ತು ಇಂದ್ರಿಯಗಳಲ್ಲಿ ಹತ್ತು ಅವತಾರ ರೂಪದಿಂದ ಇದ್ದುಕೊಂಡು ಸಕಲೇಂದ್ರಿಯ ವ್ಯಾಪಾರ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಆ ಭಗವಂತ ನಮ್ಮ ಇಂದ್ರಿಯಗಳಲ್ಲಿ ಯಾವ ಯಾವ ರೂಪದಿಂದ ನಿಂತಿದ್ದಾನೆ ತಿಳಿದು, ಯಾವ ಯಾವ ವ್ಯಾಪಾರಗಳನ್ನ ಯಾವ ಯಾವ ದೇವತೆಗಳ ಮೂಲಕ ಹೇಗ್ ಮಾಡಿಸ್ತಾ ಇದ್ದಾನೆ ಎಂಬುದು ತಿಳಿದು, ಎಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ತಿಳಿದು ಪ್ರವಚನ ಕಾಲಕ್ಕೆ ಹೇಳಲಿಕ್ಕೆ ಸಾಕಾಗದು. ಒಬ್ಬರೇ ಬಾಯಿ ಮುಚ್ಚಿಕೊಂಡು ಕೂತಾಗ ಆಯಾ ದೇವತೆಗಳನ್ನ ಭಗವಂತನ ನೆನೆದು ಏಕಾಂತವಾಗಿ, ಸ್ವಾಮಿ ಇಂತಹ ಕಾರ್ಯ ಮಾಡಿಸಿದ್ಯಾ, ಅವರ ಮೂಲಕ ನಿನಗರ್ಪಿತ 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 ಅಂತ ನಾವು ಮಾಡುತ್ತಾ ಬರೋದೇ ಡಿಗ್ರಿ ಲೆವೆಲ್. ಇನ್ನ ಪಿಎಚ್ ಡಿ ಲೆವೆಲ್ ಯಾವುದು ಅಂದ್ರೆ, ಆಯಾ ಇಂದ್ರಿಯಗಳಲ್ಲಿ ನಿಂತು ಯಾವ ಯಾವ ಕಾರ್ಯಗಳು ಭಗವಂತ ಮಾಡಿಸ್ತಾನೆ ಅಂತ ಹೌದಾನೆ.
ಯಾವ್ಯಾವ ಕಾರ್ಯ ಮಾಡಿಸ್ತಾನೆ? ಮೂರು ಗುಣದ ಕಾರ್ಯ ಮಾಡಿಸ್ತಾನೆ. ಹೌದಾನೆ? ಒಂದೇ ನೋಟ, ಒಂದೇ ನೋಟ. ಸಾತ್ವಿಕವಾದ ನೋಟ ದೇವರನ್ನು ನೋಡುದು, ಪುಸ್ತಕ ನೋಡುದು, ಆಚಾರ ನೋಡುದು, ಎಲ್ಲ ಹೌದು. ರಜೋಗುಣದ ನೋಟ ಆ ನೋಟದಲ್ಲೇ ಬಂದಿರುತ್ತೆ. ಏನು ಅಲ್ಲ, ರಜೋಗುಣದ ನೋಟ ಎಂತ ಆಗ್ತು ಅಂದ್ರೆ, ಅವರೇನು ಹರಿಕಥಾಮೃತಸಾರ ಓದ್ತಾ ಇದ್ದಾರೆ. ಎಷ್ಟು ಓದಿಬಿಡ್ತಾ ಇದ್ದಾರೋ ಅಂದ್ರೆ, ನಾನು ಓದೋಣ ಅಂಬೋದಲ್ಲ, ಅವ್ರು ಓದಿದ್ದಕ್ಕೆ ಹೊಟ್ಟೆವರಿ. ರಜೋಗುಣದ ಅದೇ ನೋಟ, ತಮೋ ಗುಣದ ನೋಟ. ನನಗ ಪುಸ್ತಕ ಸಿಗಲೇ ಇಲ್ಲ, ಅವ್ರಿಗೆ ಸಿಕ್ಕಿದೆ. ಮುಂದೆ ತಾತ್ಪರ್ಯ ಏನು? ಹಡಾಗ್ ಹೋಗ್ಲಿ, ಆ ಪುಸ್ತಕ ಅವರಿಗೆ ಸಿಗದೆ ಹೋಗ್ಲಿ, ಪಾರಣ ನಿಂತು ಹೋಗ್ಲಿ, ಆ ನೋಟದಲ್ಲೇ ಇಷ್ಟೆಲ್ಲ ಸಾಧನೆ. ಇದು ತಮ್ಮ ಒಂದೇ ನೋಟ, ಮೂರು ಗುಣದ ನೋಟ. ಅಂದ್ರೆ ಹತ್ತು ಇಂದ್ರಿಯಗಳ ವ್ಯಾಪಾರ ಮೂರು ತರ ಮಾಡಿಸ್ತಾ ಇರ್ತಾನೆ. ಯಾರಿಗೆ? ನಮಗೆ, ಬೇರೆಯವರಿಗಲ್ಲ. ನಮಗೆ ನಾವು ಒಳಗೆ ನೋಡಿಕೊಂಡಾಗ ನಮ್ಮ ಅವತಾರ ನಮಗೆ ಗೊತ್ತಾಗುತ್ತೆ. ಎಷ್ಟೆಷ್ಟು ಭಗವಂತ ಯಾವ್ಯಾವ ಗುಣ ಪ್ರಕಟ ಮಾಡ್ತಾ ಇದ್ದಾನೆ ಅದನ್ನ ಗುಣಚಿಂತನಾ ಕ್ರಮದಲ್ಲಿ ಕೊಡ್ತಾರೆ ಷೋಡಶೀಕಾರರು. ಎಲ್ಲ ಮೂರು ಗುಣಗಳನ್ನ ನಿನ್ನಲ್ಲಿ ಭಗವಂತ ಯಾವಾಗ ಯಾವಾಗ ಹೇಗೆ ಹೊರಗೆ ಹಾಕ್ತಾ ಇದ್ದ ನೀನೇ ಅಬ್ಸರ್ವ್ ಮಾಡು ಅಂತ ಹೇಳ್ತಾರೆ. ಮಾಡಿ ಟೆಸ್ಟ್ ರಿಪೋರ್ಟ್ ಬರುತ್ತಲ್ಲ, ಪಾಸಿಟಿವ್ ನೆಗೆಟಿವ್ ಅಂತ. ನಮ್ದೇ ಗೊತ್ತು, ನಮ್ದೆಲ್ಲ ಪಾಸಿಟಿವ್, ನೆಗೆಟಿವ್ ಯಾವುದಿಲ್ಲ, ಎಲ್ಲ ಅಧ್ವಾನವಾಗಿರುತ್ತೆ. ಅದಕ್ಕೆ ದೇವರು ಮುಂದಿಡಬೇಕು, ಸ್ವಾಮಿ ನನ್ನದೇ ದೋಷ, ಆ ದೋಷಕ್ಕೆ ತಕ್ಕಂತೆ ಈ ಪ್ರೇರಣೆ ಮಾಡ್ತಾ ಇದೆಯಾ ಹರಿಯೇ, ಈ ದೋಷವನ್ನ ಕಳಿ ಕಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋದು, ಆ ಕರ್ಮ ಸಮರ್ಪಣೆ ಮಾಡೋದು. ಆ ಕರ್ಮ ಸಮರ್ಪಣೆ ಮಾಡುವಾಗ ಏನು ಎಚ್ಚರ? ನಾ ಮಾಡಿದೆ ನೀನ್ ತಗೋ ಅಲ್ಲ. ಹಾ, ಎಲ್ಲಿ? ಅದಕ್ಕೆ ಯಾರಾದರೂ ಸರ್ಟಿಫಿಕೇಟ್ ಆಗ್ಬೇಕಲ್ಲ. ಸೊಮ್ಮನೆ ನಾವು ಮಾಡಿದ್ರೆ ಹೇಗೆ ಅಲ್ಲ, ಸರ್ಟಿಫಿಕೇಟ್ ಯಾರನ್ನ ಕೊಡ್ಬೇಕಲ್ಲ ಮಾಡೋದಕ್ಕೆ. ಸ್ವಾಮಿ ಕೊಟ್ಟ, ಎಲ್ಲಿ? ಗೀತೆಯಲ್ಲಿ ಕೊಟ್ಟ. ಕರ್ಮಣಿ ಅಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ. ಕರ್ಮಣಿ ಅಕರ್ಮ ಯಃ ಪಶ್ಯೇತ್ ಎಂಬುದಕ್ಕೆ ರಾಘವೇಂದ್ರ ಸ್ವಾಮಿ ವಿಸ್ತಾರ ಏನು ಬ್ರಷ್ ಹಾಕಿದಕ್ಕೆ ಬಿಡ್ತಾರೆ. ಭಗವಂತ ನಮ್ಮಿಂದ ಸಕಲೇಂದ್ರಿಯ ವ್ಯಾಪಾರಗಳನ್ನ ಮಾಡಿಸ್ತಾ ಇರುವಾಗ, ನಂದ್ರೆ ನಮ್ಮಿಂದ ಕಾರ್ಯಗಳು ನಡೀತಾ ಇರುವಾಗ, ಅಲ್ಲಿ ಭಗವಂತ ಮಾಡಿಸಿದ್ದಕ್ಕೆ ಮಾಡುತ್ತಾ ಇದ್ದಾನೆ ಅಂತ ತಿಳಿಯಬೇಕು. ಇನ್ನ ಅಕರ್ಮಯ ಪಶ್ಯೇತ್ ಅಂದ್ರೆ ನಾನಾಗಿ ಸ್ವತಂತ್ರವಾಗಿ ಮಾಡುವ ಕರ್ಮ ಒಂದೂ ಇಲ್ಲ ಅಂತ ಯಾರು ತಿಳಿಯುತ್ತಾರೋ ಬುದ್ಧಿಮಾನ್ ಸ ಮನುಷ್ಯು, ಅವನು ಅಪರೋಕ್ಷ ಜ್ಞಾನಿ ಆಗ್ತಾನೆ. ಹಾಗಾದ್ರೆ ನಮ್ಮಿಂದ ಸಕಲ ಕರ್ಮಗಳಾಗ್ತಾ ಇವೆ, ಆದರೆ ನಮ್ಮಿಂದ ಆಗೋದು ಹೇಗೆ? ನಾವಾಗಿ ಸ್ವಂತವಾಗಿ ಮಾಡೋದು ಯಾವುದು ಇಲ್ಲ, ಸ್ವಾಮಿ ಮಾಡಿಸಿದರೆ ಮಾಡುತ್ತೇವೆ ಎಂಬ ಅನುಸಂಧಾನ ಪೂರ್ವಕವಾಗಿ ಕರ್ಮವನ್ನ ಮಾಡಿ ಆ ಕರ್ಮಗತ ಭಗವದ್ ರೂಪಗಳನ್ನ ಭಗವಂತನಿಗೆ ಅರ್ಪಣೆ ಮಾಡೋದೇ ನಿಜವಾದ ಪೂಜಾ. ಇದು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಮನಮುಟ್ಟುವ ರೀತಿಯಲ್ಲಿ ಹೇಳಿದರು. ಇದೆಲ್ಲ ಎಷ್ಟುವರೆಗೆ ಚೆನ್ನಾಗಿರುತ್ತೆ? ಒಳ್ಳೆ ಕಾರ್ಯಗಳವರಿಗೆ ಚೆನ್ನಾಗಿರುತ್ತೆ. ಈ ಕೆಟ್ಟದ್ದು ಮೈನಸ್ ಪಾಯಿಂಟ್ ಬರುತ್ತಲ್ಲ, ಅಲ್ಲೇ ಎಲ್ಲ ಗೊಂದಲ, ತಿಕ್ಕಾಟ ತಿಕ್ಕಾಟ ತಿಕ್ಕಾಟ. ಕೆಟ್ಟ ಕಾರ್ಯ ಮಾಡದೇ ಇರೋರು ಯಾರಾದರೂ ಇದ್ರೆ ಹೇಳ್ರಿ, ಒಂದ್ಸಲ ನಮಸ್ಕಾರ ಮಾಡ್ತೇನೆ ದಿನದಲ್ಲಿ ಅಲ್ವಾ? ಬೇಕ ನಮಗೆ ಸಮೃದ್ಧಿ ಆಗ್ಬಿಡ್ತು. ತಪ್ಪನ್ನು ಮಾಡ್ತಾ ಇದ್ದೀವಿ, ಅದು ದೇವರಿಗೆ ಅರ್ಪಣೆ ಮಾಡಬೇಕೋ ಇಲ್ಲವೋ ಅಂತ ಗೊಂದಲ ಅಲ್ವಾ? ಚರ್ಚೆ, ಬೆಳಿಗ್ಗಿಂದ ರಾತ್ರಿವರೆ ಚರ್ಚೆ ಮಾಡಿ ನಿಮ್ದು ನಿಮಗೆ ನಮ್ದು ನಮಗೆ ಅಂತ ಹೋಗ್ಬಿಡ್ತೀವಿ ನಾವು ಸಾಮಾನ್ಯ. ಚರ್ಚೆ ಉದ್ದೇಶ ಇಷ್ಟೇ, ಪದ ಪೂರ್ಣಗೊಳಿಸಬೇಕು ಅಂತ ಯಾರಿಗೂ ಇರಲ್ಲ. ನಾನು ಹೇಳಿದ್ದೇ ಸಾಧಿಸಬೇಕು ಅಂತ ಈಚೆ ಆಚೆ ಎರಡೂ ಇರುತ್ತೆ, ಅವರು ಸಾಧಿಸ್ಲಿಕ್ಕೆ ಆಗಲ್ಲ. ಒಟ್ಟೆಗೆ ಇಬ್ಬರು ಬಾಯಿ ಬಾಯಿ ಅಂತ ಹೋಗ್ಬಿಟ್ಟು ಹೋಗ್ಬಿಡ್ತೀವಿ. ಹೌದಾ ಸ್ವಾಮಿ? ಅವ್ರು ಹಾಗೆ ಹೋಗ್ಲಿ, ಏಕಾಂತದಲ್ಲಿ ನೀವು ಕೂತು ಸಾಧನೆ ಮಾಡಬೇಕಾದ್ರೆ ನಿಮಗೆ ನಿಶ್ಚಯ ಬೇಕೋ ಇಲ್ವೋ? ಕೊನೆಗೆ ನೀವು ಬಂದು ನಮ್ಮನ್ನು ಕೇಳಿದ್ರಿ, ಕರ್ಮ ಸಮರ್ಪಣೆ ಹೇಗೆ, ಕೆಟ್ಟ ಕರ್ಮ ಸಮರ್ಪಣೆ ಮಾಡಬೇಕೋ ಇಲ್ವೋ? ಅದು ದೊಡ್ಡ ಚರ್ಚಾ ವಿಷಯ, ಅದು ನಿರ್ಣಯ ಆಗಲ್ಲ ಅಂತ ಹೇಳ್ತೀನಿ ನಾನು. ಯಾಕೆ ಚರ್ಚೆ ನಿರ್ಣಯ ಆಗಿಲ್ಲ? ಮುಂದೆ ನೀವೊಂದು ನಿತ್ಯ ಕರ್ಮ ಸಮರ್ಪಣೆ ಮಾಡಬೇಕೋ ಇಲ್ವೋ ನಾನು ಮುಂದೆ ಕೂತಿದೆ.
ನಿಮ್ ಚರ್ಚೆ ಪ್ರಕಾರ ನಿಶ್ಚಯ ಆಗಿಲ್ಲ ಅಂದ್ರೆ ನಾನು ಇಡೀ ಜೀವನ ನಿಶ್ಚಯದಲ್ಲಿ ಹೋಗ್ಬೇಕಾಗುತ್ತೆ, ಒಂದ್ ನಿಶ್ಚಯ ಮಾಡಿ ಹೇಳಿ. ಅದಕ್ಕೆ ಎಲ್ಲರೂ ಬಂದ್ರು ಜ್ಞಾನಿಗಳು, ಹೇಳಿದ್ರು ಏನ್ ಹೇಳಿದ್ರು, ಎರಡೂ ಕರ್ಮಗಳನ್ನ ದೇವರಿಗೆ ಅರ್ಪಣೆ ಮಾಡಲೇಬೇಕು. ಅದನ್ನೇ ಕನ್ನಡದಲ್ಲಿ ದಾಸರಾಯರು ಬಂದ್ರು, ತ್ವಂದ್ವ ಕರ್ಮಕ್ಕೆ ಹೌದಾ, ಪುಣ್ಯ ಪಾಪಗಳರ್ಪಿಸು. ಅವನ್ ಬಾಯಿಗೆ ಅಂದಿಲ್ಲ, ಅವನ ಅಡಿಗೆ ಅಂದ್ರು, ಅಲ್ಲೇ ಕೊಟ್ಬಿಟ್ರು ಉತ್ತರ ಕೊಟ್ಬಿಟ್ಟು. ಅಂದ್ರೆ ಅಂದ್ರೆ ನಾನು ಮೂಲಕ್ಕೆ ಬರ್ತಾ ಇದ್ದೇನೆ. ಇವತ್ತು ನೀವು ಪ್ರವಚನ ಕೇಳಿದ ಮೇಲೆ ಮತ್ತು ಸಾಧನೆಯಲ್ಲಿ ಇದನ್ನು ಅಪ್ಲೈ ಮಾಡಿರ್ಬೇಕು, ನೀವು ಅಪ್ಲೈ ಮಾಡಿಕೊಂಡು ಸಂತೋಷ ಪಟ್ಟಿರಬೇಕು. ಇಲ್ಲಂಗೆ ಪ್ರವಚನ ಆಗ್ಲಿ ಕೇಳಬೇಕು, ಒನ್ ಅವರ್ ಸುಮ್ಮನೆ ಕೊಟ್ಟು ಟೈಮ್ ವೇಸ್ಟ್ ಮಾಡಿಕೊಂಡು ಟಿವಿ ನೋಡ್ಕೋಬಹುದಾಗಿತ್ತಲ್ಲ. ಹೌದಲ್ಲ, ಇದು ಕೇಳಿದ ಮೇಲೆ ಮತ್ತೆ ಅಪ್ಲೈ ಮಾಡಿರ್ಬೇಕು, ರುಚಿ ಗೊತ್ತಾಗಬೇಕು, ಆ ಪ್ರವಚನ ಕೇಳಿದ್ರೆ ಸ್ಪ್ರಿಂಟ್ ಆಗಿರ್ಬೇಕು, ಅವತ್ತಿಂದ ಸ್ವಲ್ಪ ಗೋಲ್ಡನ್ ಪೇಜ್ ಆಗಿರ್ಬೇಕು ನಮ್ಮಲ್ಲಿ. ಹೌದು, ಹಾಗಾದ್ರೆ ಕರ್ಮ ಸಮರ್ಪಣೆ ನಿತ್ಯ ಹೇಗ್ ಮಾಡ್ತಾ ಇದ್ರಿ? ಕೆಟ್ಟ ಕರ್ಮ ಮಾಡ್ತಿದ್ರೋ ಇಲ್ವೋ? ಹೇಗ್ ಮಾಡ್ತಾ ಇದ್ದೀರಾ? ಮಾನಸಿಕ ಅಲ್ಲಿ ಏನಾಗ್ತದೆ ಇವಾಗ, ಗೊಜಲು ಗೊಜಲದೆ ಕ್ಲಾರಿಟಿ ಇಲ್ಲ. ಏನ ಗೋವಿಂದ ಅಲ್ಲ, ಅಲ್ಲಿ ಕ್ಲಾರಿಟಿ ಬರ್ಬೇಕು. ಹೌದ್ ತಾನೆ? ಅದಕ್ಕೆ ನಮ್ಮ ಪ್ರಯತ್ನ. ಕೆಟ್ಟ ಕರ್ಮ ನಡೀತು, ಕೆಟ್ಟ ಕರ್ಮ ದೇವರಿಗೆ ಅರ್ಪಣ. ಇಲ್ಲಿ ಕರ್ಮ ದೇವರಿಗೆ ಅರ್ಪಣ ಅಂದ್ರೆ ಏನು ಅಂತ ಸರಿಯಾಗಿ ತಡ್ಕೋಬೇಕು. ಒಂದು ವರ್ಗ ಹೇಳುತ್ತೆ, ಕೆಟ್ಟ ಕರ್ಮವನ್ನ ದೇವರಿಗೆ ಅರ್ಪಣೆ ಮಾಡಿದರೆ ಕೊಳೆತ ಬದನೆಕಾಯಿಯನ್ನು ಕೊಟ್ಟಂತೆ. ಸರಿಯಾಗ ಸ್ವಾಮಿ ಎಕ್ಸಾಂಪಲ್, ಅದೇ ಎಕ್ಸಾಂಪಲ್ ಕೊಡ್ತಾರಲ್ಲ, ಕೊಳೆತ ಬದನೆಕಾಯಿ ಕೊಟ್ಟಂತೆ. ಅದಕ್ಕೆ ಉತ್ತರ ಆಚಾರ್ಯ ಕೊಟ್ಟಿದ್ದಾರೆ, ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ್ಪಿತಂ. ಭಗವಂತನಿಗೆ ಕೊಟ್ಟ ಕರ್ಮ ಅಕ್ಷಯ ಆಗುತ್ತೆ, ಕೆಟ್ಟ ಕರ್ಮ ದೇವರಿಗೆ ಕೊಟ್ಟ ಅದು ಅಕ್ಷಯ ಆಗಿಬಿಡುತ್ತೆ. ಸೊ ಕೆಟ್ಟ ಕರ್ಮ ದೇವರಿಗೆ ಅರ್ಪಣೆ ಮಾಡಬೇಡಿ ಅಂತ ನಿರ್ಣಯ ಒಂದು ವರ್ಗ. ಇನ್ನೊಂದು ವರ್ಗ, ಎರಡು ಸಮರ್ಪಣೆ ಮಾಡಿ ಮತ್ತೆ ನಿಮಗೆ ಅಕ್ಷಯ ಆಗಲ್ಲೇನೋ ಕೆಟ್ಟ ಕರ್ಮ ಅಂತ ಮತ್ತು ಅವಾಗ ಪ್ರವೇಶ ಮಾಡ್ತಾರೆ. ಏನು ಅಂದ್ರೆ ಕರ್ಮ ಸಮರ್ಪಣ ಅಂದ್ರೆ ಏನು ಅರ್ಥ? ದೇವರನ್ನು ಬಾಳೆಣ್ಣಿಟ್ಟು ತಿನ್ನಪ್ಪ ಅಂತ ಕೊಟ್ಟು ದೇವರು ಖುಷಿ ಆಯ್ತು, ಸಾವಿರ ಬಾಳೆಯನ್ನು ಕೊಟ್ಟ. ಹಾಗೆ ನಮ್ ಕರ್ಮ ನೀ ತಿನ್ನು ಅಂತ ಕೊಡಬೇಕು, ಮತ್ ಸಮರ್ಪಣ ಅಂದಷ್ಟೇ ಅಲ್ವಾ? ಅದಕ್ಕೆ ತಕ್ಕಂತೆ ಇನ್ನೊಂದು ಮಾತು, ಈ ಎಲ್ಲ ಮಾತು ಉಳಿದರೆ ಕೆಟ್ಟ ಹೋಗ್ತದೆ. ಏನಂತ, ಶುಭಂ ವಿಭತ್ಯ ಸೌ ನಿತ್ಯಂ ಅಶುಭಂ ಸಾರಿತ್ವೇ. ದೇವರು ಶುಭವನ್ನೇ ಕುಡಿಯುತ್ತಾನೆ, ಅಶುಭವನ್ನು ಕುಡಿಯಲ್ಲ. ಅಂದ್ರೆ ಅರ್ಥ ಏನು ಅಂತ ಮತ್ತಲ್ಲಿ ಹೋದರು. ಅಲ್ಲಿ ನಾವು ಕೊಟ್ಟ ಪುಣ್ಯವನ್ನು ಕುಡಿತಾನೆ, ಪಾಪ ಕುಡಿಯಲ್ಲ. ಅಂದ್ರೆ ನಾವು ಕೊಟ್ಟ ಕರ್ಮ ತಗೊಂತಾನೆ ಪುಣ್ಯವನ್ನ, ಪಾಪ ತುಂಬಲ್ಲ. ಅವಾಗಂದ್ರು ಅಪ ಅರ್ಥ ಮಾಡಿಕೋಬೇಡ್ರಿ, ಆಚಾರ ಮತದಲ್ಲಿ ಶಂಕರಾಚಾರ್ಯ ನೀವು ಹುಟ್ಟಬೇಡಿ ಅಂದ್ರು. ಯಾಕೆ? ಶುಭಂ ಪಿಬತ್ಯ ಸೌ ನಿತ್ಯಂ ಅಶುಭಂ ಸಾರಿತ್ವಿವೇತಂದರೆ ಅದರ ಅರ್ಥ ಏನು? ಇವನು ನಾವು ಕೊಟ್ಟ ಶುಭ ಕರ್ಮಗಳನ್ನು ತಿಂತಾನೆ, ಅಶುಭ ಕರ್ಮ ತಿನ್ನಲ್ಲ ಅಂತ ಅರ್ಥ ಅಲ್ಲ. ಇನ್ನೇನು, ನಾವು ಕೊಟ್ಟ ಕರ್ಮ ತಿನ್ನುವ ಕರ್ಮ ಅವನಿಗಿಲ್ಲ. ಅದು ಪುಣ್ಯಕರ್ಮ ಆಗಲಿ ಪಾಪಕರ್ಮ ಆಗಲಿ, ಅದಕ್ಕೆ ಅಮಶ್ನನ್ ಅನ್ಯ ಅಭಿಚಾಕ ಶೀತಿ. ಎರಡು ಈ ವೃಕ್ಷದಲ್ಲಿ ಎರಡು ಹಕ್ಕಿಗಳು, ತಿನ್ನುವ ಹಕ್ಕಿ, ತಿನ್ನದ ಹಕ್ಕಿ. ಏನು ತಿನ್ನೋದು? ಕರ್ಮದ ಅನ್ನವನ್ನ ತಿನ್ನೋದು. ಅದಕ್ಕೆ ಕರ್ಮದ ಅನ್ನ ತಿನ್ನದ ಹಕ್ಕಿ ಭಗವಂತ. ಅದು ಪುಣ್ಯಕರ್ಮ ಇರಬಹುದು, ಪಾಪಕರ್ಮ ಇರಬಹುದು, ಆ ಕರ್ಮ ತಿನ್ನುವ ಕರ್ಮ ಅವನಿಗಿಲ್ಲ. ಹಾಗಾದರೆ ಶುಭಂ ವಿಭತ್ಯಸವು ನಿತ್ಯಂ ಅಂತ ಹೇಳಿದಾಗ ನಾವು ಮಾಡಿದ ಪುಣ್ಯಕರ್ಮ ಸ್ವೀಕಾರ ಮಾಡ್ತಾನೆ ಎಂಬುದು ಅರ್ಥವಾ? ಹಾಗಾದ್ರೆ ಏನರ್ಥ ಅಂದರೆ ಇಷ್ಟರ್ಥ. ಏನು ಕರ್ಮ ಸಮರ್ಪಣ ಅಂದರೆ ಈ ಕೂಸಿದೆ, ಯಾರೋ ಅದಕ್ಕೆ ಮೂಸಂಬಿ ಹಣ್ಣು ಕೊಟ್ರು, ತಿನ್ನೋ ಅಂತ ಕೊಟ್ರು, ಸುರು ತಿನ್ಲಿಕ್ಕಾಗತ್ತ? ಅದಕ್ಕೇನ್ ಮಾಡಿತು ಕೂಸು? ಅಮ್ಮನ ಹತ್ರ ಓಡಿ ಬಂತು ಕೊಡತ್ತೆ. ಆ ಕೊಡೋ ಕಾಲಕ್ಕೆ ಅದರ ಮುಖದಲ್ಲಿ ಸುರುದ ನಂಗೆ ಕೊಡು, ನೀ ತಿನ್ಬೇಡ ಅಂಬುದು ಆ ಕೊಡೋದರಲ್ಲೇ ಅಲ್ವಾ? ಆ ಕೊಡೋ ಕಾಲಕ್ಕೆ, ಅದು ಕೊಟ್ಟ ಕಾಲಕ್ಕಿಂತ ಸುರಿತಾ ಇದ್ರೆ ಕೈ ಹೀಗೆ ಹುಳಿತರ ಹಾಗೆ ಇರುತ್ತದು. ಕೊಟ್ಟ ಕೊಟ್ಟ ಥಟ್ ಏನು, ಅಮ್ಮ ನೀ ತಿನ್ನು ಅಂತ ಕೊಟ್ಟದ್ದಾದು
ಸುಲಿದು ನನಗೆ ಓಣಿಸು ಅಂತ ಕೊಟ್ಟದ್ದು. ಇದೇ ಕರ್ಮ ಸಮರ್ಪಣ. ಆಯ್ತಾ, ಎಡವಿ ಬೀಳುತ್ತೀವಿ ಇದರಲ್ಲಿ, ಎಡವಿ ಬೀಳುತ್ತೀವಿ ಅಲ್ಲಿ. ದೇವರಿಗೆ ನಾವು ಮಾಡಿದ ಕರ್ಮ ನೀ ತಗೊಂತೀಯ ಅಂತ ಕೊಟ್ರೆ ಅಕ್ಷಯ ಮಾಡಿ ಕೊಡ್ತಾನೆ ಆ ಕರ್ಮ, ಪಾಪ ಕೊಡ್ತಾನೆ. ಯಾಕೆ? ಕರ್ಮ ತಿನ್ನದ ನನಗೆ ತಿಂತೀಯ ಅಂತ ನೀ ಹೇಳಿದ್ದಕ್ಕೆ. ಗಾಂಧಾರಿ ದೇವಿ ದೇವರಿಗೆ ಊಟ ಹಾಕಿದ್ದು, ವೇದವ್ಯಾಸ ದೇವರಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ಲು. ಒಂದು ಸ್ವಲ್ಪ ಪಾಪ ತುಂಬಾ ಹಸಿವೆ ಆಗಿದ್ದಂಗಿದೆ ಅನ್ಕೊಂಡು ಮುಗೀತು, ಕ್ಲೀನ್ ಬೌಲ್ಡ್. ಏನಾಯ್ತು, ದೇವರಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಏನು ಬೇಕು ಅಂದ್ರೆ ಮಕ್ಕಳು ಬೇಕು ಅಂತ ಕೇಳಿಕೊಂಡ್ರೆ ತಥಾಸ್ತು ಅಂದ್ರೆ ಹುಟ್ಟಿದ ದುರ್ಯೋಧನಾದಿಗಳು ಅಲ್ರಿ. ದೇವ್ರ ಹೊಟ್ಟೆ ತುಂಬ ಊಟ ಹಾಕಿದ್ರೆ ದುರ್ಯೋಧನೆ ಹುಟ್ಟಿದ. ಅದಕ್ಕಂದ್ರು ಊಟ ಹಾಕಿದ ಮೇಲೆ ಒಗ್ಗರಣೆ ಏನು ಕೊಟ್ಟದ್ದು ಅಂತ, ಏನು ಇವನಿಗೆ ಹಸಿವೆ ಆಗಿದೆ ಅಂತ ತಿಳಿದು. ದೋಷವಿಲ್ಲದ ದೇವರಿಗೆ ದೋಷ ಆಪಾದನೆ ಮಾಡಿದ್ದಕ್ಕೆ ಊಟ ಹಾಕಿದ ಫಲ ದೋಷ. ಯಾರು ದುಷ್ಟರಾದವರು ಹುಟ್ಟಿದ್ರು. ಹಾಗಾದರೆ ಕರ್ಮ ಸಮರ್ಪಣೆ ಮಾಡೋ ಕಾಲಕ್ಕೆ ಕರ್ಮ ಫಲದ ಸಂಪರ್ಕವೇ ಇಲ್ಲದ ಸ್ವಾಮಿಗೆ ಇದನ್ನ ತಿಂದು ಬಿಡುತ್ತಾನೆ ಇವ ಅಂತ ನಾವು ಕೊಟ್ಟರೆ ಆ ಅನುಸಂಧಾನ ಮಾಡಿದ್ದಕ್ಕೆ ರಿವರ್ಸ್ ಕಳಿಸ್ತಾನೆ ಸ್ವಾಮಿ. ಸೊ ಏನಂತ ಅರ್ಥ ಕರ್ಮ ಸಮರ್ಪಣೆ ಅಂದರೆ, ಸ್ವಾಮಿ ಇದು ನಂದೆ, ನಾನು ಉಣಬೇಕಾಗಿದ್ದೆ, ನಾನಾಗಿ ಉಣಲಾರೆ, ನೀನು ಉಣಿಸು ಹರಿಯೇ ಅಂತ ದೇವರ ಅಧೀನ ಚಿಂತನೆ ಮಾಡುವುದೇ ಕರ್ಮ ಸಮರ್ಪಣ. ದೇವರು ನಮ್ಮಿಂದ ಮಾಡಿಸಿದ ಕರ್ಮ ದೇವರ ಅಧೀನ ಅಂದರೆ ನನಗೆ ಉಣಿಸಯ್ಯ, ನಾನೇ ಉಣಬೇಕಾಗಿದೆ. ಇದು ಇಬ್ಬರೇ, ನೀನು ನಾನು, ನೀನಂತೂ ಉಣ್ಣಲ್ಲ, ಉಣಬೇಕಾಗಿದ್ದು ನಾನೇ. ನಾನಾಗಿ ಉಣ್ಲಿಕ್ಕೆ ಶಕ್ತಿ ಇಲ್ಲ, ನೀನೇ ಉಣಿಸಬೇಕು. ಸೊ ಇದನ್ನ ನಿನ್ನ ಕೈಗೆ ಕೊಡ್ತಾ ಇದ್ದೇನೆ, ನನಗೆ ಉಣಿಸು. ಇದು ಕರ್ಮ ಸಮರ್ಪಣೆ. ಅದರಲ್ಲಿ ದೇವರಂದ್ರು, ಏನೇ ನಿನ್ ಕೈಯಲ್ಲಿದೆ, ನೀ ಉಣಬೇಕಾಗಿದ್ದೇನು ಅಂದ್ರೆ ನಾ ಮಾಡಿದ ಎರಡೂ ಕರ್ಮ, ಪುಣ್ಯ ಕರ್ಮದ್ದು ಫಲ ನಾನೇ ಉಣಬೇಕು, ಪಾಪ ಕರ್ಮದ್ದು ಫಲ ನಾನೇ ಉಣಬೇಕು, ಮತ್ತೆ ನೀನು ಉಣೋದಲ್ಲ ನಾನೇ ಉಣಬೇಕು. ಅದಕ್ಕೆ ದೇವರಿಗೆ ನಾವು ಎರಡೂ ಕೊಡಬೇಕು. ಅಯ್ಯ ನಾನೇ ಉಣಬೇಕಾಗಿದ್ದು ಎರಡನ್ನು ನೀನೇ ಉಣಿಸು. ಎಷ್ಟು ಉಣಿಸಬೇಕು, ಏನು ಉಣಿಸಬೇಕು ನಿನಗೆ ಬಿಟ್ಟದ್ದು. ಇದು ಕರ್ಮ ಸಮರ್ಪಣೆಯ ತಾತ್ಪರ್ಯ. ಇದು ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ಇದರಲ್ಲಿ ತುಂಬಾ ಆಳವಾಗಿ ಹೋಗ್ತಾರೆ. ಎಷ್ಟು ಚೆನ್ನಾಗಿ ಹೋಗ್ತಾರೆ ಅಂದ್ರೆ, ತಿಳ್ಕೊಂಡ ಮೇಲೆ ದುಃಖ ಆಗುತ್ತೆ, ಇಷ್ಟು ಕಾಲ ಯಾಕೆ ತಿಳ್ಕೊಂಡಿಲ್ಲ ಅಂತ. ಶಾಸ್ತ್ರ ತಿಳ್ಕೊಂಡ್ರೆ ಸುಖ ದುಃಖ ಎರಡೂ ಆಗುತ್ತಂತೆ. ಯಾಕೆ? ತಿಳ್ಕೊಂಡದಕ್ಕೆ ಸುಖ ಆಗುತ್ತೆ, ಇಷ್ಟು ಕಾಲ ಗೊತ್ತಿಲ್ಲ ಮತ್ತೆ ದುಃಖ ಆಗೋದು ಆಗಿಲ್ಲ ಅಂದ್ರೆ ಶಾಸ್ತ್ರ ತಿಳ್ಕೊಂಡಿಲ್ಲ ಅಂತ ಅರ್ಥ. ಅದು ಶಾಸ್ತ್ರ ದುರ್ಜಿ. ಹಾಗಾದ್ರೆ ಇವಾಗ ಎಷ್ಟು ವರಿ ಬಂದ್ವು ಆಚಾರ್ಯ? ನಿಮ್ ಟೈಮ್ ಬಿಟ್ಬಿಡ್ತೇನೆ, ಬೇಕೋಬೇಡಿ. ಯಾಕಂದ್ರೆ ಬಾಬು ಹಸುಕು ಸಂತಿಯವರು ಸ್ವಲ್ಪ ಅವರಿಗೆ ಫೀಡ್ಬ್ಯಾಕ್ ಕೊಟ್ಬಿಟ್ರೆ ಇಮ್ಮಿಡಿಯಟ್ ಅಪ್ಲೈ ಮಾಡಿಬಿಡ್ತಾರೆ, ಅಷ್ಟು ಚೆನ್ನಾಗಿರ್ತಾರೆ. ಹಾಗಾದ್ರೆ ಕರ್ಮ ಸಮರ್ಪಣ ಅಂದ್ರೆ ಏನಾಯ್ತು? ನಾವು ಮಾಡಿದ ಕರ್ಮ ಎರಡೂ ಕೂಡ, ಇದು ನೀ ಮಾಡಿಸಿದ್ದು, ನಿನ್ನ ಅಧೀನ, ನಾನು ಉಣಬೇಕಾಗಿತ್ತು, ದೇವರಿಗೆ ಕೊಟ್ಟು. ಹೌದಾ? ಅದರಲ್ಲಿ ದಾಸರಾಯರು ಹೇಳಿದರು. ಅವಾಗ ಒಂದು ಪಕ್ಕದವ್ರು, ಅಲ್ರಿ ಮಧ್ವಾಚಾರ ಮಾತಿಗೆ ಬೆಲೆ ಇಲ್ವಾ? ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ್ಪಿತಂ ಅಂದ್ರಲ್ಲ, ದೇವರು ಯಾವ ಕರ್ಮ ಕೊಟ್ರು ಅಕ್ಷಯ ಆಗುತ್ತೆ ಅಂತ ಹೇಳಿದ್ರಲ್ಲ, ಮತ್ತೆ ಪಾಪಕರ್ಮ ಕೊಟ್ರೆ ಅಕ್ಷಯ ಆಗುತ್ತಲ್ವ? ಅದಕ್ಕಂದ್ರು ಆಚಾರ್ಯರು ಖಡ್ಗದಂತ ಮಾತನ್ನು ಮಾತಾಡ್ತಾರೆ. ಖಡ್ಗಕ್ಕೆ ಎರಡೂ ಕಡೆ ಚೂಪಿರ್ತದೆ. ಅಕ್ಷಯ ಶಬ್ದ ಅರ್ಥ ಎರಡು, ಒಂದು ಅಶೇಷ ಕ್ಷಯ ಅಂತ ಒಂದರ್ಥ, ಇನ್ನೊಂದು ಅಕ್ಷಯ ವೃದ್ಧಿ ಅಂತ. ದೇವರಿಗೆ ಕೊಟ್ಟ ಎರಡೂ ಕರ್ಮಗಳಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಪುಣ್ಯ ವೃದ್ಧಿ ಆಗುತ್ತೆ, ಅಕ್ಷಯ ಆಗುತ್ತೆ, ಪಾಪಕರ್ಮ ಅಶೇಷ ಕ್ಷಯ ಆಗುತ್ತೆ. ಇದು ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ್ಪಿತಂ ಎಂಬುದರಲ್ಲಿ ಆಚಾರ ಹೇಳಿದ್ದಾರೆ, ಸತ್ಯವಾದ ವಿಚಾರ. ಇದನ್ನೇ ದಾಸರಾಯರಂದ್ರು, ಪುಣ್ಯವನೇ ಕೊಂಡು ಪಾಪವನೇ ಭಸ್ಮವನು ಮಾಡ್ಬಾ ಅಂದ್ರು. ಹಾವಾಗ ಹೇಳಿದ್ರು, ದೇವರು ಪುಣ್ಯ ಕೊಂಬೋದು ಅಂದ್ರೆ ಏನು, ಈ ಕೊಂಬೋದು ಅಂದ್ರೆ ಏನು ಅಂದಾಗ
ಅಲ್ಲಿ ಹೇಳುತ್ತಾರೆ ಶುಭಂ ಪಿಬತ್ಯಸೋ ನಿತ್ಯಂ ನಾಶುಭಂ ಸಾರಿಪ್ಯ ಬೇತ್ ಅಂತ ಹೇಳಿದ್ರಲ್ಲ, ಅದರ ಅರ್ಥ ಈಗ ನೋಡಿ. ಪುಣ್ಯ ಕಣ್ಣು, ನಿದ್ದೆ ಬರ್ತಾ ಇದೆಯಾ? ನಾನು ಸ್ವಲ್ಪ ನೋಡ್ಬೇಕು, ಯಾಕಂದ್ರೆ ಸ್ವಲ್ಪ ಯಾಕೆ ಡೌಟ್ ಬಂತು, ಸಮಾಧಿಗೆ ಹೋಗ್ತಾ ಇದೆ ನನಗೆ. ಒಮ್ಮೆ ಹೊಟ್ಟೆ ಉರಿ ಆಗುತ್ತೆ ಈ ಪ್ರೇಕ್ಷಕರನ್ನು ನೋಡಿದ್ರೆ, ಹೊಟ್ಟೆ ಉರಿ ಆಗುತ್ತೆ. ನಾನು ಪ್ರವಚನ ಮಾಡುವವರಿಗೆ ಸಮಾಧಿ ಬರ್ತಾ ಇಲ್ಲ, ಕೇಳಿದವರಿಗೆ ಬರ್ತಾ ಇದಿಲ್ಲ. ಸರಿಯಾ? ಹಾಗಾದರೆ ಪುಣ್ಯಕರ್ಮ ದೇವರಿಗೆ ಕೊಟ್ಟು ಅವನೇನ್ ಮಾಡ್ತಾನೆ, ಅದರ ಫಲ ಉಣಿಸ್ತಾನೆ. ಹೋದ ಜನ್ಮದಲ್ಲಿ ಆಚಾರ ಕೂಡಿಸಿಟ್ಟು ಹತ್ತು ಹೋಳಿಗೆ ಹಾಕಿದ್ದೇವೆ, ಈ ಜನ್ಮದಲ್ಲಿ ಮತ್ತು ಹತ್ತು ಹೋಳಿಗೆ ಹಾಕಿಸ್ತಾನೆ. ಆ ಪುಣ್ಯಕರ್ಮದ ಫಲ ನಿಮ್ಗೆ ಉಣಿಸ್ತಾ ಇದ್ದಾನೆ. ಆ ಉಣಿಸೋ ಕಾಲಕ್ಕೆ ಒಂದು ಕಾರ್ಯ ನಡೆಯುತ್ತೆ. ಏನದು? ಆ ಫಲವನ್ನ ನಿಮಗೆ ಉಣಿಸೋ ಕಾಲಕ್ಕೆ ಅವನು ಉಂಡು ನಿಮ್ಗೆ ಉಣಿಸ್ತಾನೆ. ಹೌದಲ್ವ? ಏನು ಉಣ್ತಾನೆ? ಆ ಏನು ಪುಣ್ಯಕರ್ಮದ ಫಲ ಇದೆ ಅದರೊಳಗೆ ಅವನ ರಸ ಇರುತ್ತೆ, ಅದನ್ನ ಅವನು ಸ್ವೀಕಾರ ಮಾಡ್ತಾನೆ, ಈ ಜಡವ ಅದನ್ನ ಕೊಡ್ತಾನೆ. ಹೌದಾ? ಪರ್ಫೆಕ್ಟ್. ಹಾಗೆ ಅದೇ ಹೋಳಿಗೆ ಹಾಕೋ ಕಾಲಕ್ಕೆ ಹಿಂದಿನ ಜನ್ಮದಲ್ಲಿ ಅದರೊಳಗೆ ಸಕ್ಕರೆ ಹಾಕೋದು ಮರ್ತು ಹೋಗಿದ್ದೀರಿ, ಕರೆಕ್ಟ್ ಹೋಗಿತ್ತು, ಕರೆಕ್ಟ್ ಹೋಗಿತ್ತು, ಸಕ್ಕರೆ ಹಾಕೋದು ಮರ್ತು ಹೋಗಿದ್ದೀರಿ, ಹಾಕಿ ಬಲವಂತ ಮಾಡಿದ್ದೀರಿ. ಅವರ ತಿನ್ಲಾರ ತಿಂದ್ರು, ಒದ್ದಾಡಿದ್ರು, ನಿಮ್ಗೆ ಹಾಗೆ ಆಯ್ತು ಸರ್. ಆ ಕರೆಕ್ಟ್ ಹೋಗಿದೆ, ಬಿದ್ದಿದೆ, ಸಕ್ಕರೆ ಇಲ್ಲ, ಚಪಾತಿ ತರ ಇದೆ ಹೋಳಿಗೆ ಎಲ್ಲ. ಹೌದ್ ತಾನೆ? ಅವಾಗ ದೇವ್ರು ತಗೊಂತಾರ ಇಲ್ವ ಅದನ್ನ? ಆ ಕರಟ್ ಹೋಗಿದ್ದನ ನಿಂಬಾಯಿ ಕೊಡಬೇಕಾದರೂ ಅದರೊಳಗಿರುವ ತನ್ನ ರೂಪ ತಾನು ತಗೋಬೇಕು. ಆ ತಿಂಬು ಕಾಲಕ್ಕೆ ನಾವು ಸುಖ ಆಗ್ತಾ ಇದೆಯಾ? ಆ ಕರಟ ಹೋದ ಹೋಳಿಗೆ ತಿಂಬ ಕಾಲಕ್ಕೆ ದುಃಖ ಆಗ್ತಾ ಇದೆ. ಹಾಗಾದ್ರೆ ದೇವರು ದುಃಖ ಆಗ್ಬೇಕಲ್ಲ? ಇಲ್ಲ. ಏನಾಗ್ತಾ ಇದೆ? ಆ ಕರಟ್ ಹೋಗಿದ ಹೋಳಿಗೆಯಲ್ಲಿ ದೇವ ಕೂತಿದ್ದಾನೆ, ಅವನ ಸ್ವಾಖ್ಯ ರಸ ಇದೆ, ಅದು ಶುಭ, ಅದು ಶುಭ ರಸ, ಅದು ದೇವ್ರು ಸ್ವೀಕಾರ ಮಾಡುತ್ತಾನೆ. ಅದೇನಾಗುತ್ತೆ? ಅವನಿಗೆ ಸುಖ ಆಗ್ತಾ ಇದೆ, ನಮಗೆ ಮಾತ್ರ ದುಃಖ ಆಗ್ತಾ ಇದೆ. ಅದಕ್ಕೆ ಶುಭಂ ಪಿಬದ್ಯಸೌ ನಿತ್ಯಂ, ಪುಣ್ಯ ಪಾಪಗಳನ್ನ ನಮಗೆ ಉಣಿಸುವಾಗ ಅದರ ಒಳಗಿರುವ ಶುಭಕರವಾದ ತನ್ನ ರೂಪವನ್ನೇ ತಾನು ಸ್ವೀಕಾರ ಮಾಡತಾನಷ್ಟೇ ಹೊರತು, ನ ಅಶುಭಂ ಸಹರಿಪ್ಪಿವೇತ್, ಅಶುಭಕರವಾದ ಪುಣ್ಯ ಕರ್ಮವನ್ನಾಗಲಿ ಪಾಪಕರ್ಮ ಆಗಲಿ ದೇವರಿಗೆ ಅಶುಭವೇ, ಅದನ್ನ ದೇವರು ಸ್ವೀಕಾರ ಮಾಡಲ್ಲ ಎಂಬುದರ ಅರ್ಥ. ಇದನ್ನ ಅಪರ್ಥ ಮಾಡಿಬಿಡ್ತೀವಿ ನಾವು. ಏನ್ ಮಾಡ್ತೀವಿ? ಪುಣ್ಯ ತಿನ್ಬಿಡ್ತಾನೆ, ಪಾಪ ತಿನ್ನಲ್ಲ ಅಂತ ಇದಕ್ಕೆ ಅಪರ್ಥ ಮಾಡಿಬಿಡ್ತೀವಿ. ಎಲ್ಲ ಜಡಗಳ ಆಯ್ತ, ದೇವರು ಸಮರ್ಪಣೆ ಮಾಡಿದ್ವ, ದೇವರಿಗೆ ಕೊಟ್ಟು, ಕೊಟ್ಟಾಗ ದಾಸರೇನೋ ಅಂದ್ರು, ಪುಣ್ಯ ಕರ್ಮವ ಸ್ವೀಕರಿಸಿ ಪಾಪವನ್ನ ಭಸ್ಮವನ್ನ ಮಾಡ್ಪ. ಖುಷಿ ಆಯ್ತು ನಮಗೆ, ಮಾಡಿದ್ದೆ ಮಾಡಿ ಕೊಟ್ಟಿದ್ದೆ ಅಲ್ವಾ? ಯಾರೋ ಕೂತಿದ್ರು ಪಟ್ ಅಂತ ಹೊಡೆದು ಕೃಷ್ಣ ಸಮರ್ಪಣ ಹೇಳಿದ್ದಾರೆ ದಾಸರು, ಪಾಪ ಭಸ್ಮ ಆಗ್ಬಿತು, ಏನು ಹೊಡೆದ್ವಿ ಭಸ್ಮ ಅಲ್ಲ ಅಂದ್ರು. ತಪ್ಪು ತಿಳ್ಕೊಂಡಿದ್ದೀರಿ ದಾಸರ ಮಾತನ್ನು. ದಾಸರ ಮಾತನ್ನು ಅಪಾರ್ಥ ಮಾಡಿಕೊಂಬುದೇ ಜಾಸ್ತಿ. ಹೌದಲ್ವೋ? ಹೇಳುತ್ತೇನೆ. ಹಾಗಾದರೆ ದೇವರು ಯಾವ ಭಾಗ ಭಸ್ಮ ಮಾಡುತ್ತಾನೆ, ಏನು ಮಾಡುತ್ತಾನೆ, ಹೇಗೆ ಮಾಡುತ್ತಾನೆ, ಆ ಪುಣ್ಯ ಪಾಪಗಳು ಅರ್ಪಣೆ ಮಾಡಬೇಕಾದರೆ ಅನುಸಂಧಾನ ಹೇಗೆ ಎಂಬುದು ಬೇಕು. ಪುಣ್ಯವನ್ನ ಭಗವಂತ ಮಾಡಿಸಿದಾಗ ಸಂತೋಷದಿಂದ ಸಮರ್ಪಣೆ, ಸ್ವಾಮಿ ಒಳ್ಳೆ ಮಾಡಿಸಿದ್ದೀಪ. ಕೆಟ್ಟದು ಮಾಡಿಸಿದಾಗ, ಸ್ವಾಮಿ ನನ್ನ ದೋಷದಿಂದಾಗೇ ನೀನು ಮಾಡಿಸಿದ್ದು, ಮಾಡಿಸಿದ್ದು ನೀನೇ, ಪಶ್ಚಾತ್ತಾಪ ಪಡುವ ರೀತಿ ಕಲಿಬೇಕು ರೀ. ಪಾಪ ತುಂಬಾ ಸಂಪಾದನೆ ಎಲ್ಲಿ ಮಾಡುವುದು ಅಂದ್ರೆ ಪಶ್ಚಾತ್ತಾಪ ಪಡೋದ್ರಲ್ಲೇ. ಅರ್ಥ ಆಯ್ತಾ ನನ್ನ ಮಾತು? ಪಾಪ ತುಂಬಾ ಸಂಪಾದನೆ ಮಾಡಬೇಕಾ? ತಪ್ಪಾಗಿ ಪಶ್ಚಾತ್ತಾಪ ಪಟ್ಟರೆ ಬರುತ್ತೆ. ಹೇಗೆ? ಗುರುಮಂತ್ರ ಮಾಡಬೇಕು ನೀವು. ಕೂತು ಮಾಡಿಲ್ಲ ಅಂದ್ಕೊಳ್ಳಿ, ನಾ ಮಾಡಿಲ್ಲ, ನಾ ಮಾಡಿಲ್ಲ, ನಾ ಮಾಡಿಲ್ಲ ಅಂಬುದು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ
ನಾನೇ ಮಾಡಿಲ್ಲ ಅಲ್ವಾ. ಅದಕ್ಕಂದ್ರು ಪಾಪ ಮಾಡಿದೆನೆಂಬುವುದೇ ಮಹಾಪಾಪ. ಯಾಕೆ ಸ್ವತಂತ್ರವಾಗಿ ನಾ ಪಾಪ ಮಾಡ್ಲಿಕ್ಕಾಗುತ್ತೆ ತಲೆಗೆ ಬಂತಲ್ಲ ಅಂದ್ರೆ ಎಲ್ಲಿಗೆ ಪಾಪವಾದ್ರೂ ಸ್ವತಂತ್ರವಾಗಿ ಮಾಡ್ತೇನೆ ಅಂದ್ರೆ ನಾ ಸ್ವತಂತ್ರ ಅಂತ ಒಪ್ಪಿದಂಗಾಯ್ತು. ನಾ ಸ್ವತಂತ್ರ ಅಂತ ಒಪ್ಪಿದ್ರೆ ಏನಾಯ್ತು, ನಾನೇ ದೇವರು ಅಂದಂಗಾಯ್ತು. ಅಂದ್ರೆ ಪಾಪ ಮಾಡಿದಕ್ಕಿಂತ ನಾ ಸ್ವತಂತ್ರ ನಾನೇ ದೇವರು ಅಂದ್ರೆ ಪಾಪ ಜಾಸ್ತಿ ಆಯ್ತು ಅಲ್ವಾ. ಹಾಗಾದ್ರೆ ಪಶ್ಚಾತ್ತಾಪ ಪಡಬೇಕಾದ ರೀತಿ ಹಾಗೆ ಪಾಪವಾದರೂ ನನ್ನ ಕರ್ಮಾನುಸಾರ ನೀನೇ ಮಾಡಿಸಿದ್ದು, ನನ್ನ ದೋಷಕ್ಕೆ ತಕ್ಕಂತೆ ನೀ ಮಾಡಿಸಿದ್ದು. ಆದರೆ ಈ ದೋಷ ಪರಿಹಾರ ಮಾಡು ಹರಿಯೇ ಅಂತ ದೋಷ ಹೊಂದಿದ್ದಕ್ಕೆ ದುಃಖ, ಆ ದುಃಖಕ್ಕೆ ತಕ್ಕಂತೆ ದೇವರಲ್ಲಿ ಪ್ರಾರ್ಥನೆ, ಮುಂದೆ ಮಾಡಿಸಬೇಡ ಅಂತ ಪ್ರಾರ್ಥನಾ ಪೂರ್ವಕ ಅದನ್ನ ದೇವರ ಅಧೀನ ಚಿಂತನೆ ಮಾಡುವುದೇ ಪಾಪ ಕರ್ಮ ಸಮರ್ಪಣ. ಆಯ್ತಾ, ಇಷ್ಟು ಮಾಡಿದ್ವು. ಇಷ್ಟು ಮಾಡಿದ್ದಕ್ಕೆ ಆ ಪಾಪ ಕರ್ಮವನ್ನ ದೇವರು ಭಸ್ಮ ಮಾಡ್ತಾನೆ ಅಂದ್ರಲ್ಲ, ಮಾಡತಾನ ಇಲ್ವಾ? ಹೇಗ್ ಮಾಡ್ತಾನೆ? ಸ್ವಲ್ಪ ಹೊಳ್ಳ ಅನ್ನಂದ್ರು ಅಲ್ಲಿದೆ. ಏನು ದಾಸನಾದರೆ ಏನು ಉಣಲಿಬೇಕು ಕರ್ಮ. ನಾವು ಪಾಪ ಕರ್ಮ ಮಾಡಿದ್ದಕ್ಕೆ ಸ್ವಾಮಿ ನಿನ್ನ ಅಧೀನ ಅಂತ ಚಿಂತನೆ ಮಾಡಿದ್ವಲ್ಲ, ಎಲ್ಲಾ ಭಸ್ಮ ಮಾಡಲ್ಲ ದೇವರು, ಚೆನ್ನಾಗಿ ತಿಳ್ಕೊಳ್ಳಿ. ಇನ್ನೇನು ಭಸ್ಮ ಮಾಡುತ್ತಾನದರಲ್ಲಿ ಅಂದ್ರೆ ಹೇಳ್ತಾರೆ, ಸ್ವಲ್ಪ ಆಳಕ್ಕೆ ಹೋಗ್ತಾ ಇದ್ದೀನೇನು, ನಿದ್ದೆ ಬಂದ್ರೆ ಮಾಡಿಬಿಡಿ ಪರವಾಗಿಲ್ಲ ಅಲ್ವಾ. ಇದು ಬೇಕಾದ ಸಬ್ಜೆಕ್ಟ್ ಹೋದಲ್ವ, ನಿತ್ಯ ಬೇಕಾದದ್ದು, ನಿತ್ಯ ಬೇಕಾದದ್ದು ಹೌದಲ್ವೋ. ಹಾಗಾದ್ರೆ ಎಲ್ಲಿಗೆ ಬಂತು ಎಷ್ಟು ಭಸ್ಮ ಮಾಡ್ತಾನೆ ಅಂತ ಹೌದಾನೆ. ಹಾ, ಈ ಪಾಪ ಕರ್ಮ ಮಾಡಿದಾಗ ಅದರಲ್ಲಿ ಎರಡು ಭಾಗ, ಸೂಕ್ಷ್ಮ ಸ್ಥೂಲ. ಪಾಪಕರ್ಮದಲ್ಲಿ ಸೂಕ್ಷ್ಮ ಸ್ಥೂಲ. ಪಾಪಕರ್ಮ ಯಾಕಾಗುತ್ತೆ? ತಮೋ ಗುಣದಿಂದ. ತಮೋ ಗುಣ ಸೂಕ್ಷ್ಮ ಸ್ಥೂಲ ಅಂತ ಎರಡು. ಸೂಕ್ಷ್ಮ ತಮೋ ಗುಣದಿಂದಾದ ಕಾರ್ಯದಿಂದ ಏನಾಗುತ್ತೆ? ಸೂಕ್ಷ್ಮ ತಮೋ ಫಲ. ಪಾಪದ ಫಲದಲ್ಲಿ ಸೂಕ್ಷ್ಮ ಭಾಗ ಏನದು ಅಂದರೆ ದೇವರಿಗೆ ವಿರುದ್ಧವಾದ ಬುದ್ಧಿ ಬರುತ್ತೆ. ಪಾಪದ ಕರ್ಮ ನಮ್ದೇನಿರುತ್ತಲ್ಲ, ಎರಡು ಭಾಗ, ಸೂಕ್ಷ್ಮ ಭಾಗ ಸ್ಥೂಲ ಭಾಗ ಅಂತ. ಈ ಸ್ಥೂಲ ಭಾಗದಿಂದ ಏನು ಫಲ? ನಾನಾ ಕ್ಯಾನ್ಸರು, ದುಃಖ, ನಷ್ಟ, ಅದು ಇದು ಎಲ್ಲ ಈ ಕೆಟ್ಟ ಕರ್ಮದ ಸ್ಥೂಲ ಭಾಗದ ಫಲ. ಹಾ, ಸೂಕ್ಷ್ಮ ಫಲ ಯಾವುದು? ದೇವರಿಗೆ ವಿರುದ್ಧವಾದ ಬುದ್ಧಿ ಬರೋದು. ದೇವರ ಮುಂದೆ ಇದನ್ನಿಟ್ಟು ಸ್ವಾಮಿ ಏನಾದ್ರೂ ಮಾಡಯ್ಯ. ಅವಾಗ ದೇವರು ಏನ್ ಮಾಡುತ್ತಾನೆ? ನಾವು ಕೊಟ್ಟದ್ರಲ್ಲಿ ಏನಿದೆ, ಎರಡು ಪಾರ್ಟ್ ಇದೆ ಅಲ್ವಾ, ಸೂಕ್ಷ್ಮ ಸ್ಥೂಲ ಇದೆ. ಅದರಲ್ಲಿ ನಮಗೆ ಅತ್ಯಂತ ಕೆಡಕು ಮಾಡೋ ಪಾರ್ಟ್ ಯಾವುದು ಅಂತ ದೇವರು ನೋಡ್ತಾನೆ. ಯಾವುದು? ಸೂಕ್ಷ್ಮನ ಸ್ಥೂಲನ? ಸೂಕ್ಷ್ಮ ಸೂಕ್ಷ್ಮ ಪಾಪ ದೇವರಿಗೆ ವಿರುದ್ಧವಾದ ಬುದ್ಧಿ ಕೊಡುತ್ತೆ, ಸ್ಥೂಲ ಪಾಪ ಕಷ್ಟ ಕೊಡುತ್ತೆ. ಅದಕ್ಕೆ ನಾವು ದೇವರ ಮುಂದೆ ಅರ್ಪಣೆ ಮಾಡಿದಾಗ ಏನು ಮಾಡುತ್ತಾನೆ, ಈ ಕಟ್ಟಿನೊಳಗೆ ಏನು ಪಾಪಕರ್ಮ ಎಂಬ ಕಟ್ಟಿನೊಳಗೆ ಸೂಕ್ಷ್ಮ ಭಾಗವನ್ನು ತೆಗೆದಾನೆ. ತೆಗೆದು ನೋಡ್ತಾನೆ ಆಚೆಗಳಿಗೆ. ಆ ದೈತ್ಯರಿರ್ತಾರಲ್ಲ, ಅವರು ಪುಣ್ಯ ಮಾಡ್ತಾರೆ, ಅವ್ರು ಸರಿ ಪುಣ್ಯ ಮಾಡಿ, ಆ ಪುಣ್ಯದಲ್ಲಿ ಎರಡು ಭಾಗ, ಸೂಕ್ಷ್ಮ ಸ್ಥೂಲ ಅಂತ. ಸೂಕ್ಷ್ಮ ಪುಣ್ಯದಿಂದ ಏನು ಬರುತ್ತೆ? ದೇವರ ಮೇಲೆ ಪ್ರೀತಿ ಬರುತ್ತೆ, ತತ್ವಜ್ಞಾನ ಬರುತ್ತೆ. ಸ್ಥೂಲವಾದ ಪುಣ್ಯದಿಂದ ನಾನಾ ಭೋಗ ಬರುತ್ತೆ. ಅವರಿಗೆ ದೇವರ ಮೇಲೆ ಪ್ರೀತಿ ಬರಬಾರದು ಎಂಬುದೇ ಸಂಕಲ್ಪ. ಆದರೆ ಅವರು ಮಾಡಿದ ಪುಣ್ಯದಲ್ಲಿ ದೇವರ ಮೇಲೆ ಪ್ರೀತಿ ಬರೋ ಭಾಗ ಕೂತಿದೆ. ಅದಕ್ಕೆ ದೇವರು ನೋಡಿದ, ನಿಮ್ ಬೇಡದ್ದು ನಿಮ್ಗೆ ಯಾಕೆ ತೆಗಿತೇನಿ ಅಂತ ಆ ಪಾರ್ಟ್ ತೆಗೆದು ಬಿಟ್ಟ. ನಮ್ಮ ಪಾಪದಲ್ಲಿ ದೇವರಿಗೆ ವಿರುದ್ಧವಾದ ಬುದ್ಧಿ ಬರುವ ಭಾಗದಲ್ಲ, ಅದನ್ನ ಅಲ್ಲಿ ಇನ್ಸರ್ಟ್ ಮಾಡಿ ದೇವರ ಮೇಲೆ ಪ್ರೀತಿ ಕೊಡುವ ಭಾಗ ಅದಲ್ಲ, ಅದು ತೆಗೆದು ಇಲ್ಲಿ ಇನ್ಸರ್ಟ್ ಮಾಡುತ್ತಾನೆ. ಆದರೆ ಅವರ ಪುಣ್ಯ ಭಾಗದ ಸ್ಥೂಲ ಭಾಗ ನಮ್ಗೆ ಕೊಡಲ್ಲ, ಭೋಗ ನಮ್ಗೆ ಕೊಡಲ್ಲ, ನಮ್ಮ ಪಾಪ ಕರ್ಮದ ಕಷ್ಟ ಭಾಗ ಬಿಡಲ್ಲ.
ಉಣಿಸ್ತಾನೆ. ಸೊ ಈ ಎರಡನ್ನ ಉಣಿಸೋ ಕಾಲಕ್ಕೆ ಏನಾಗುತ್ತೆ, ಕಷ್ಟವೇನೋ ಉಣಿಸ್ತಾನೆ, ಪಾಪಕರ್ಮದ ಮೂ ಹಿಡಿದು ಉಣಿಸ್ತಾನೆ. ಆ ಉಣಿಸೋ ಕಾಲಕ್ಕೆ ನಮಗೇನು ಬರಬೇಕಾಗಿತ್ತು, ಆಕ್ಚುವಲ್ ಆಗಿ ದೇವರಿಗೆ ವಿರುದ್ಧವಾದ ಬುದ್ಧಿ ಬರಬೇಕಾಗಿತ್ತು. ಇವಾಗ ಹಾಗಲ್ಲ, ದೇವರ ಮೇಲೆ ಪ್ರೀತಿ ಬರ್ತಾ ಇರುತ್ತೆ, ಕಷ್ಟ ಬರ್ತಾ ಇರುತ್ತೆ, ದೇವರ ಮೇಲೆ ಪ್ರೀತಿ ಬರ್ತಾ ಇರುತ್ತೆ. ಇದು ದೇವರು ಕೊಡೋ ಪ್ರಾಫಿಟ್, ಇದು ಕರ್ಮ ಸಮರ್ಪಣೆಯ ಅತ್ಯಂತ ರಹಸ್ಯ. ಇದು ಪುಣ್ಯವನೆ ಕೊಂಡು ಪಾಪವನೆ ಭಸ್ಮವನೆ ಮಾಡ್ಪ ಅಂದ್ರೆ ನಮಗೆ ದೇವರಿಗೆ ದೂರ ಮಾಡುವಂತಹ ದುರ್ಬುದ್ಧಿ ಬಾರದಂತೆ ಮಾಡಿಬಿಡ್ತಾರೆ. ಇಷ್ಟು ಉಪಕಾರ ದೇವರು ಮಾಡ್ತಾನೆ, ಇಷ್ಟು ಮಾಡ್ತಾ ಇದ್ದಾನೆ ಎಂಬುದೂ ಗೊತ್ತಿಲ್ಲದಿದ್ರೆ ಅದನ್ನು ಸಾಧನೆ ಅಂತ ಕರಿಬೇಕಾ? ವಿತೌಟ್ ನೋಯಿಂಗ್, ನೀವೇನು ಉಪಕಾರ ಮಾಡುತ್ತಾ ಇದ್ದೀರಿ ಎಂಬುದು ನನಗೆ ಗೊತ್ತಿರದಿದ್ರೆ ನಿಮ್ ಮೇಲೆ ಪ್ರೀತಿ ಬರುತ್ತೆ ಅಲ್ಲಿ, ನಮ್ಗೆ ಬರಲ್ಲ. ಸೊ ದೇವರ ಮೇಲೆ ಭಕ್ತಿ ಬರಬೇಕಾದ್ರೆ ಮೊದಲು ನಮ್ಗೆ ಏನು ಉಪಕಾರ ಮಾಡುತ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಿ. ಹೌದಾನೆ? ಹಾಗಾದರೆ ದೇವರಿಗೆ ಎರಡೂ ಕರ್ಮಗಳು ಸಮರ್ಪಣೆ ಮಾಡುವ ಕಾಲಕ್ಕೆ ಧೈರ್ಯ. ಮಗುವಿಗೆ ಆ ಹಣ್ಣನ್ನ ತಾಯಿಗೆ ಸಮರ್ಪಣೆ ಅಂದ್ರೆ ನನಗೆ ಉಣಿಸ್ತಾಳೆ ಅಂತ ಕೊಡುವ ಕಾಲಕ್ಕೆ ಧೈರ್ಯ. ಏನು ಗೊತ್ತಾ, ಆ ಹಣ್ಣಿನೊಳಗೆ ಬಿಚ್ಚಿದರೆ ತೊಳೆಗಳಲ್ಲಿ ಒಂದು ತೊಳೆ ಕೆಟ್ಟೋಗಿದ್ರೆ ನೋಡಿ ಕೊಡ್ತು ಕೂಸು ನಿಮ್ ಕೈಗೆ, ಎರಡು ತೊಳೆ ಕೆಟ್ಟೋಗಿದೆ, ಹತ್ತು ತೊಳೆ ಚೆನ್ನಾಗಿದೆ. ಅವ ನೀವೇನು, ನಂಗೆ ಸಂಬಂಧ ಇಲ್ಲ, ನೀನು ಎರಡು ತೊಳೆ ಕೆಟ್ಟೋದು ಕೊಟ್ಟಿದೀಯ, ಆದ್ದರಿಂದ ಹತ್ತು ತೊಳೆ ಕಸದಿಂದ ತಂದ್ರೆ ನೀನು ಬಾಯಲ್ಲಿ ಹಾಕ್ತೀನಿ ಅಂತ ಹಾಕ್ತೀರಾ? ಮತ್ತೆ ನೀವೇ ಆ ಕೆಲಸ ಮಾಡಲ್ಲ, ಸ್ವಾಮಿ ಮಾಡ್ತಾರೆ. ಮತ್ತೆ ಕರ್ಮ ಸಮರ್ಪಣೆ ಮಾಡುವಾಗ ಪಾಪ ಕರ್ಮ ಸಮರ್ಪಣೆ ಮಾಡಿದ್ರೆ ಅಕ್ಷಯ ಮಾಡಿಬಿಡ್ತಾನ ದೇವರು? ಏನು ಎಟಿಎಂ ಮೆಷಿನ್? ಅವನಿಗೆ ಬುದ್ಧಿ ಇದೆ, ಮಾಡ್ತಾನೆ, ಕರುಣಾಮಯ ಅವನು. ಈ ನಂಬಿಕೆ ರಕ್ಷತೀತ್ಯವ ವಿಶ್ವಾಸ ಕೊಡೋ ಕಾಲಕ್ಕೆ ಎಸ್, ನಂದ್ರೊಳಗೆ ಏನು ದೇವರಿಗೆ ವಿರುದ್ಧವಾದ ಬುದ್ಧಿ ಬರಬೇಕಾಗಿದೆ ಅದು ತೆಗೆದೇ ಬಿಡುತ್ತಾನೆ ಭಗವಂತ. ಅಮ್ಮ ನಂಬಿಕೆಯಿಂದ ಪಾಪ ಕರ್ಮವನ್ನು ದೇವರಿಗೆ ಕೊಡತಾ ಏನು ಕೇಳಬೇಕು, ಸ್ವಾಮಿ ಈ ಪಾಪ ಕರ್ಮದ ಫಲವಾಗಿ ನಾನಾ ಕಷ್ಟಗಳು ಬರುತ್ತೆ, ಅದು ನಾನೇ ಉಣಬೇಕು, ಆ ಕಷ್ಟಗಳನ್ನು ಕೊಡಬೇಡ ಎಂಬ ಪ್ರಾರ್ಥನೆ ನನ್ನ ಬಾಯಿಯಿಂದ ಬರಸಬೇಡ ಹರಿ. ಇದು ನಾನೇ ಉಣಬೇಕು, ನನ್ನ ಒಳ್ಳೆದಕ್ಕಾಗಿ ನೀನೇ ಕೊಡ್ತೀಯ, ನನ್ನ ಒಳ್ಳೆದಕ್ಕಾಗಿ ಕೊಡ್ತೀಯ. ಕಷ್ಟ ಕೊಟ್ಟಾಗ ಒಳ್ಳೆದಕ್ಕಾಗಿ ಕೊಟ್ಟಿ ಎಂಬ ಬುದ್ಧಿ ಬರಬೇಕು. ಆ ಬುದ್ಧಿ ಯಾವಾಗ ಬರುತ್ತೆ, ಕೆಟ್ಟ ಕರ್ಮ ಸಮರ್ಪಣೆ ಮಾಡಿದರೆ ಆ ಒಳ್ಳೆ ಬುದ್ಧಿಯನ್ನ ಇನ್ಸರ್ಟ್ ಮಾಡಿ ಕೊಡುತ್ತಾನೆ. ಅವಾಗ ಏನಾಗುತ್ತೆ, ಸುಖವಾಗಲಿ ಬಹುದುಃಖವಾಗಲಿ ದೇವರ ನೆನಪು ಬರುತ್ತೆ, ಅದು ಕರ್ಮ ಸಮರ್ಪಣ ಮಾಡಿದ್ರೆ ಬರುತ್ತೆ. ಇದೇ ಪಾಪ ಕರ್ಮ ಸಮರ್ಪಣ ಮಾಡಿ ಕರ್ಮ ಮಾಡಿ ಸಮರ್ಪಣೆ ಮಾಡದಿದ್ರೆ ಏನಾಗುತ್ತೆ, ಆ ಕರ್ಮ ಅಂತೂ ಹಾಗೆ ಇರುತ್ತೆ, ಅದರೊಳಗೆ ದೇವರಿಗೆ ವಿರುದ್ಧವಾದ ಬುದ್ಧಿ ಬರಬೇಕಾಗಿದ್ದು ಹಾಗೆ ಬಂದ್ಬಿಡುತ್ತೆ ನಮಗೆ, ಅದು ಹೋಗಬೇಕಾ, ದೇವರಿಗೆ ಸಮರ್ಪಣೆ ಮಾಡಲೇಬೇಕು. ಇದು ರಾಘವೇಂದ್ರ ಸ್ವಾಮಿಗಳು ಹೇಳಿಕೊಟ್ಟ ಪ್ರಾತಃ ಸಂಕಲ್ಪ ಗದ್ಯ. ಎರಡು ಹೇಳಿದ್ರು ಅವರು, ಪ್ರಾತಃ ಸಂಕಲ್ಪ ಗದ್ಯ, ಸರ್ವ ಸಮರ್ಪಣಾ ಗದ್ಯ ಅಂತ ಕೊಟ್ಟರು. ಸರ್ವ ಸಮರ್ಪಣಾ ಗದ್ಯದಲ್ಲಿ ಇದನ್ನ ಕೊಡ್ತಾ ಬರ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ಬಿಂಬಾರ್ಪಣ ವಿಧಿ ಅಂತ ಅರಣ್ಯಕಾಚಾರ್ಯ ಹೇಳ್ತಾರೆ, ರಾಯರ ಸರ್ವ ಸಮರ್ಪಣ ಗದ್ಯನ ಹೇಳ್ತಾರೆ. ಇದರೊಳಗೆ ಇನ್ನೊಂಚೂರು ಕೂತಿದೆ ಹೇಳಿ ಮುಗಿಸ್ಬಿಡ್ತಾರೆ. ಆಚಾರ ಬೇಕು ಅಂತಲ್ಲ ಟೈಮ್ ತಿಂದು ಬಿಡ್ತಾ ಇದ್ದೆ ನಾನು ಮೈಕಾಸುರ ತರ, ಏನ್ ಮಾಡೋಣ, ಸ್ವಲ್ಪ ರಹಸ್ಯ ಕೂತಿದೆ. ಅವಾಗ ನೋಡಿದ್ರು ಈ ಪುಣ್ಯಕರ್ಮ ದೇವರಿಗೆ ಕೊಡ್ತಾ ಇದೀವಲ್ಲ, ಪಾಪಕರ್ಮ ದೇವರಿಗೆ ಸಮರ್ಪಣೆ ಮಾಡ್ತಾ ಇದೀವಲ್ಲ, ಅದರೊಳಗೆ ಇನ್ನೇನಾದರೂ ಅನುಸಂಧಾನ ಮಾಡಬೇಕಾ ಅಂತ ಬಂತು. ಅವಾಗ ಅಂದ್ರು, ಸ್ವಾಮಿ ಈ ಪುಣ್ಯಕರ್ಮ ನಾನೇ ಮಾಡಿದ್ನಾ? ಇಲ್ಲೋ, ನಾ ಮಾಡಿಸಿದ್ರು. ಬರೇ ನೀನು ನಾನು ಮಾತ್ರನಾ? ತತ್ವಾಭಿಮಾನಿಗಳ ಮೂಲಕ ಮಾಡಿಸಿದ್ಯ ಅಂದ್ರೆ ಈ ಪುಣ್ಯಕರ್ಮದಲ್ಲಿ ಶೇರ್ ಯಾರಿಗೆ ಹೋಗುತ್ತೆ ಸ್ವಾಮಿ ಹೇಳಯ್ಯ? ತತ್ವಾಭಿ ದೇವತೆಗಳಿಗೆ ಹೋಗುತ್ತೋ ಇಲ್ವಾ? ಅದರಿಂದ ಅವರೇನ್ ಮಾಡ್ತಾರೆ? ಅಲ್ಲ, ದೇವರು ತನ್ನ ಹೊಟ್ಟೆಯಿಂದ ಡೈರೆಕ್ಟ್ ಆಗಿ ಮೋಕ್ಷ ಕಳಿಸ್ಬೇಕಾಗುತ್ತೋ ಇಲ್ವಾ? ಅಲ್ಲ, ದೇವರು ನಮ್ಮನ್ನು ಡೈರೆಕ್ಟ್ ಆಗಿ ಮೋಕ್ಷ ಕಳಿಸ್ಬೇಕಾಗುತ್ತೋ ಇಲ್ಲ, ಮತ್ತೆ ಕಳಿಸಿದ ಇಲ್ಲಲ್ಲ ಆಗತ್ತೆ. ಡೈರೆಕ್ಟ್ ಆಗಿ ನಮ್ಮ ಲಿಂಗದೇಹ ಸೀಳಿಬಿಟ್ಟು ಮೋಕ್ಷ ಕಳಿಸ್ಲಿಕ್ಕೆ ಸಾಮರ್ಥ್ಯ ದೇವರಿಗೆ ಇದೆಯಲ್ವೋ? ಯಾಕೆ ಮಾಡಿಲ್ಲ?
ಏನು ಸಾಧನೆ ಕಟ್ಕೊಂಡು ಏನ್ ಮಾಡ್ತೀರಾ? ಮತ್ತೊ ಪ್ರಶ್ನೆ, ಆ ಕರ್ಮಗಳನ್ನ ಅಲ್ಲೇಗಲ್ಲೇ ಸೀಳಿ ಹಾಕ್ಬಿಟ್ಟು ನಮ್ಗೆ ಟಚ್ಚೇ ಮಾಡದೆ ಮೋಕ್ಷ ಕೊಡ್ಲಿಕ್ಕೆ ಸಾಮರ್ಥ್ಯ ಇದೆಲ್ಲೋ ಮತ್ತೆ ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ? ಏನೇ ಇರ್ಲಿ ಅಲ್ಲೇ ತೆಗೆದು ಬಿಟ್ರೆ ಆಗ್ತಿತ್ತಲ್ಲ. ಶಕ್ತಿ ಇದೆಯೋ ಇಲ್ವೋ? ಏನು ಬೇಡ ನಮ್ಗೆ? ಏನನುಗ್ರಹ ಒದ್ದಾಡೋದು? ಅನುಗ್ರಹ ಅಲ್ರಿ ನಿಮ್ಗೆ ಏನ್ ಅನುಗ್ರಹ ಆಗಿದೆ? 24 ಗಂಟೆ ಕ್ಯಾನ್ಸರ್ ಆಗುತ್ತೆ, ಇದು ಬರ್ತದೆ ಒದ್ದಾಡ್ತಾ ಇದ್ದ ಅನುಗ್ರಹನ? ಮತ್ತೆ ಯಾಕೆ ಡೈರೆಕ್ಟ್ ಯಾಕೆ ಕಳಿಸಿಲ್ಲ? ಏನ್ ಗೊತ್ತಾ, ತತ್ವಾಭಿಮಾನಿಗಳಿಗೆ ನಮ್ಮ ಸಾಧನೆ ಮಾಡಿಸ್ತಾ ಅವರಿಗೆ ಆ ಸಾಧನೆಯ ಮೂಲಕ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ. ಎಷ್ಟು ಸಿಂಪಲ್ ನೋಡ್ಕೊಳ್ಳಿ. ಏನು ನಮ್ಮ ಲಿಂಗದೇಹ ಹಾಗೆ ಎಲ್ಲರದ್ದು ಹರಿದು ಮೋಕ್ಷಕ್ಕೆ ಕಳಿಸಿದ್ರೆ ಅಷ್ಟೇ ಆನಂದ. ಇಲ್ಲಿಗೆ ತಂದು ಕಳಿಸಿದರೆ ಆನಂದ ಹೊರಜೀವಿ. ಇದು ಪ್ರಾಫಿಟ್. ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಮಗನಿಗೆ ಸರ್ಟಿಫಿಕೇಟ್ ಬರಬೇಕು, 20,000 ಕೊಟ್ಟ ಸರ್ಟಿಫಿಕೇಟ್ ಬರುತ್ತೆ. ಅವನು ಕಷ್ಟವೇ ಪಡಬೇಕಾಗಿಲ್ಲ, ಅಟೆಂಡೆನ್ಸ್ ಬರುತ್ತೆ. ಹುಟ್ಟಿದಾಗ್ಲಿಂದ ಡಿಗ್ರಿ ಓದೋ ಪರ್ಯಂತ ಅಟೆಂಡೆನ್ಸ್ ಅವನಿಗೆ ನೋಡಿದ್ರೆ ಕಾಲೇಜಲ್ಲಿ ಸಿಗುತ್ತೆ, ಸರ್ಟಿಫಿಕೇಟ್ ಬಂದಿರುತ್ತೆ. ಆದರೆ ಅವನಾಗಿ ಕಷ್ಟಪಟ್ಟು ಪಾಸ್ ಆದಾಗ ಬರುವ ಆನಂದ ಆ ಸರ್ಟಿಫಿಕೇಟ್ ಕೊಟ್ರೆ ನಿಮ್ಗೆ ತರ್ಲಿಕ್ಕೆ ಆಗುತ್ತಾ? ಆ ಆನಂದ ದೇವರು ಕೊಡ್ತಾರೆ. ಅಷ್ಟೇ ಅಲ್ಲ, ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಕೊಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲಿಗೆ ಬಂತು ಇಲ್ಲಿಗೆ ಕನೆಕ್ಷನ್? ಸ್ವಾಮಿ, ನನ್ನಿಂದ ತತ್ವಾಭಿಮಾನಿಗಳು ಕೆಲಸ ಮಾಡಿಸಿದ್ರು ಪುಣ್ಯಕರ್ಮ, ಅದರಲ್ಲಿ ಶೇರ್ ಅವ್ರಿಗೆ ಹೋಯ್ತು. ಹೌದಲ್ಲ, ಆ ಶೇರಿಂದ ಏನಾಯ್ತು? ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಆಗತ್ತೋ ಇಲ್ಲ ಅವರಿಗೆ? ಒಟ್ಟಾರೆ ಅವರಿಗೆ ಪ್ರಾಫಿಟ್ ಬರಲಿಕ್ಕೆ ನಾನೊಂದು ನೆಪ ಆದನೋ ಇಲ್ಲೋ, ನನ್ನ ನೆಪ ಆದ್ನೋ ಇಲ್ಲೋ, ಅವರೇ ಕಷ್ಟಪಟ್ಟದ್ದು ಅವರೇ ತಗೊಂಡದ ಬೇರೆ ವಿಷಯ, ನಾನಂತ ನೆಪ ಆದ್ನೋ ಇಲ್ಲೋ. ಅಂದ್ರೆ ಏನಾಯ್ತು, ದೊಡ್ಡವರಾದ ತತ್ವಾಭಿಮಾನಿ ದೇವತೆಗಳಿಗೆ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಆಗೋದು ಎಂಬ ಪೂಜಾ, ಅದೊಂದು ದೊಡ್ಡ ಪೂಜೆ ಅಲ್ವೋ? ಅದಕ್ಕೆ ನನ್ನಿಂದ ಆಯ್ತು, ನನ್ನ ನೆಪ ಆದ್ನೋ ಅಲ್ವೋ, ಅದು ನಿನ್ನ ಪೂಜೆ ಆಗಲಿ ಅಂದರೆ ನೋಡಿ, ಅದೇ ಪುಣ್ಯಕರ್ಮ ಸಮರ್ಪಣೆ ಮಾಡಿದ ಆಗ ಎಂಥ ಪುಣ್ಯ ಬಂತು ನಮಗೆ? ಅದೇ ಮತ್ತು ಹೇಳುತ್ತಾರೆ, ಸ್ವಾಮಿ ನನ್ನಿಂದ ಆದ ಪಾಪಗಳು ನನಗೇನಾ ನೀನ್ ಯಾರ ಕೊಡ್ತೀಯ? ದೈತ್ಯರಿಗೆ ಕೊಡ್ತಾರೆ. ಹೌದಲ್ವ, ಶೇರ್ ಯಾರಿಗೆ? ದೈತ್ಯರಿಗೆ. ಆ ಶೇರಿಂದ ಏನಾಗುತ್ತ ಅವರಿಗೆ ಅಂದ್ರೆ ದುಃಖ ಅಭಿವೃದ್ಧಿ. ನೋಡಿ ಯಾರಿಗೆ ದುಃಖ ಅಭಿವೃದ್ಧಿ? ನಮ್ಮ ನೋಡಿ, ಸ್ವಲ್ಪ ಹೋಲ್ಡ್ ಆನ್, ಹೋಲ್ಡ್ ಆನ್, ಹೋಲ್ಡ್ ಆನ್, ಹೋಲ್ಡ್ ಆನ್, ಕ್ಲಾರಿಟಿ ಬರೋ ಕಾಲಕ್ಕೆ ಅವಸರ ಪಡಬಾರ್ದು. ದೇವರಿಗೆ ವಿರೋಧಿಗಳಾದವರನ್ನ ದ್ವೇಷ ಮಾಡೋದೇ ದೇವರ ಪೂಜಾ. ದೇವರ ಪೂಜಾ ಎರಡು ರೀತಿ, ದೇವ ಭಕ್ತರಿಗೆ ಸನ್ಮಾನ ಮಾಡುವುದೆಷ್ಟು ದೇವರ ಪೂಜೆಯೋ, ದೇವರ ವಿರೋಧಿಗಳ ಅವಮಾನ ಮಾಡುವುದು ಅಷ್ಟೇ ದೇವರ ಪೂಜಾ. ಅಂಥ ಕಾಲಕ್ಕೆ ನೀನು ತತ್ವಾಭಿಮಾನಿ ದೈತ್ಯರ ಮೂಲಕ ನನ್ನಿಂದ ಮಾಡಿಸಿದ ಪಾಪದ ಕಾರ್ಯ ಏನಿದೆ, ಆ ಶೇರ್ ಅವರಿಗೆ ಹೋಯ್ತಲ್ಲ, ಅವ್ರಿಗೆ ಏನಾಯಿತು, ದುಃಖ ಪರಮಾವಧಿ ಬರ್ತಾ ಇದೆ, ಅದಕ್ಕೆ ನೆಪ ನಾನಾದೆ. ನಿನ್ನ ದ್ವೇಷಿಗಳಿಗೆ ದುಃಖ ಬರಲಿಕ್ಕೆ ನಾನು ನೆಪ ಆದೆ. ಹಾಗಾದ್ರೆ ನಿನ್ನ ದ್ವೇಷಿಗಳಿಗೆ ದುಃಖ ಬರುವುದು ಎಂಬುದು ನಿನ್ನ ಪೂಜೆ ನಾ ಮಾಡಿದಂತೆ ಆಯ್ತು ಅಲ್ವೋ? ಅಲ್ವೋ, ಆ ಅನುಸಂಧಾನದಿಂದ ಅರ್ಪಣೆ ಮಾಡುತ್ತಾ ಇದ್ದೇನೆ ಹರಿ ಅಂದ್ರೆ ಪಾಪಕರ್ಮ ಮಾಡಿದ್ದಕ್ಕೆ ಪ್ಲಸ್ ಬಂತು ನಮಗೆ ದೇವರು, ಎಸ್ ಬೋನಸ್ ಸ್ಯಾಂಕ್ಷನ್ ಮಾಡಿದ, ಪ್ರೊವೈಡೆಡ್ ಬ್ರಾಕೆಟ್ ಅಲ್ಲಿದೆ. ಆ ಪಾಪಕರ್ಮ ಮಾಡಿದೆ, ಸೊ ಈ ದೈತ್ಯರಿಗೆ ಹೋಗುತ್ತೆ, ಸೊ ನಂಗೆ ಪ್ರಾಫಿಟ್ ಬರುತ್ತೆ, ಅದರಿಂದ ಇನ್ನೊಂದು ನೋಡಿಗೋಣ. ಅಲ್ಲ, ಪಾಪಕರ್ಮ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಇರಬೇಕು. ಹೇಗೆ? ನನ್ನದೇ ದೋಷ ಸ್ವಾಮಿ ಮಾಡಿಸಿದ ಅಂತ ದುಃಖ ಪಡುತ್ತಾ, ಜೊತೆಗೆ ಇದು ಸ್ವಾಮಿ ಈ ಒಂದು ಪಾಪಕರ್ಮ ನಿನ್ನ ಯಾಕೆ ಮಾಡಿಸಿದೀಯ, ಇದನ್ನ ವಿಜಯೇಂದ್ರ ತೀರ್ಥರು ಪಾಪ ಕರ್ಮ ಮೋಚನ ಸ್ತೋತ್ರದಲ್ಲಿ ಹೇಳ್ತಾರೆ. ಪಾಪ ಮೋಚನ ಸ್ತೋತ್ರದಲ್ಲಿ ಹೇಳ್ತಾರೆ, ಏ ಸ್ವಾಮಿ ಈ ಪಾಪಕರ್ಮ ನನ್ನಿಂದ ಯಾಕೆ ಮಾಡಿಸಿದ್ಯಾ ಅಂತ ತುಂಬಾ ಆಲೋಚನೆ ಮಾಡಿದ್ದೇನಪ್ಪ. ಹಾ, ನನಗ ಅರ್ಥ ಆಗ್ತಾ ಇದೀವಾಗೆ, ನನ್ನ ಅಸುರ ನಿಯಾಮಕರಿದ್ದ ಪಾಪಕರ್ಮ ನಿಯಾಮಕರ ಅಸುರರಿದ್ದಾರಲ್ಲ, ಅವರಿಗೆ ವಿಶೇಷ ದುಃಖ ಕೊಡಿಸಿ ಅದ ಮೂಲಕ ನನಗೆ ಪ್ರಾಫಿಟ್ ಕೊಡಿಸಬೇಕು ಅಂತ ನನ್ನಿಂದ ಪಾಪಕರ್ಮ ಮಾಡಿಸಿದ್ಯಾ ಅಂತ ನಾನು ನಂಬಿದ್ದೇನೆ ಎಂದು. ಇದು ಎಲ್ಲರೂ ಒಂದೇ ಮಾತು ಹೇಳ್ತಾರೆ, ಎಷ್ಟು ಪ್ರಾಫಿಟ್ ಬಂದು. ಇವ ನೋಡಿ, ಇದು ನಿತ್ಯ ನೀವು ಅನುಸಂಧಾನ ಮಾಡಬೇಕು. ಏನಂತ, ಸ್ವಾಮಿ ಹೀಗೆ ಮಾಡಿಸಿದ್ಯಾ, ಇದು ಇದರ ಮೂಲಕ ಇದರ ಮೂಲಕ ಊರು ನನ್ನ
ಉದ್ಧಾರ ಮಾಡ್ತಾ ಇದೆಯಾ ಹರಿಯೇ ಅಂತ ಎರಡು ಕರ್ಮ ಸಮರ್ಪಣೆ ಮಾಡಬೇಕು. ಇದು ರಾಘವೇಂದ್ರ ಸ್ವಾಮಿಗಳ ಪ್ರಾತಃ ಸಂಕಲ್ಪ ಗದ್ಯ ಸರ್ವ ಸಮರ್ಪಣ ಗದ್ದೆ ಸಾರ. ಇದು ಕೇಳಿಬಿಟ್ರೆ ದೇವರು ನಮ್ಮನ್ನ ಚಾವಟಿಯಿಂದ ಹೊಡಿತಾರೆ. ಮತ್ತೇನು ಮಾಡಬೇಕು? ಹೇಗ್ ಮಾಡಬೇಕು? ಅಲ್ಲ ಮಾತಿಂದ ಬರಬೇಕು. ಹೌದ್ ತಾನೆ? ಒಂದ್ಸಲ ಹೇಳ್ತೀರಾ? ಆಯ್ತು, ಏನ್ ಹೇಳೋಣ ಸ್ವಾಮಿ? ಹೇಳ್ರಿ ಸ್ವಾಮಿ. ಏನಿದೆ ಮಾಡ್ತೀರ? ಇವತ್ತು ಬೆಳಿಗ್ಗಿನಿಂದ ನಾಳೆ ಬೆಳಿಗ್ಗಿನವರೆಗೂ ತತ್ವಾಭಿಮಾನಿ ದೇವತೆಗಳ ಮೂಲಕ ನೀನೇ ನಿಂತು ನನ್ನ ಮೂಲಕ ಮಾಡಿ ಮಾಡಿಸಿದ ಪುಣ್ಯಕರ್ಮ ಅಲ್ಲಿ ಪ್ರಕಟವಾದ ನಿನ್ನ ರೂಪಗಳನ್ನ ನಿನಗರ್ಪಿಸುವುದರ ಮೂಲಕ ನಿನ್ನ ಪೂಜೆಯಾಗಲಿ ಹರಿಯೇ. ಆ ದೇವತೆಗಳಿಗೆ ಆನಂದ ವೃದ್ಧಿಗೆ ಕಾರಣವಾದ ನನ್ನ ಕರ್ಮವನ್ನು ನಿನ್ನ ಪೂಜಾ ಅಂತ ನಿನ್ನ ಅಧೀನ ಚಿಂತನೆ ಮಾಡುತ್ತಾ ಇದ್ದೇನೆ. ಹಾಗೆ ನನ್ನಿಂದ ತತ್ವಾಭಿಮಾನಿ ದೈತ್ಯರ ಮೂಲಕ ನೀನೇ ನಿಂತು ನನ್ನ ಹಿಂದಿನ ಕರ್ಮಾನುಸಾರ ಮಾಡಿ ಮಾಡಿಸಿದ ಪಾಪಕರ್ಮಗಳನ್ನ ನಿನ್ನ ಅಧೀನ ಚಿಂತನೆ ಮಾಡುತ್ತಾ ಇದ್ದೇನೆ. ಆ ಪಾಪಕರ್ಮದೊಳಗಿರುವ ಸೂಕ್ಷ್ಮ ಪಾಪದ ಫಲವಾದ ನಿನ್ನ ವಿರುದ್ಧವಾದ ಬುದ್ಧಿಯನ್ನು ತೆಗೆದು ದೈತ್ಯರಿಗೆ ಕೊಟ್ಟು ಪಾಪಕರ್ಮದ ಫಲವಾದ ಕಷ್ಟ ನನಗೆ ಕೊಟ್ಟು ಆ ಕಷ್ಟ ಪಡುವಾಗ ನಿನ್ನಲ್ಲಿ ಪ್ರೀತಿಯನ್ನು ಕೊಟ್ಟು ಅನುಗ್ರಹಿಸು ಹರಿಯೇ. ಇನ್ನ ಮೇಲೆ ಕೆಟ್ಟ ಕಾರ್ಯ ನನ್ನಿಂದ ಮಾಡಿಸಬೇಡ. ನನ್ನಿಂದಾದ ಕೆಟ್ಟ ಕರ್ಮದ ಫಲವಾಗಿ ದೈತ್ಯರಿಗೆ ಅಂಧಂತಮಸ್ಸಿನಲ್ಲಿ ದುಃಖಾಭಿವೃದ್ಧಿ ಆಗುವಂತೆ ನೀನೇ ಮಾಡಿ. ಅದು ದೊಡ್ಡ ದೇವರ ಪೂಜೆ ಆದ್ದರಿಂದ ಅದರ ಫಲವಾಗಿ ವಿಶೇಷ ಆನಂದಾಭಿವೃದ್ಧಿಯನ್ನ ನನಗೆ ದಯಪಾಲಿಸುವ ನಿನ್ನ ಕರುಣೆಗೆ ನಮೋ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮತ್ತು ಡೌಟ್ ಏನಂತ ಇಷ್ಟು ಹೇಳಿಸಿದ್ದೀರಿ, ನಾವು ಬರ್ಕೊಂಡಿಲ್ಲ. ಅದಕ್ಕೆ ಸೂಕ್ಷ್ಮ ನಂದು ಇಲ್ಲಿ ಒಂದು ಬಡ್ಕೊಳ್ತಾ ಯಾವುದು ನನ್ನ ಸೆಲ್ ಫೋನ್ ಅದರೊಳಗೆ ರೆಕಾರ್ಡ್ ಆಗ್ತಾ ಇದೆ. ಇದು ಒಂದು 10 ನಿಮಿಷದಲ್ಲಿ ನನ್ನ ಆಪ್ ಅಲ್ಲಿ ಇರುತ್ತೆ. ನೀವು ನಿಮ್ಮ ದೇವರ ಪೆಟ್ಟಿಗೆ ಇರುತ್ತೋ ಇಲ್ಲೋ ಸೆಲ್ ಫೋನ್ ಅಂತ ಇರುತ್ತಲ್ವ, ಆ ಸೆಲ್ ಫೋನ್ ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ ಪ್ರಾಣ ನಮಗೆ ಪ್ರಾಣ ಇದ್ರೂ ಇಲ್ದು ಅದಕ್ಕೊಂದು ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕಲ್ಲ, ಅದಿದ್ದೇ ಇರುತ್ತೆ. ಇದ್ದಾಗ ಗೂಗಲ್ ಪ್ಲೇಸ್ಟೋರ್ ಅಂತ ಇದ್ದೇ ಇರುತ್ತೆ, ಅದರಲ್ಲಿ ಎಲ್ಲ ಸರ್ಚ್ ಮಾಡ್ತಾ ಇರ್ತೀರಲ್ಲ, ಅದರೊಳಗೆ ಕರ್ನೂಲ್ KURNOOL ಸ್ವಲ್ಪ ಸ್ಪೇಸ್ ಆಚಾರ್ ಅಂತ ಹೊಡೆದುಕೊಳ್ಳೆ, ನನ್ನ ಮುಖಚಿತ್ರ ಇರುವಂತದ್ದು ಬರುತ್ತೆ. ಯಾಕಂದ್ರೆ ಗುರುತು ಹಿಡಿಲಿಕ್ಕೆ ನಂದೇ ಇಟ್ಟಿದ್ದೇನೆ ಮುಖಚಿತ್ರ ಅದಕ್ಕೆ. ಅದರಿಂದ ನಂದಲ್ಲ ಅದು, ನನ್ನ ರೂಪ ವಿರಾಟ್ ರೂಪಿ ಭಗವಂತನದ ಒಳಗೆ ನಾನೆಲ್ಲ ಇದ್ದೀನಿ. ಅದರಿಂದ ಅದರೊಳಗೆ ಹೋದರೆ ಪ್ರವಚನ ಅಂತ ಬರುತ್ತೆ, ಅದರೊಳಗೆ ಈ ಪ್ರವಚನ ಬಂದು ಕೂತಿರುತ್ತೆ. ಅಲ್ಲಿ 1/2 ಗಂಟೆಗೆ ನಿಮ್ಮ ಕೈಯಲ್ಲಿ ಪ್ರವಚನ ಇರುತ್ತೆ. 1000 ಸಲ ಕೇಳಬಹುದು, ಬರಕೊಂಡು ಅದನ್ನ ನೀವು ಅಭ್ಯಾಸ ಮಾಡಬಹುದು. ಅದಕ್ಕೆ ಆಪನ್ನು ಮಾಡಿದ್ದೇನೆ. ಅದರಲ್ಲಿ ಒಂದು ಈಗ 3000 ಗಂಟೆ ಮೇಲೆ ಪ್ರವಚನ ಸಿಗುತ್ತೆ, ಎಲ್ಲ ಸಿಗುತ್ತೆ. 1 ರೂಪಾಯಿ ಕೊಡದೆ ಕೇಳಬಹುದು.
ಪ್ರವಚನ ಪಾಠ ಆದ್ಮೇಲೆ ಈ ಲೈಬ್ರರಿ ಅಂತ ಅದರೊಳಗೆಲ್ಲ ಇದೆ. ಒಂದು ಸಲ ನೀವು ಹೋಗಿ ಆಡಿಸಿದ್ರೆ ಏನೇನಿದೆ ಅಂತ ಎಲ್ಲ ನಿಧಿ ಸಿಗುತ್ತೆ, ವಿಡಿಯೋಸ್ ಎಲ್ಲ ಸಿಗುತ್ತೆ, ಅದೆಲ್ಲ ನೀವು ಲಾಭ ಪಡ್ಕೋಬಹುದು. ಶ್ರೀಕೃಷ್ಣ ಅರ್ಪಣ ಮಸ್ತು. ಆಚಾರ್ಯರು ಕ್ಷಮ ಮಾಡಬೇಕು, ತುಂಬಾ ಸಮಯವನ್ನ ತಿಂದು ಬಿಟ್ಟಿದ್ದೇನೆ ನಾನು ಅಂತ. ಪಂಚಾಂಗ ಶ್ರವಣಕ್ಕೆ ಮೊದಲು ಸ್ವಲ್ಪ ಕಾಲ, ಪಂಚಾಂಗ ಶ್ರವಣ ಆದ ಮೇಲೆ ಬಂದಿಲ್ಲ. ಕಾರಣ ಯಾಕೆ ಅಂದ್ರೆ ನನ್ನ ಆರೋಗ್ಯ ಏನು, ನಾನು ಒಂದು ಕಡೆ ಪ್ರವಚನಕ್ಕೆ ಹೋಗಿದ್ದೆ, ಹೋದಾಗ ಬಿಪಿ ಜಾಸ್ತಿ ಆಗಿತ್ತು, ಆದ್ದರಿಂದ ಡಾಕ್ಟರ್ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು, ಆದ್ದರಿಂದ ಪ್ರವಚನಕ್ಕೆ ರೆಸ್ಟ್ ಬಂದಿತ್ತು. ಎಲ್ಲ ಬಂದಿದೆ, ಎಲ್ಲ ಕೇಳಿದ್ದೀರಲ್ವಾ. ಸರಿ, ಇನ್ನು ಮುಂದೆ ಬರುತ್ತೆ. ಇವತ್ತೇ ಪ್ರವಚನ ಶುರು ಆದ್ಮೇಲೆ ಎದ್ದ ಮೇಲೆ ಇವತ್ತೇ ಪ್ರವಚನ ಶುರು ಮಾಡಿದ್ದೇನೆ, ಇನ್ನ ಮೇಲೆ ಪ್ರವಚನ ಬರುತ್ತೆ. ಸ್ವಲ್ಪ ಜಾಸ್ತಿ ಆಗ್ತದ ಕೆಮ್ಮು ಇನ್ನ ಸ್ವಲ್ಪ ಇದೆ. ಆಶೀರ್ವಾದ ತಿರುಗಿ ಬರ್ತೀವಿ. ಒಂದು ನಿಮಿಷ ಶಾಂತಾಬಾಯಿ ಅವರೇನು ಮಾತಾಡ್ತಾರೆ. ಜಗನ್ನಾಥ ಏನಿದ್ರು ಸ್ಥೂಲವಾಗತ್ತಾಗಿದೆ, ಈ ತರ ನೀವು ಸೂಕ್ಷ್ಮವಾದ ವಿಷಯಗಳನ್ನ ಸಾಧನೆಗೆ ಆಗ್ತಕ್ಕಂಥ ವಿಷಯಗಳನ್ನ ಎಷ್ಟು ಚೆನ್ನಾಗಿ ಹೇಳಿದ್ರಿ ಆಚಾರ್ಯ, ನಿಜವಾಗ್ಲೂ ತುಂಬಾ ಆನಂದವನ್ನ ನಾನು ಏಕಾದಶಿ ಸಾಂಸ್ಕಾರಿಕ ಆಚಾರ್ಯ. ಇಷ್ಟರವರೆಗೆ ನೀವು ಸ್ವಲ್ಪ ಮೆಣಸಿನಕಾಯಿ ತಿಂದಿದ್ದು, ಮೆಣಸಿನಕಾಯಿ ಪ್ರವಚನ, ಇನ್ನು ಮುಂದೆ ಪಾಯಸ ಸಿಗುತ್ತೆ. ನಮ್ಮ ರಾಮ ವಿಠಲ ಆಚಾರ್ಯರು ಸ್ಪಾಂಟೇನಿಯಸ್ ಆಗಿ ಒಳ್ಳೆ ಎಲ್ಲಾ ಅಮೃತವನ್ನು ಬಡಿಸಬೇಕಿದ್ದಾರೆ. ಶ್ರೀಕೃಷ್ಣ.